जननीं शारदां देवीं रामकृष्णं जगद्गुरुं पादपद्मे तयोश्रित्वा प्रणमामि मुहुर्मुहुः रत्नाकराधौतपदां हिमालयकिरीटिनीं ब्रह्मराजर्षिरत्नाढ्यां वंदे भारतमातरम्। ವೇದಿಕೆ ಮೇಲೆ ಆಸನರಾಗಿರುವ ಕರ್ನಲ್ ಕದಂ ಅವರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಆದರಣೀಯ ಸಬ್ನೀಸ್ ಅವರಿಗೆ, ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರುವ ಎಲ್ಲ ಗಣ್ಯರಿಗೆ, ನನ್ನ ಪ್ರೀತಿಯ ಮಿತ್ರರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜ್ ಶುರುವಾಗಿ 80 ವರ್ಷ ಆಗುತ್ತೆ. ಅದರ ಸ್ಥಾಪನೆಯ ದಿನಕ್ಕೆ 80 ವರ್ಷ ಆಗುತ್ತೆ. 80 ವರ್ಷದ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಬೇಕು ಅಂತ ಆಲೋಚನೆ ಮಾಡಿರುವಂಥ ಪ್ರಬುದ್ಧ ಭಾರತಕ್ಕೆ ನಾನು ಅತ್ಯಂತ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮೊನ್ನೆ ತಾನೇ ಸ್ವಾತಂತ್ರ್ಯಕ್ಕೆ 75 ತುಂಬಿತು. 80 ವರ್ಷ ಇಂಡಿಯನ್ ನ್ಯಾಷನಲ್ ಆರ್ಮಿಗಾಗಿದೆ. ಭಾಳ ಸಂತೋಷ ಅನಿಸೋದು ನನಗೇನು ಅಂತಂದರೆ, ತಾನು ಸ್ಥಾಪನೆಯಾದ 5 ವರ್ಷಗಳಲ್ಲಿ ತನ್ನ ಗುರಿಯನ್ನು ಮುಟ್ಟಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದು ಗೆಲುವನ್ನು ಕಂಡಿತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಭಾಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಭಾರತದ ಸ್ವಾತಂತ್ರ್ಯಕ್ಕೆ ಅಂತಿಮ ಕಾರಣ ಯಾರು ಅಂತ, ನಾನು ಸ್ವಾತಂತ್ರ್ಯದ ಕಾರಣ ಇದೊಂದೇ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಈ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಕಾರಣಗಳಿವೆ. ನಾನು ಗಾಂಧೀಜಿಯವರನ್ನೂ ಕೂಡ ಪಕ್ಕಕ್ಕೆ ತೆಗೆದಿಡಲ್ಲ. ಅವರೂ ಕೂಡ ಸ್ವಾತಂತ್ರ್ಯದ ಹೋರಾಟದಲ್ಲಿ ಒಂದು ಪಾತ್ರ. ಆದರೆ ಗಾಂಧೀಜಿಯೇ ಸರ್ವಸ್ವ ಅಂತ ಯಾರಾದರೂ ಹೇಳಿದ್ರೆ ಅದನ್ನು ಒಪ್ಪಲ್ಲ ಅಂತ. ಎಲ್ಲರೂ ಸೇರಿ ಸಮರ್ಥವಾಗಿ ಶಾಂತಿ ಮತ್ತು ಕ್ರಾಂತಿಗಳ ಮಿಕ್ಸ್ಚರ್ ಅಂತ ಏನಾದರೂ ಇದ್ರೆ ಅದು ಭಾರತದ ಸ್ವಾತಂತ್ರ್ಯ ಅಂತ. ಹೀಗಾಗಿ ಗಾಂಧೀಜಿ ತಿರುಗಿಸಿದ ಚರಕಾದ ಸ್ಪೋಕ್ಸ್ಗಳೆಲ್ಲವೂ ಬಂದೂಕುಗಳಾಗಿದ್ದುವು ಅಂತ ಹೇಳಿದ್ರೆ ಬಹುಶಃ ಸ್ವಾತಂತ್ರ್ಯ ಕಂಪ್ಲೀಟ್ ಆಯಿತು ಅಂತ ನಾನು ಭಾವಿಸ್ತೀನಿ. ಅದು ಬರೀ ಚರಕ ಮಾತ್ರ ಅಲ್ಲ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು ಅಂತ. ಇವತ್ತು ಸುಭಾಷರ ಕುರಿತಂತೆ ಚರ್ಚೆ ನಡೀಬೇಕು. ಆದರೆ ಒಂದು ವೈಶಿಷ್ಟ್ಯಪೂರ್ಣ ಸಂಗತಿ ಏನು ಅಂತಂದರೆ, ಸುಭಾಷರು ಮತ್ತು ಸಾವರ್ಕರ್ ಅಥವಾ ಸಾವರ್ಕರ್ ಥರದ ಅನೇಕರ ಅಡಿಪಾಯ ಸುಭಾಷರ ಭವ್ಯ ಕಟ್ಟಡ, ಇವೆರಡನ್ನೂ ಯೋಚನೆ ಮಾಡ್ಬೋದು. ಹೀಗಾಗಿ ಸಾವರ್ಕರ್ ಟು ಸುಭಾಷ್ ಅಂತ ಹೇಳಿದರೆ ಒಂಥರ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪರಿಪೂರ್ಣ ಅಧ್ಯಾಯ ಸಿಗ್ಬೋದು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಯಾಕೆ ಅಂತ ಹೇಳೋದಾದರೆ, ಈಗ ತಾನೇ ಕರ್ನಲ್ ಕದಂ ಸರ್ ಹೇಳಿದ್ರಲ್ಲ, ವಿದೇಶಕ್ಕೆ ಹೋಗೋದು, ಅಲ್ಲೊಂದು ಸೇನೆಯನ್ನು ಕಟ್ಟೋದು, ಆವತ್ತಿನ ದಿನಗಳಲ್ಲಿ ಅಬ್ಸಲ್ಯೂಟ್ಲಿ ಅವ್ರು ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟರು ಅದನ್ನು ಅಂತಂದರೆ, ಆವತ್ತಿನ ದಿನಗಳಲ್ಲಿ ಭಾರತದಲ್ಲಿ ಒಳಗೆ ಧೈರ್ಯವಾಗಿ ತಿರುಗಾಡೋದೇ ಕಷ್ಟ ಇತ್ತು. ಇನ್ನು ಭಾರತದಿಂದ ಹೊರಗೋದ್ರೆ ಯುರೋಪ್ ಕಂಟ್ರಿ ಅಥವಾ ಇಂಗ್ಲೆಂಡಿನ ಪ್ರಭಾವ ಇಲ್ಲದೆ ಇರುವಂಥ ರಾಷ್ಟ್ರ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಅಂಥದ್ರಲ್ಲಿ ಅಲ್ಲಿಗೆಲ್ಲ ಹೋಗಿ ಅಲ್ಲಿನ ಸೈನಿಕರನ್ನ, ಅಲ್ಲಿನ ರಾಜತಾಂತ್ರಿಕರನ್ನ, ಅಲ್ಲಿನ ರಾಜಕಾರಣಿಗಳನ್ನ ಇವ್ರನ್ನೆಲ್ಲ ಒಲಿಸಿಕೊಂಡು ಒಂದು ಸೇನೆಯನ್ನು ಕಟ್ಟಬೇಕಾದ್ರೆ ಅದು ಓವರ್ನೈಟ್ ಆಗಿದ್ದಂಥದ್ದಲ್ಲ. ಅದ್ರ ಹಿಂದೆ ಒಂದು ಸಮರ್ಥವಾಗಿರುವಂಥ ಭೂಮಿಕೆ ಇತ್ತು. ಅದನ್ನು ಸರಿಯಾಗಿ ಬಳಸಿಕೊಳ್ಳಬಲ್ಲಂಥ ಸಮರ್ಥ ನಾಯಕನಿಗೋಸ್ಕರ ದೇಶ ಕಾಯ್ತಾ ಇತ್ತು. ಅದು ಸುಭಾಷ್ ಚಂದ್ರ ಬೋಸರ ರೂಪದಲ್ಲಿ ಸಿಕ್ತು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಹೀಗಾಗಿ ಸುಭಾಷ್ ಚಂದ್ರ ಬೋಸರಿಗೆ ಸಹಜವಾಗಿ ಆ ಗೌರವ ಸಿಕ್ಕಿದೆ ಅಂತ. ಆದರೆ ಸುಭಾಷ್ ಚಂದ್ರ ಬೋಸರನ್ನೇ ಓದೋದಾದರೆ, ಅವರನ್ನೇ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋದಾದರೆ, ಸುಭಾಷ್ ಚಂದ್ರ ಬೋಸರ ಸಾಹಸ ನನಗೆ ಯಾವಾಗಲೂ ತುಂಬ ಅದ್ಭುತ ಅನಿಸುತ್ತೆ. ಮಿತ್ರರೇ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಆ ಸ್ಥಾಪನೆಗೆ ಹೋಗೋಕ್ಕಿಂತ ಮುಂಚೆ, ಆ ಕಥನಕ್ಕೆ ಹೋಗೋಕ್ಕಿಂತ ಮುಂಚೆ, ನಾನು ಸುಮ್ಮನೆ ಒಂದೇ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡೋದು, ಸುಭಾಷ್ ಚಂದ್ರ ಬೋಸರು ಬದುಕಿನುದ್ದಕ್ಕೂ ಸಾಹಸವನ್ನೇ ಮಾಡಿಕೊಂಡು ಬಂದವರು. ಸಹಜವಾಗಿರುವಂಥ ಸಿಂಪಲ್ ಆಗಿರುವಂಥ ಲೈಫನ್ನು ಯಾವತ್ತಾದರೂ ಲೀಡ್ ಮಾಡಿದ್ರಾ ಸುಭಾಷ್ ಚಂದ್ರ ಬೋಸರು ಅಂತ ಕೇಳಿದ್ರೆ, ಆ ಥರದ ದಿನಗಳು ಬಹುಶಃ ಇರಲಿಕ್ಕಿಲ್ಲ ಅವರ ಲೈಫ್ನಲ್ಲಿ. ಸುಭಾಷ್ ಚಂದ್ರ ಬೋಸರು ಹೇಗಿದ್ರು ಅಂತಂದ್ರೆ, ಬಾಲ್ಯದಲ್ಲಿ ಅವರು ಭಾವನಾತ್ಮಕವಾಗಿರುವಂಥ ಆಧ್ಯಾತ್ಮಿಕವಾಗಿರುವಂಥ ಬದುಕು, ವಿವೇಕಾನಂದರ ಪ್ರಭಾವಕ್ಕೆ ಒಳಗಾದ್ರು. ಏನು ಮಾಡಿದ್ರು ಅಂದ್ರೆ, ಮನೆ ಬಿಟ್ಟು ಓಡೋದ್ರು. ಮನೆ ಬಿಟ್ಟು ಎಲ್ಲಿಗೆ ಹೋದ್ರು, ವಿವೇಕಾನಂದರನ್ನ ಅರಸ್ಕೊಂಡು ಹೋದ್ರು. ಮನೆಯವರೆಲ್ಲ ಹುಡುಕಾಡ್ತಾ ಇದ್ರು ಎಲ್ಲಿ ಹೋಗಿರ್ಬೋದು ಅಂದ್ರೆ, ಜ್ಯೋತಿಷಿ ಹೇಳಿದಂತೆ ಬಕಾರದಿಂದ ಶುರುವಾಗುವ ಒಂದು ಊರಲ್ಲಿದ್ದಾನೆ ಅಂತ. ಬಕಾರದಿಂದ ಅಂದ್ರೆ ಎಲ್ಲರೂ ಬನಾರಸ್ ಇರ್ಬೋದು ಅನ್ಕೊಂಡ್ರೆ, ವಿವೇಕಾನಂದರು ಪ್ರಾಬಬಲಿ ಬೇಲೂರು ಮಠದಲ್ಲಿದ್ರು ಅಂತ ಅನೇಕರು ಹೇಳ್ತಾರೆ. ಕಲ್ಕತ್ತಾದಲ್ಲಿ ವಿವೇಕಾನಂದರು ಸಿಗ್ತಾರಾ ಅಂತ. ಆಧ್ಯಾತ್ಮಿಕ ವೃತ್ತಿ ಹಂಗಿತ್ತು. ಆದರೆ ಅಲ್ಲಿಂದ ವಾಪಸ್ ಬಂದಾಗ, ವಾಪಸ್ ಬರುವ ಹೊತ್ತಿನಲ್ಲಿ ಸ್ವಾತಂತ್ರ್ಯದ ಆ ಹುಚ್ಚು ಏರ್ತಿದೆ ಅಂತ ಗೊತ್ತಾದಾಗ ತಂದೆ ಸುಮ್ಮನೆ ಕಿಚಾಯಿಸಿದ್ರು ಅವರಿಗೆ, ನೀನು ಇಲ್ಲೇ ಯಾಕೆ ಇರ್ತೀಯ, ವಿದೇಶಕ್ಕೆ ಹೋಗಿ ಓದು ಅಂತ. ಅವ್ರು ಹೇಳಿದ್ರು, ವಿದೇಶಕ್ಕೆ ಹೋಗಿ ವಿದೇಶಿಗರ ನೌಕರಿ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ಹೀಗಾಗಿ ಹೋಗಲ್ಲ ಅಂತ. ಅಪ್ಪ ಹೇಳಿದ್ರು, ಮೋಸ್ಟ್ಲಿ ಫೇಲ್ ಆಗ್ತೀನಿ ಅನ್ನೋ ಹೆದರಿಕೆಯಿಂದ ICS ಬರೆಯಲ್ಲ ಅಂತಾನೆ ಅಂತ. ಹಿ ಟುಕ್ ದ ಚಾಲೆಂಜ್. ನಾನು ಪಾಸ್ ಆಗ್ತೀನಿ, ಒಂದೇ ಕಂಡೀಷನ್ ಅಂದ್ರೆ ಬ್ರಿಟಿಷರು ನೌಕರಿ ಮಾಡ್ಲಿಕ್ಕೆ ಒತ್ತಾಯ ಮಾಡಬಾರದು ಅಂತ. ICS ಪರೀಕ್ಷೆಗೆ ಹೋದ್ರು. ಸವಾಲು ಹೇಗಿತ್ತು ಅಂತಂದ್ರೆ, ಬೇರೆಯವರೆಲ್ಲ 2-3 ವರ್ಷ ತಗೊಂಡ್ರೆ ಸುಭಾಷ್ ಚಂದ್ರ ಬೋಸರಿಗೆ 8 ತಿಂಗಳ ಅವಕಾಶ ಇತ್ತು. 8 ತಿಂಗಳಲ್ಲಿ ಎಕ್ಸಾಮ್ ಬರೆದ್ರು. ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಲ್ಲದೆ ಪ್ರಾಬಬಲಿ ಹಿಟ್ ರ್ಯಾಂಕ್ 4th ರ್ಯಾಂಕ್ ಬಂದ್ಬಿಡುತ್ತೆ ಅವರಿಗೆ. ಅವರು ಯಾವ ತರ ಗಳಿಸಿದ್ರು ಅಂತಂದ್ರೆ ಇಡೀ ದೇಶ ಸುಭಾಷ್ ಚಂದ್ರ ಬೋಸರು ಅಂದ್ರೆ ಒಂದು ಎತ್ತರದ ಸ್ಥಾನದಲ್ಲಿ ನೋಡ್ತಿತ್ತು. ICS ಎಕ್ಸಾಮ್ ಪಾಸ್ ಆದ್ರಲ್ಲ ಅಂತ. ICS ಎಕ್ಸಾಮ್ ಪಾಸ್ ಆಗಿದ್ದಕ್ಕಿಂತಲೂ ದೊಡ್ಡದ್ದು ಏನಾಗಿತ್ತು ಅವ್ರ ಪಾಲಿಗೆ ಅಂತಂದ್ರೆ, ನಾನು ICS ಎಕ್ಸಾಮ್ ಪಾಸ್ ಆಗಿದ್ದೀನಿ, ಬ್ರಿಟಿಷರ್ ನೌಕರಿ ಮಾಡಲ್ಲ ಅಂತ ಹೇಳಿದ್ದು. ಈ ದೇಶಕ್ಕೆ ಇನ್ನೂ ಮಹಾತ್ಮ ಅಂತ ಅನಿಸ್ಬಿಟ್ಟ. ಯಾಕಿನ್ನು ಮಹಾತ್ಮರು ಅನ್ಸಿದ್ರು ಅಂತಂದ್ರೆ ICS ಪಾಸ್ ಆದ್ರೆ ಸಾಕು ಅಂತ. 1885ರಲ್ಲಿ AO ಹ್ಯೂಮ್ ಕಾಂಗ್ರೆಸ್ ಕಟ್ಟಿದ್ನಲ್ಲ, AO ಹ್ಯೂಮನ ಕುರಿತಂತೆ ಮಾತನಾಡ್ತಾ ಅರವಿಂದರು ತಮಾಷೆ ಮಾಡ್ತಾರೆ. ಯೋಗಿ ಅರವಿಂದರು ಏನ್ ಹೇಳ್ತಾರೆ ಅಂತಂದ್ರೆ, AO ಹ್ಯೂಮ್ ಕಟ್ಟಿದ ಕಾಂಗ್ರೆಸ್ ಬೇಡಿಕೆಗಳನ್ನ ಮಂಡಿಸುತ್ತೆ ಬ್ರಿಟಿಷರ ಮುಂದೆ. ಎಂತ ಬೇಡಿಕೆಗಳು? ಏನಾದ್ರೆ ಸಾಕು ಅವರಿಗೆ ಅಂತಂದ್ರೆ ಸ್ವಾತಂತ್ರ್ಯ ಬರಬೇಕು ಅಂತಲ್ಲ ಬೇಡಿಕೆ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ಬೇಕು ಅಂತಲ್ಲ. ICS ಎಕ್ಸಾಮ್ ಲಂಡನ್ ನಲ್ಲಿ ಮಾಡ್ತಿರಲ್ಲ, ಇಂಡಿಯಾದಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಪ್ಲೀಸ್ ಕನ್ಸಿಡರ್ ಮಾಡಬಹುದಾ? ಇಷ್ಟೇ ಹೈಯೆಸ್ಟ್ ಗೋಲ್ ಅವ್ರಿಗೆ ಏನಾದರೂ ಇದ್ರೆ ICS ಎಕ್ಸಾಮ್ ಲಂಡನ್ ನಲ್ಲಿ ಮಾಡೋ ಬದಲು ಇಂಡಿಯಾದಲ್ಲಿ ಮಾಡಿ ಅಂತ. ಅಕಸ್ಮಾತ್ ಏನಾದರೂ ಫೀಲ್ಡ್ಗೆ ಈ ತರದ ಕ್ರಾಂತಿಕಾರಿಗಳು ಬರದೇ ಹೋಗಿದ್ದಿದ್ರೆ, ಕಾಂಗ್ರೆಸ್ಸಿನ ಕೈಯಲ್ಲೇ ಎಲ್ಲ ಉಳ್ಕೊಂಡಿದ್ದಿದ್ರೆ ಇವತ್ತಿಗೂ ಕೂಡ ಅರ್ಜಿಗಳನ್ನು ಗುಜರಾಯಿಸಿಕೊಂಡೇ ಕಾಲ ಕಳೆದು ಬಿಡ್ತಿದ್ವಿ ನಾವು. ಕ್ರಾಂತಿಕಾರಿಗಳು ಫೀಲ್ಡಿಗೆ ಬಂದ ನಂತರ ಇದೊಂದು ಬದಲಾವಣೆಯ ಚಿತ್ರ ಬಂತು ಹಾಗಂತ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಭಾರತದಲ್ಲಿ 2 ತರದ ಜನ ಇದ್ದಾರೆ, 3 ತರದ ಜನ ಇದ್ದಾರೆ. ಅರವಿಂದರ ಮಾತಿದು. ಸುಭಾಷ್ ಚಂದ್ರ ಬೋಸರು ಎಲ್ಲಿ ಫಿಟ್ ಆಗ್ತಾರೆ ಅಂತ ನೋಡಿ. ಅರವಿಂದ್ರ ಹೇಳ್ತಾರೆ ಭಾರತದಲ್ಲಿ 3 ತರದ ಜನರು. ಒಬ್ರು ಲಾಯಲಿಸ್ಟ್ಗಳು. ಎಂಥ ಲಾಯಲಿಸ್ಟ್ಗಳು ಅಂತಂದ್ರೆ ಬ್ರಿಟಿಷ್ ಇರೋದ್ರಿಂದಲೇ ದೇಶ ಉದ್ಧಾರ ಆಗಿದೆ ಅಂತ. ಐ ವಾಸ್ ರೀಡಿಂಗ್ ಅ ಲೆಟರ್ ಫ್ರಮ್ ಪ್ರಿನ್ಸ್ಲಿ ಸ್ಟೇಟ್ಸ್ ಕಿಂಗ್. ಒಬ್ಬ ಪ್ರಿನ್ಸ್ ಬರೀತಾನೆ ಲೆಟರ್. ಏನ್ ಬರೀತಾನೆ ಅಂತಂದ್ರೆ ಆ ಮದನ್ ಲಾಲ್ ಧಿಂಗ್ರಾ ಕರ್ಜನ್ ವೈಲಿಯ ಹತ್ಯೆ ಮಾಡಿದಾಗ ಒಬ್ಬ ಪ್ರಿನ್ಸ್ಲಿ ಸ್ಟೇಟ್ ಒಂದು ರಾಜ್ಯದ ರಾಜ ಪತ್ರ ಬರೀತಾನೆ ಬ್ರಿಟಿಷರಿಗೆ, ಇವನಿಂತ ಕೆಲಸ ಮಾಡ್ದ ಅಂತ ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬಿಡ್ಬೇಡಿ ನೀವು. ರಾಜ ಬರೆಯೋದು ಬ್ರಿಟಿಷರಿಗೆ, ನೀವು ನಮ್ಮ ಮೇಲಿಂದ ನಿಮ್ಮ ಅಭಯ ಹಸ್ತವನ್ನು ತೆಗೆದ್ರೆ ನಾವು ಬದುಕೋದು ಹೇಗೆ? ಇವನು ಯಾರೋ ಒಬ್ಬ ಕೆಲಸ ಮಾಡಿದ ಅಂತ ಇಡೀ ಭಾರತೀಯರ ಅಭಿಪ್ರಾಯ ಅದಲ್ಲ, ದಯಮಾಡಿ ಯಾವ ಕಾರಣಕ್ಕೂ ನಮ್ಮ ಮೇಲಿರುವ ನಿಮ್ಮ ಅನುಕಂಪವನ್ನ ಯಾವತ್ತೂ ತೆಕ್ಕೊಳ್ಬೇಡಿ ಅಂತ ಒಬ್ಬ ರಾಜ ಬರೀತಾರೆ ಪತ್ರವನ್ನ. ಈ ತರದ ಲಾಯಲಿಸ್ಟ್ಗಳಿದ್ರು. ಈ ಲಾಯಲಿಸ್ಟ್ಗಳ ನಡುವೆ 2ನೇದು ಮಂದಗಾಮಿಗಳು. ಮಂದಗಾಮಿಗಳು ಬರೀ ಲೆಟರ್ ಕೊಡೋದು, ಲೆಟರ್ ಕೊಟ್ಟು ಆಗತ್ತಾ ಅಂತ ಕೇಳೋದು. ನಮ್ ದುರದೃಷ್ಟ ಏನ್ ಗೊತ್ತೇನು, ನಾವು ನಮ್ಮ ಇತಿಹಾಸ ಪಠ್ಯದಲ್ಲಿ ಇಬ್ಬರನ್ನು ಓದ್ತೀವಿ, ಮಂದಗಾಮಿಗಳು, ಉಗ್ರಗಾಮಿಗಳು ಅಂತ. ಉಗ್ರಗಾಮಿಗಳು ಕನ್ನಡದಲ್ಲಿ ಸ್ವಲ್ಪ ಪದವಾದರೂ ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಅವರು ಉಗ್ರ ಮಾರ್ಗವನ್ನು ಅನುಸರಿಸಿದ್ರು ಅಂತ. ಆದ್ರೆ ಇಂಗ್ಲಿಷ್ ನಲ್ಲಿ ಟೆರರಿಸ್ಟ್ಗಳು ಅಂದ್ಬಿಡ್ತಾರೆ. ಭಾರತದಲ್ಲಿ 2 ತರದ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಒಬ್ರು ಮಂದಗಾಮಿಗಳು, ಇನ್ನೊಂದು ಉಗ್ರಗಾಮಿಗಳು. ತೀವ್ರಗಾಮಿಗಳು ಅನ್ನೋದನ್ನು ಉಗ್ರಗಾಮಿಗಳು ಅಂತ ಬಳಸಿದ್ರೆ ಮಕ್ಕಳಿಗೆ ಕನ್ಫ್ಯೂಸ್ ಆಗಬೇಕು. ಇವತ್ತಿನ ಪಾಕಿಸ್ತಾನದಿಂದ ಬಂದಿರುವಂತಹ ಉಗ್ರಗಾಮಿಗಳಿಗೂ ಮತ್ತು ಅವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂತಹ ಉಗ್ರಗಾಮಿಗಳಿಗೂ ಏನ್ ಡಿಫರೆನ್ಸ್ ಅಂತ ಆ ತರ. ಆದ್ರೆ ಅವತ್ತು ಅರವಿಂದರು ತುಂಬಾ ಚೆನ್ನಾಗಿ ಬಳಸ್ತಾರೆ 3 ತರದ ಜನ. ಒಬ್ಬರು ಲಾಯಲಿಸ್ಟ್ಗಳು, 2ನೇದು ಮಂದಗಾಮಿಗಳು, 3ನೇವರು ನ್ಯಾಷನಲಿಸ್ಟ್ಗಳು ಅಂತ ಪದ ಬಳಸ್ತಾರೆ. ಆ ಪದವನ್ನು ಬಳಸಬೇಕಾದ್ರೆ ಎಷ್ಟು ಜಾಗೃತಿ ಇರಬೇಕು ಅವರಲ್ಲಿ ಅಂತ ಯೋಚನೆ ಮಾಡಿ ಅವರೆಲ್ಲ ನ್ಯಾಷನಲಿಸ್ಟ್ಗಳಾಗಿದ್ರು ಅನ್ನೋ ಪದವನ್ನು ಬಳಸ್ತಾರೆ. ಡೆಫಿನೆಟ್ಲಿ ನಿಸ್ಸಂಶಯವಾಗಿ ಸುಭಾಷ್ ಚಂದ್ರ ಬೋಸರು ತರದವರು ನ್ಯಾಷನಲಿಸ್ಟ್ಗಳ ಅಡಿಯಲ್ಲಿ ಬರ್ತಾರೆ. ಸುಭಾಷ್ ಚಂದ್ರ ಬೋಸರು ವಿದೇಶದಿಂದ ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಮಹಾತ್ಮ ಗಾಂಧೀಜಿಯವರ ಹತ್ರ ಹೋಗಿದ್ದು. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಏನು ಅಂತ. ಮಹಾತ್ಮ ಗಾಂಧೀಜಿಯವರ ಹತ್ರ ಹೋದಾಗ ಮಹಾತ್ಮ ಗಾಂಧೀಜಿ ಮಾತಾಡ್ತಾ ಅವರಿಗೆ ಹೇಳಿದ್ರು, 1 ವರ್ಷದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ. ಬೇರೆಯವರಿಗೆಲ್ಲ ಒಪ್ಪಿಸೋರು ಅವರು. ನೆಹರುಗೆಲ್ಲ ಒಪ್ಪಿಸೋದು ಬಹಳ ಕಷ್ಟ ಆಗ್ತಿರ್ಲಿಲ್ಲ ಅವರಿಗೆ. 1 ವರ್ಷ ಬರುತ್ತೆ ಅಂದ್ರೆ ನೆಹರು 1 ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು. ಸುಭಾಷ್ ಚಂದ್ರ ಬೋಸರು ಕೇಳಿದ್ರು, 1 ವರ್ಷದಲ್ಲಿ ಬರ್ಲಿಕ್ಕೆ ಪ್ಲಾನ್ ಎಲ್ಲಿದೆ ತೋರಿಸಿ ನಿಮ್ಮ ಹತ್ರ ಅಂತ. ಆಕ್ಷನ್ ಪ್ಲಾನ್ ಏನು? ಮಹಾತ್ಮ ಗಾಂಧೀಜಿ ಹೇಳಿದ್ರು ಅವೆಲ್ಲ ಇಲ್ಲ, ಆದ್ರೆ ಬರುತ್ತೆ ನಮಗೆ ಅಂತ. ಅವ್ರಂದ್ರು ಇವೆಲ್ಲ ಸಾಧ್ಯ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲದೆ ಬರುತ್ತೆ ಅಂತ ಹೆಂಗ್ ಹೇಳ್ತೀರಾ ನೀವು, ಇದನ್ನ ನಂಬ್ಲಿಕ್ಕೆ ನಾವೆಲ್ಲ ಸಿದ್ಧರಿಲ್ಲ ಅಂತ ಮಹಾತ್ಮ ಗಾಂಧೀಜಿ ಜೊತೆಗೆ ಇದ್ದ ಕೆಲವು ದಿನಗಳಲ್ಲೇ ಜಗಳ ಮಾಡ್ಕೊಂಡು ಬಂದರು ಅವರು. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ನಿನ್ಗೆ ಇಲ್ಲಿ ಸೂಟ್ ಆಗಲ್ಲ, ನೀನ್ ಕಲ್ಕತ್ತಾಕ್ ಹೋಗು, ಅಲ್ಲೇ ನಿನ್ಗೆ ಬೇಕಾಗಿರುವಂತ ಗುರುಗಳು ಸಿಗ್ತಾರೆ ಅಂತ. ಅಲ್ಲಿ ಕಳಿಸಿದ್ಮೇಲೆ ಅಲ್ಲೊಂದು ಹೋರಾಟ ಅವ್ರದ್ದು. ಮೇಯರ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರುವಾಗ ಅವ್ರು ಮಾಡ್ತಿರುವಂತ ಕೆಲಸದ ಶೈಲಿ ಹೇಗಿತ್ತು ಅಂತಂದ್ರೆ, ಅವರು ತಮ್ಮ ಕೆಲಸದ ಜೊತೆಗೆ ಕ್ರಾಂತಿಕಾರಿಗಳು ಅಥವಾ ಜೈಲಿಗೆ ಹೋದ ಕ್ರಾಂತಿಕಾರಿಗಳ ಹೆಂಡತಿಯರನ್ನ ಅವ್ರ ಮನೇಲಿ ಯಾರಾದ್ರೂ ಒಬ್ಬರನ್ನ ಕೆಲಸಕ್ಕಿಟ್ಟು ಅಲ್ಲಿ ಅವರಿಗೆ ಸರ್ಕಾರಿ ಸಂಬಳ ಸಿಗೋ ತರ ನೋಡ್ಕೊಂಡು ಬ್ರಿಟಿಷರಿಗೆ ಗಾಬರಿ ಆಗುತ್ತೆ, ಹೆಂಗ್ ಮಾಡ್ತಾನೆ ಈ ಮನುಷ್ಯ ಕೆಲಸ ಅಂತ. ಅವ್ರ ಮೂಗಿನ ಅಡಿಯಲ್ಲೇ ಕೆಲಸ ಮಾಡ್ತಾ ಗೊತ್ತೇ ಆಗದಂತೆ ಈ ದೇಶದ ಕ್ರಾಂತಿಕಾರಿಗಳ ಫ್ಯಾಮಿಲಿಗಳನ್ನ ಚೆನ್ನಾಗಿ ನೋಡಿಕೊಳ್ಳುವಂತ ಒಂದು ವಾತಾವರಣವನ್ನು ರೂಪಿಸಿದ್ರಲ್ಲ, ಅದು ಸುಭಾಷ್ ಚಂದ್ರ ಬೋಸರು. ಅವರ ಸಾಹಸ ಹೇಗಿತ್ತು ಅಂತಂದ್ರೆ, ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರ ಕೈನಲ್ಲಿ ಇರುವಾಗಲೇ ಮಹಾತ್ಮ ಗಾಂಧೀಜಿ ಮತ್ತು ಮಹಾತ್ಮ ಗಾಂಧೀಜಿಗೂ ಅವ್ರಿಗೂ ರಿಫ್ಟ್. ಆ ರಿಫ್ಟ್ ನಡುವೆಯೇ ಅವರು ನಾನು ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಬೇಕು ಅಂತಂದಾಗ ಮಹಾತ್ಮ ಗಾಂಧೀಜಿಗೆ ಅನ್ಸಿತ್ತು ಒಂದ್ಸಲ ಆಗ್ಬಿಟ್ರೆ ನಮ್ಮಿಬ್ಬರ ನಡುವೆ ಏನು ರಿಫ್ಟ್ ಇರಲಿಕ್ಕಿಲ್ಲ. ಆನಂತರ ನಾವಿಬ್ರು ಚೆನ್ನಾಗಿರಬಹುದು ಅಂತ. ಆದ್ರೆ ಸುಭಾಷ್ ಚಂದ್ರ ಬೋಸರು ಅಧ್ಯಕ್ಷರಾದ ತಕ್ಷಣ ಹರಿಪುರದ ಅಧಿವೇಶನದಲ್ಲಿ ಅವರು ಯಾವ ತರ ಇತ್ತು ಅವ್ರ ವ್ಯಕ್ತಿತ್ವ ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರು ಅಧ್ಯಕ್ಷರಾಗಿ ಇಡೀ ಕಾಂಗ್ರೆಸ್ ಅನ್ನ ಯಾವುದು ಮಂದಗಾಮಿಗಳಾಗಿತ್ತೋ ಇಡೀ ಕಾಂಗ್ರೆಸ್ ಅನ್ನ ನ್ಯಾಷನಲಿಸ್ಟ್ಗಳ ಮೈನ್ ಸ್ಟ್ರೀಮ್ಗೆ ತರುವಂತ ಪ್ರಯತ್ನ ಮಾಡಿಬಿಟ್ರು. ಇವರಿಗೆ ಒಂದು ವರ್ಷ ಕಾಯೋ ಸಾಕಾಗ್ಬಿಡ್ತು ಉಳಿದವ್ರಿಗೆಲ್ಲ. ಇವನ್ ಕೈಲಿ ಬಿಟ್ಬಿಟ್ರೆ ಪೂರ್ತಿ ದಾರಿನೇ ತಪ್ಪಿಸ್ಬಿಡ್ತಾನೆ ನಮ್ದು ಅಂತ. ಒಂದು ವರ್ಷ ಕಳೆದ್ಮೇಲೆ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು, ನಾನು ಮಾಡಬೇಕು ಅಂತಿದ್ದ ಕೆಲಸ ಎಲ್ಲ ಅರ್ಧಂಬರ್ಧ ಆಗೋಗಿದೆ, ಪ್ಲೀಸ್ ಇನ್ನೊಂದು ವರ್ಷ ಕೊಡಿ ನನಗೆ ಅಂತ. ಕಾಂಗ್ರೆಸ್ನಲ್ಲಿ ಯಾರ್ಯಾರಿಗೋ 2 ವರ್ಷ 3 ವರ್ಷ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಯಾರ್ಯಾರೋ ರಿಪೀಟೆಡ್ ಆಗಿ ಅಧ್ಯಕ್ಷ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಈಗಂತೂ ಒಬ್ಬೊಬ್ಬರೇ ಅಧ್ಯಕ್ಷ ಸ್ಥಾನ, ಈಗಂತೂ ಒಂದೊಂದೇ ಮನೆಯವರಿಗೆ ಅಧ್ಯಕ್ಷ ಸ್ಥಾನ. ಕಾಂಗ್ರೆಸ್ನಲ್ಲಿ ಯಾವುದೂ ರೂಲ್ ಇಲ್ಲ. ಅಂಥದ್ರಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ಮಾತ್ರ ಮಹಾತ್ಮ ಗಾಂಧೀಜಿ ಹೇಳಿದ್ರು ನೋ, ಕೊಡ್ಲಿಕ್ಕಾಗಲ್ಲ. ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಪ್ರಜಾಪ್ರಭುತ್ವ ರೀತಿ ಕೊಡ್ಲಿಕ್ಕಾಗಲ್ಲ, ಅಂದ್ರೆ ಎಲೆಕ್ಷನ್ ನಿಂತ್ಕೋತೀನಿ ಅಂದ್ರು. ಅದುವರೆಗೂ ಗಾಂಧೀಜಿ ಹೇಳಿದ ಮಾತಿಗೆ ಯಾರು ವಿರೋಧ ಆಗಿರಲಿಲ್ಲ. ಫಸ್ಟ್ ಟೈಮ್ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ನೋ, ನೀವು ಹೇಳ್ದಂಗೆ ಆಗಲ್ಲ, ಇದು ಪ್ರಜಾಪ್ರಭುತ್ವ, ಹಿಂಗಾಗಿ ವೋಟ್ ಮಾಡಲಿ ಅಂತ. ಗಾಂಧೀಜಿ ಅವತ್ತಿನ ದಿನ ಹೆಂಗಿತ್ತು ಅಂದ್ರೆ, ಸುಭಾಷ್ ಚಂದ್ರ ಬೋಸರ ಯಾಕೆ ಸುಭಾಷ್ ಚಂದ್ರ ಬೋಸರು ಐಎನ್ಎ ಕಟ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದಕ್ಕೆ ಈ ಭೂಮಿಕೆಯನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಕಷ್ಟ ಅಂತ. ಐಎನ್ಎ ಇನ್ಫ್ಯಾಕ್ಟ್ ಕಟ್ಟಿದ್ದು ಸುಭಾಷ್ ಚಂದ್ರ ಬೋಸರು ಅಲ್ವೇ ಅಲ್ಲ. ಐ ಟೆಲ್ ಯು ದ ಫ್ಯಾಕ್ಟ್, ಐಎನ್ಎ ಕಟ್ಟಿದ್ದು ರಾಸ್ ಬಿಹಾರಿ ಬೋಸ್ ಅವರು. ರಾಸ್ ಬಿಹಾರಿ ಬೋಸ್ ಯಾರು ಅಂತಾನು ನಿಮ್ಗೆ ಹೇಳ್ತೀನಿ. ಆದ್ರೆ ರಾಸ್ ಬಿಹಾರಿ ಬೋಸ್ ಕೂಡ ತಾನು ಕಟ್ಟಿದ ಇಡೀ ಐಎನ್ಎನ ಸುಭಾಷ್ ಚಂದ್ರ ಬೋಸರಿಗೆ ವರ್ಗಾವಣೆ ಮಾಡಿ ಏನಂದ್ರು ಗೊತ್ತಾ, ಇವತ್ತು ನನಗೆ ಸುಭಾಷ್ ಬಾಬುನ್ ಭೇಟಿ ಮಾಡಿ ಇದನ್ನು ವರ್ಗಾಯಿಸ್ತಾ ಇರುವಾಗ ಹೆಮ್ಮೆ ಅನ್ನಿಸ್ತಾ ಇದೆ, ಸಮರ್ಥನ ಕೈಗೆ ಇದು ಹೋಗಿದೆ ಅಂತ ಅನ್ನಿಸ್ಬೇಕು ಅಂತಂದ್ರೆ ರಾಸ್ ಬಿಹಾರಿ ಬೋಸ್ ಅನ್ನಿಸ್ಬೇಕು ಅಂದ್ರೆ ಕಾರಣ ಇತ್ತಲ್ಲ, ಯಾತಕ್ಕಿದು ಅನ್ನೋದು. ಸುಭಾಷ್ ಚಂದ್ರ ಬೋಸರ ವ್ಯಕ್ತಿತ್ವ ಅಂತದ್ದು. ಮಹಾತ್ಮ ಗಾಂಧೀಜಿಗೆ ಹೇಳಿದ್ರು ಇಲ್ಲ, ಎಲೆಕ್ಷನ್ ನಿಂತ್ಕೊಳ್ತೀನಿ, ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತಂದಾಗ ಮಹಾತ್ಮ ಗಾಂಧೀಜಿ ಹೇಳಿದ್ರು ಹಾಗಿದ್ಮೇಲೆ ನಮ್ಮ ಕಡೆಯಿಂದಲೂ ಒಬ್ಬ ಕ್ಯಾಂಡಿಡೇಟ್ ಇರ್ತಾರೆ, ನಿಲ್ಸಿ ಅಂದ್ರು. ಮೊದಲು ಸರ್ದಾರ್ ಪಟೇಲ್ರನ್ನು ಕೇಳಿದ್ರು. ಇನ್ಫ್ಯಾಕ್ಟ್ ಸರ್ದಾರ್ ಪಟೇಲ್ರಿಗೂ ಸುಭಾಷ್ರಿಗೂ ಯಾವತ್ತೂ ಆಗ್ಲೇ ಇಲ್ಲ, ಯಾವಾಗಲೂ ಕಿತ್ತಾಡ್ಕೊಂಡಿರ್ತಿದ್ರು ಬೇರೆ ಬೇರೆ ರೀಸನ್ಗಳಿಗೆ. ಹೀಗಾಗಿ ಸರ್ದಾರ್ ಪಟೇಲ್ ಹೇಳಿದ್ರು ಇಲ್ಲ, ಮೊದಲೇ ನಮ್ಮಿಬ್ಬರ ನಡುವೆ ಕಿತ್ತಾಟ ಇದೆ, ಮತ್ತೆ ಜಾಸ್ತಿ ಮಾಡಬೇಡಿ ಅಂತ. ಜವಾಹರ್ಲಾಲ್ ನೆಹರು ಹೇಳಿದ್ರು ಇಲ್ಲ, ನಾನು ನಿಂತ್ಕೊಳ್ಳಲ್ಲ ಅವನ ವಿರುದ್ಧ, ನಾನು ಅವ್ನ ಕ್ಲೋಸ್ ಫ್ರೆಂಡ್ ಅಂದ್ರು ಅವರು. ಮೌಲಾನಾ ಆಜಾದ್ ಕೇಳಿದ್ರು, ಮೌಲಾನಾ ಆಜಾದು ಹಿಂದೆ ಸರಿದ್ರು. ಮೊದಲು ಹೂ ಅಂದಿದ್ರು, ನಿಂತಿದ್ರು. ಕೊನೆಗೆ ಯಾರೂ ನಿಂತ್ಕೊಳ್ಳಿಕ್ಕಾಗದೆ ಬಹಳ ಜನರಿಗೆ ಪರಿಚಯ ಇಲ್ಲದ ಪಟ್ಟಾಭಿ ಸೀತಾರಾಮಯ್ಯನವ್ರು ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ಪಟ್ಟಾಭಿ ಸೀತಾರಾಮಯ್ಯನವ್ರು ಎಲೆಕ್ಷನ್ ನಿಲ್ಲಿಸಿದಾಗ ಮಹಾತ್ಮ ಗಾಂಧೀಜಿಯವ್ರ ಕ್ಯಾಂಡಿಡೇಟ್ ಅಲ್ಲ, ಪಟ್ಟಾಭಿ ಸೀತಾರಾಮಯ್ಯನವರ ಸೋಲು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಸೋಲು ಅಂತ ವ್ಯಾಪಕವಾದ ಪ್ರಚಾರ ಪಡ್ಕೊಂಡಂತ ಎಲೆಕ್ಷನ್ ಅದು. ಆ ಎಲೆಕ್ಷನ್ ಅಲ್ಲಿ ಸುಭಾಷ್ ಚಂದ್ರ ಬೋಸರು ಫೈಟ್ ಮಾಡಿದ್ರು. ಸುಭಾಷ್ ಚಂದ್ರ ಬೋಸರಿಗೆ ಯಾವ ತರದ ಮಾನ್ಯತೆ ಸಿಕ್ತು ಅಂತಂದ್ರೆ ಇಡೀ ದೇಶ ಸುಭಾಷ್ ಚಂದ್ರ ಬೋಸರನ್ನ ಅಪೇಕ್ಷೆ ಮಾಡಿ ಅವರನ್ನು ಅಧ್ಯಕ್ಷ ಪಟ್ಟಕ್ಕೆ ಕೂರಿಸ್ಬಿಡ್ತು. ಗಾಂಧೀಜಿಯ ಕ್ಯಾಂಡಿಡೇಟಿಗೆ ಸೋಲಾಯ್ತು. ಅಂಡ್ ಗಾಂಧೀಜಿ ಸೆಡ್, ಪಟ್ಟಾಭಿ ಸೀತಾರಾಮಯ್ಯನವರ ಸೋಲು ನನ್ನ ಸೋಲು, ಇನ್ನು ಮುಂದೆ ನಿಮ್ಗೆ ಇಷ್ಟ ಬಂದಂತೆ ನೀವು ಮಾಡ್ಬೋದು, ಹೇಗಾದರೂ ನಡೆಸ್ಕೊಂಡು ಹೋಗಿ ಅಂತ ಕೈ ಬಿಟ್ಬಿಟ್ರು. ಕೈ ಬಿಡೋದು ಅಂದ್ರೆ ಏನು, ಸುಮ್ಮನೆ ಕೈ ಬಿಡಲಿಲ್ಲ. ಭಾರಿ ಬುದ್ಧಿವಂತರು ಇವರೆಲ್ಲ. ಹೆಂಗ್ ಮಾಡಿದ್ರು ಅಂತಂದ್ರೆ ಸುಭಾಷರು ಕೆಲಸ ಮಾಡ್ಲಿಕ್ಕೆ ಆಗದೆ ಇರುವಂತ ವಾತಾವರಣವನ್ನು ಸೃಷ್ಟಿಸಿದ್ರು. ಹೇಗೆ ಅಂತಂದ್ರೆ ವರ್ಕಿಂಗ್ ಕಮಿಟಿಲಿದ್ದವರೆಲ್ಲರೂ ರಾಜೀನಾಮೆ ಕೊಟ್ರಲ್ಲ, ಯಾರು ಮಾಡಲ್ಲ ಅಂತಂದ್ರು. ಯಾವಾಗ ಪ್ರಮುಖರು ಪಟೇಲ್ ರಾದಿಯಾಗಿ ಎಲ್ಲರೂ ಮುಂದಕ್ಕೆ ಕಾಣಿಸ್ಕೊಳ್ತಾ ಇಲ್ವೋ, ಉಳಿದ ಕಾರ್ಯಕರ್ತರಿಗೆ ಅಸಮಾಧಾನ ಆಯಿತು. ಒಬ್ಬರಾದ್ಮೇಲೆ ಒಬ್ರು ಹಿಂದೆ ನಿಂತ್ಕೊಳ್ಳಿಕ್ ಶುರು ಮಾಡಿದ್ರು. ಸುಭಾಷ್ ಚಂದ್ರ ಬೋಸ್ ಅವರಿಗೆ ತುಂಬಾ ಕಷ್ಟ ಆಗಿ ಕೊನೆಗೆ 103 ಡಿಗ್ರಿ ಟೆಂಪರೇಚರ್ನಲ್ಲಿ ಅವರು ಸ್ಟ್ರೆಚರ್ ಅಲ್ಲಿ ಬಂದು ತನ್ನ ಭಾಷಣವನ್ನ ಅಣ್ಣನ ಕೈಯಲ್ಲಿ ಓದಿಸಬೇಕಾದಂತ ಅತ್ಯಂತ ವಿಕಟ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ರು. ಫೈನಲಿ ಈ ತರ ನಾವೆಲ್ಲ ಫೈಟ್ ಮಾಡ್ತಾ ಇದ್ರೆ ದೇಶ ಮುನ್ನಡೆಯೋದು ಕಷ್ಟ ಅಂತ ರಿಸೈನ್ ಮಾಡಿದ್ರು ಸುಭಾಷ್ ಚಂದ್ರ ಬೋಸ್. ಒಳಗಡೆ ಒಂದು ಫಾರ್ವರ್ಡ್ ಬ್ಲಾಕ್ ಅಂತ ಒಂದು 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 ಟೀಮ್ ಅನ್ನ ಕಟ್ಟಿಕೊಂಡ್ರು ಕಾಂಗ್ರೆಸ್ನ ಒಳಗಡೆ, ಫಾರ್ವರ್ಡ್ ಬ್ಲಾಕ್ ಅಂತ. ಈ ಫಾರ್ವರ್ಡ್ ಬ್ಲಾಕ್ ಕಟ್ಟಿದಾಗ ಅಂದ್ರೆ ಕಾಂಗ್ರೆಸ್ ಒಳಗಡೆನೆ ಇದ್ದು ಸ್ವಲ್ಪ ಉಗ್ರವಾಗಿರುವಂತ ಆಲೋಚನೆ ಮಾಡೋದು ಅಂತ ಸುಭಾಷ್ ಚಂದ್ರ ಬೋಸರ ಯೋಚನೆ. ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿ ಸುಭಾಷ್ ಚಂದ್ರ ಬೋಸರನ್ನ ವಾಪಸ್ ತಗೊಳ್ಳಿ, ಸುಭಾಷ್ ಚಂದ್ರ ಬೋಸರನ್ನ ವಾಪಸ್ ತಗೊಳ್ಳಿ ಅಂತಂದಾಗ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳಿದ್ರು. ಸುಭಾಷ ತಾನು ಮಾಡಿದ್ದು ಈ ಹಿಂದೆ ಮಾಡಿದ್ದೆಲ್ಲ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಬಿಟ್ರೆ ತಗೊಂಡ್ಬಿಡ್ತೀನಿ ಅವನನ್ನು ವಾಪಸ್ಸು, ಕ್ಷಮೆ ಕೇಳಲಿ ಸುಭಾಷ ಅಂತ. ಏನ್ ತಪ್ಪು ಮಾಡಿದ್ದಾರೆ ಅಂತ ಕ್ಷಮೆ ಕೇಳಬೇಕು? ಎಲೆಕ್ಷನ್ಗೆ ನಿಮ್ಮ ವಿರುದ್ಧ ನಿಂತಿದ್ದ ತಪ್ಪ, ಅಥವಾ ನಿಮ್ಮ ವಿರುದ್ಧ ನಿಂತು ಗೆದ್ದಿದ್ದ ತಪ್ಪ, ಗೆದ್ದ ನಂತರ ಎಲ್ಲರನ್ನು ಸಂಘಟಿಸುವಂತ ಪ್ರಯತ್ನ ಮಾಡಿದ ತಪ್ಪ, ಯಾವುದು ತಪ್ಪು? ಯಾವುದು ಉತ್ತರ ಇರಲಿಲ್ಲ. ಸುಭಾಷ ತಾನು ಮಾಡಿದ ತಪ್ಪು ಅಂತ ಹೇಳಿದ್ರೆ, ಸುಭಾಷ್ ಬಾಬು ಏನಾದರೂ ಅಧಿಕಾರ ಬೇಕು ಅನ್ನುವಂತ ಹಪಾಪಿತನದವರಾಗಿದ್ರೆ, ಸುಭಾಷ್ ಬಾಬು ಏನಾಗಿದ್ರು ನಾನು ಏನಾದ್ರೂ ಆಗ್ಲಿ ಗಾಂಧಿ ಪಾಳ್ಯದಲ್ಲಿ ಇದ್ಕೊಂಡು ಬಂದಿದ್ದನ್ನು ಚೆನ್ನಾಗಿ ಅನುಭವಿಸ್ಕೊಂಡು ಹಾಯಾಗಿರೋಣ ಅನ್ಕೊಂಡಿದ್ದವರಾಗಿದ್ದಿದ್ರೆ ಕ್ಷಮೆ ಕೇಳಿ ಒಳಗ್ ಬಂದು ಗಾಂಧೀಜಿಯವರ ಆಪ್ತರಲ್ಲೊಬ್ಬರಾಗ್ಬಿಡ್ತಿದ್ರು. बिलीव मी सुभाष चंद्र बोस ಅವತ್ತೇನಾದರೂ ಒಪ್ಪಿಕೊಂಡು ಕ್ಷಮೆ ಕೇಳಿಕೊಂಡು ಹೇಳಿದಂತೆ ಕೇಳಿಕೊಂಡಿದ್ದಿದ್ರೆ ಈ ದೇಶದ ಗೃಹ ಸಚಿವರು ಆಗಿಬಿಡುತ್ತಿದ್ರೇನೋ ಅವರು, ಅಥವಾ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಸ್ವಾತಂತ್ರ್ಯ ಬಂದ ನಂತರ ಇವರಿಬ್ರು ಒಂದು ಹಂತಕ್ಕೆ ಬಂದು ನಿಂತುಕೊಳ್ತಿದ್ರು. ಆದರೆ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು, ಅವರು ಸ್ವಿಟ್ಜರ್ಲೆಂಡ್ ನ ಕ್ರಾಂತಿಕಾರಿ ವಿಲಿಯಂ ಟೆಲ್ ನ ಒಂದು ಕವನವನ್ನ ಅವರು ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ಮೈ ನೀ ಶಾಲ್ ಬೆಂಡ್ ಹಿ ಕಾಮ್ಲಿ ಸೆಡ್, ವಿಲಿಯಂ ಟೆಲ್ ಹೇಳೋ ಮಾತು, ಮೈ ನೀ ಶಾಲ್ ಬೆಂಡ್ ಹಿ ಕಾಮ್ಲಿ ಸೆಡ್ ಟು ಗಾಡ್ ಅಂಡ್ ಗಾಡ್ ಅಲೋನ್, My life is in Austrian's hand, my conscience is my own ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಈ ಸಾಲನ್ನು ಹೇಳಿ, ನಾನು ಬೇಕಿದ್ರೆ ಬೆಂಡ್ ಆಗ್ತೀನಿ. ಯಾರಿಗೆ? ದೇವರಿಗೆ ಮಾತ್ರ, ಇನ್ಯಾರಿಗೆ ಯಾಕೆ ಬೆಂಡ್ ಆಗಲಿ? ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಾರೆ ಅಂತ ಹೇಳುವಂತ ಮಾತಿತ್ತಲ್ಲ, ಅದು ಸುಭಾಷರ ಸಾಹಸವಾಗಿತ್ತು ಅಂತ. ಈ ಕಾರಣಕ್ಕೋಸ್ಕರವೇ ಸುಭಾಷರ ಒಂದು ವಿಶಿಷ್ಟವಾದ ಕ್ಯಾರೆಕ್ಟರ್ ಆಗಿರುವಂಥದ್ದು. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬ ತರುಣನಿಗೂ ಅನ್ನಿಸ್ತಿತ್ತು, ನಾನು ಫಾಲೋ ಮಾಡಬೇಕಿದ್ರೆ ಇವನನ್ನು ಮಾಡ್ಬೋದು ಅಂತ, ಇವ್ರು ಮುಂಚೂಣಿಗೆ ನಾಯಕರಾಗಿ ಬರಬೇಕು ಅಂತ. ಹೀಗಾಗಿ ಇವ್ರು ಏನಾದ್ರೂ ಮಾಡ್ತಾರೆ ಅಂತಂದ್ರೆ ಸಮರ್ಥವಾಗಿರುತ್ತೆ ಅಂತ ಪ್ರತಿಯೊಬ್ಬರ ಅಪೇಕ್ಷೆಯೂ ಆಗಿತ್ತು. ಫೈನಲಿ ಸುಭಾಷ್ ಚಂದ್ರ ಬೋಸರನ್ನ ಬ್ರಿಟಿಷರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಗೃಹ ಬಂಧನದಲ್ಲಿ ಇರಿಸ್ತಿದ್ರು. ಇತ್ತೀಚೆಗೆ ಸಾವರ್ಕರ್ದ ಒಂದು ದೊಡ್ಡ ಗಲಾಟೆ ನಡೀತಿದೆ, ಎಲ್ಲ ಕಡೆ ಸಾವರ್ಕರ್ದೇ ಚರ್ಚೆ ನಡೀತಿದೆ. ನನಗೆ ಕೆಲವರು ಕೇಳ್ತಾರೆ, ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದ್ರ ಜೈಲಿನಿಂದ ಹೊರಗೆ ಬಂದ ಮೇಲೆ, ಏನ್ ರಾಷ್ಟ್ರಭಕ್ತರನ್ನು ಅವಮಾನಿಸೋದು ನಿಂದಿಸೋದು ಏನ್ ಸಲೀಸಾಗ್ಬಿಟ್ಟಿದೆ ಈ ಅಯೋಗ್ಯರಿಗೆ ಅಂದ್ರೆ. ಬಹಳ ಸಲೀಸಾಗಿ ಬಹಳ ಬೇಕಾಗಿರುವಂತ ಪದಗಳಿಂದ ನಿಂದನೆ ಮಾಡ್ತಾರೆ, ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಿರಾ ಅಂತ. ಸುಭಾಷ್ ಚಂದ್ರ ಬೋಸರು ಸಾವರ್ಕರ್ನ ಭೇಟಿಯಾಗಿದ್ರು 1940s ನಲ್ಲಿ. ಸಾವರ್ಕರ್ನ ಭೇಟಿಯಾಗುವಾಗ ಸುಭಾಷ್ ಚಂದ್ರ ಬೋಸರನ್ನ ಸಾವರ್ಕರ್ ಕೇಳ್ತಾರೆ, ಮುಂದಿನ ಯೋಜನೆ ಏನ್ ನಿಮ್ದು? ಸುಭಾಷ್ ಚಂದ್ರ ಬೋಸ್ ಹೇಳಿದ್ರೆ, ನಂಗೂ ಏನು ಗೊತ್ತಾಗ್ತಿಲ್ಲ, ಆದರೆ ಈ ದೇಶದಲ್ಲಿ ಎಲ್ಲೆಲ್ಲಿ ಬ್ರಿಟಿಷರ ಮೂರ್ತಿಗಳೆಲ್ಲ ಇವೆಯೋ ಆ ಮೂರ್ತಿಯನ್ನ ಕೆಡವಿ ಹಾಕಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ. ಆ ಮೂಲಕ ಜನರಲ್ಲಿ ರಾಷ್ಟ್ರಭಕ್ತಿಯನ್ನ ಒಳಗೆ ತುಂಬಬೇಕು ಅನ್ನುವಂಥ ಪ್ರಯತ್ನ, ಜನ ಬೀದಿಗೆ ಬರಬೇಕು ದೊಡ್ಡ ಸಂಖ್ಯೆಯಲ್ಲಿ, ಅದಕ್ಕಿರೋ ಮಾರ್ಗ ಇದೊಂದೇ ಅಂತ. ತಕ್ಷಣ ಸಾವರ್ಕರ್ ಏನ್ ಹೇಳಿದ್ರಂತೆ ಗೊತ್ತಾ, ನೋಡಪ್ಪ, ಈ ಮೂರ್ತಿಗಳನ್ನು ಒಡೆದಾಕಿದ ತಕ್ಷಣ, ಒಡೆಯೋ ಪ್ರಯತ್ನ ಮಾಡಿದ ತಕ್ಷಣ ನೀನ್ ಜೈಲಿಗೆ ಹಾಕ್ತಾರೆ, ಅನೇಕ ತಿಂಗಳು ವರ್ಷಗಳ ಕಾಲ ಜೈಲಿನಲ್ಲಿ ಇರ್ತೀಯ, ಅಷ್ಟೊತ್ತಿಗೆ ಜನ ನಿನ್ನ ಮರೆತು ಬಿಟ್ಟಿರ್ತಾರೆ. ಜೈಲಿನಲ್ಲಿ ಇರಬೇಕಾಗಿರೋದು ಬ್ರಿಟಿಷರು, ನೀನಲ್ಲ ಅಂತ, ನೀನ್ ಆಚೆ ಇರಬೇಕು. ಮತ್ತೆ ಏನ್ ಮಾಡ್ಬೇಕು? ಒಂದೇ ಒಂದು ಉಪಾಯ ಮಾಡು, ವಿದೇಶಕ್ಕೆ ಹೋಗು, ವಿದೇಶಗಳಲ್ಲಿ ನಿನಗಿರುವಂತ ಪ್ರಭಾವವನ್ನು ಬಳಸ್ಕೋ. ಅದಾಗಲೇ ರಾಸ್ ಬಿಹಾರಿ ಬೋಸ್ ಒಂದು ಸೇನೆ ಕಟ್ಟಿದ್ದಾರೆ, ನೀನು ಭಾರತದಿಂದ ವಿದೇಶದಲ್ಲಿರುವಂತ ಯಾವ್ಯಾವ ಸೈನಿಕರಿದ್ದಾರೋ ಅವ್ರನ್ನೆಲ್ಲ ಜೋಡಿಸ್ಕೋ, ಭಾರತೀಯ ಸೈನಿಕರನ್ನ ಒಂದು ಸೇನೆ ಕಟ್ಟಿ ಭಾರತದ ಮೇಲೆ ಆಕ್ರಮಣ ಮಾಡು ಅಂತ ದೂರದೃಷ್ಟಿಯ ಐಡಿಯಾ ಕೊಟ್ಟಿದ್ದ ಸಾವರ್ಕರ್. ಇಂಟ್ರೆಸ್ಟಿಂಗ್ಲಿ ಆನಂತರದ ದಿನಗಳಲ್ಲಿ ಸುಭಾಷ್ ಬಾಬು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ನನ್ನ ಅಭಿಯಾನಕ್ಕೆ ಅವರು ಆಜಾದ್ ಹಿಂದ್ ಫೌಜ್ ನ ರೇಡಿಯೋ ಏನಿತ್ತು, ಆಜಾದ್ ಹಿಂದ್ ರೇಡಿಯೋ ಅಂತ ಕರೀತಿದ್ರಲ್ಲ, ಆ ಆಜಾದ್ ಹಿಂದ್ ರೇಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನನ್ನ ಈ ಅಭಿಯಾನಕ್ಕೆ ಪ್ರೇರಣೆ ಕೊಟ್ಟ ಸಾವರ್ಕರ್ ಜಿಯವರಿಗೆ ನಮನಗಳು ಅಂತ ಬಹಳ ಪ್ರೀತಿಯಿಂದ ಉಲ್ಲೇಖ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸುಭಾಷ್ ಚಂದ್ರ ಬೋಸರು ಇನ್ನೊಂದು ಮಾತನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ ನಾಯಕರು ಒಂದು ಮಾತನ್ನು ಹೇಳಿದ್ರು, ಪ್ರಾಬಬ್ಲಿ ಪ್ರಿಯಾಂಕ್ ಖರ್ಗೆ ಅನ್ಸುತ್ತೆ, ಸುಭಾಷ್ ಚಂದ್ರ ಬೋಸರ ಸೇನೆಯನ್ನ ಸಾವರ್ಕರ್ ಯಾಕೆ ವಿರೋಧಿಸಿದ್ರು ಅನ್ನುವಂಥ ಇತಿಹಾಸವನ್ನು ಹೇಳಬಲ್ಲರ ಅಂತ, ಇತಿಹಾಸದ ಪುಟವನ್ನ ಯಾವತ್ತಾದ್ರೂ ತೆಗೆದು ನೋಡಿದ್ದಾರಾ ಅಂತ ಡೌಟ್ ನನಗೆ. ಇನ್ಫ್ಯಾಕ್ಟ್ ಸುಭಾಷ್ ಚಂದ್ರ ಬೋಸರು ಸಾವರ್ಕರ್ ಬಗ್ಗೆ ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂದ್ರೆ, ರಾಜಕೀಯ ಪ್ರಬುದ್ಧತೆ ಇಲ್ಲದ ಕಾಂಗ್ರೆಸ್ಸಿನವರು, ನನ್ನ ಮಾತಲ್ಲ ಸುಭಾಷ್ ಚಂದ್ರ ಬೋಸರದ್ದು, ರಾಜಕೀಯ ಪ್ರಬುದ್ಧತೆ ಇಲ್ಲದಂತ ಕಾಂಗ್ರೆಸ್ಸಿನವರು ಈ ದೇಶದ ಸೈನಿಕರನ್ನ, ಯಾರು ಸೈನಿಕರಾಗಿ ಕೆಲಸ ಮಾಡ್ತಿದ್ದಾರೋ ಅವರನ್ನ ಹಣಕ್ಕಾಗಿ ತಮ್ಮನ್ನ ಮಾರಿಕೊಂಡವರು ಅಂತ ಮೂದಲು ಅಂತ. ಯಾರನ್ನ? ಭಾರತದ ಸೈನಿಕರನ್ನ ಬ್ರಿಟಿಷರ ಅಂಡರ್ ಇದ್ರಲ್ಲ ಅವರನ್ನ ಹಣಕ್ಕಾಗಿ ಮಾರಿಕೊಂಡವರು ಅಂತ ಮೂದಲಿಸ್ತಾ ಇದ್ದಾರೆ. ಆದರೆ ಸಾವರ್ಕರ್ ಅದೇ ವೇಳೆಗೆ ತನ್ನ ದೇಶದ ತರುಣರಿಗೆ, ನಮ್ಮ ದೇಶದ ತರುಣರಿಗೆ ಸೈನ್ಯಕ್ಕೆ ಸೇರುವಂತ ಪ್ರೇರಣೆ ಕೊಡ್ತಿದ್ದಾರೆ. ಹೀಗಾಗಿ ಈಗ ಭಾರತದ ಸೇನೆಯನ್ನ ನಿರ್ಮಾಣ ಮಾಡುವಂತ ವಿಶ್ವಾಸ ನಮಗೆಲ್ಲ ಬಂದಿದೆ ಅಂತ ಬಹಳ ಹೆಮ್ಮೆಯಿಂದ ಸುಭಾಷ್ ಚಂದ್ರ ಬೋಸರು ಹೇಳಿದ್ರು ಅಂತ. ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸರ ಒಡನಾಟ ಅಥವಾ ಒಬ್ಬರಿಗೊಬ್ಬರು ಕೊಡಬಲ್ಲಂತ ಗೌರವ ಅಂತದ್ದಿತ್ತು. ಇಂಥ ಸುಭಾಷ್ ಚಂದ್ರ ಬೋಸರು ತಾವು ಸಾವರ್ಕರ್ರ ಚಿಂತನೆಯ ಮೇರೆಗೋ ಅಥವಾ ತಮ್ಮದೇ ಆಲೋಚನೆಯ ಮೇರೆಗೋ ತಾವು ಗೃಹ ಬಂಧನದಲ್ಲಿದ್ರು. ನಾನು ಯಾರನ್ನು ಭೇಟಿ ಮಾಡಲ್ಲ ಅಂತ ಹೇಳಿದ್ರು. ಸಹಜವಾಗಿ ಆಧ್ಯಾತ್ಮಿಕತೆಯ ತುಡಿತ ಇದ್ದಿದ್ರಿಂದ ಈ ಮನುಷ್ಯ ಇಲ್ಲೇ ಇರ್ತಾನೆ ಅಂತ ಎಲ್ಲರೂ ಅನ್ಕೊಂಡ್ರು. ಆದರೆ ಒನ್ ಫೈನ್ ಡೇ ಸುಭಾಷ್ ಚಂದ್ರ ಬೋಸರು ಮನೆಯಿಂದ ಕಾಣೆಯಾದರು. ಲೆಟ್ ಮಿ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ದಾಟ್. ಸುಭಾಷ್ ಚಂದ್ರ ಬೋಸರು ಮೊದಲು ಕಾಬೂಲಿಗೆ ಹೋಗ್ತಾರೆ. ಕಾಬೂಲಿಗೆ ಜಿಯಾವುದ್ದೀನ್ ಆಗಿ ಒಬ್ಬ LIC ಏಜೆಂಟ್ ರೂಪದಲ್ಲಿ ಹೋಗ್ತಾರೆ, ವೇಷ ಮರೆಸ್ಕೊಂಡು. ಅಲ್ಲಿ ಬಾಯಿ ಬರದೇ ಇರೋ ಮೂಕನ್ ತರ ನಟಿಸ್ತಾರೆ. ಅಲ್ಲಿಂದ ಸುಭಾಷ್ ಚಂದ್ರ ಬೋಸರು ಜರ್ಮನಿಯ ದೂತಾವಾಸವನ್ನ ಭೇಟಿ ಮಾಡಿಕೊಂಡು, ಜರ್ಮನಿಯ ದೂತಾವಾಸದಲ್ಲಿ ಆರ್ಲ್ಯಾಂಡೋ ಮೆಟ್ಸೋಟಾ ಅನ್ನುವಂತ ಒಂದು ಜರ್ಮನಿಯ ದೂತಾವಾಸ ಕಚೇರಿಯ ಸಿಬ್ಬಂದಿಯ ರೂಪದಲ್ಲಿ ಅಲ್ಲಿಂದ ಬೇಕಾಗಿರುವ ಪಾಸ್ಪೋರ್ಟ್ ಅನ್ನು ತೆಗೆದುಕೊಂಡು ಜರ್ಮನಿಗೆ ಹೋಗ್ತಾರೆ, ಬರ್ಲಿನ್ಗೆ. ಬರ್ಲಿನ್ಗೆ ಹೋದಾಗ ಸುಭಾಷ್ ಚಂದ್ರ ಬೋಸರು ಬರ್ಲಿನ್ನಲ್ಲೊಂದು ಫ್ರೀ ಇಂಡಿಯಾ ಸೆಂಟರ್ ಕಟ್ಟಬೇಕು ಅಂತ ಪ್ರಯತ್ನ ಆದರೆ ನಾಜಿಗಳಿಗೆ ಯಾರನ್ನು ಕಡಿಯವರನ್ನೆಲ್ಲ ಕಂದ್ರೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕದ್ದು ಮುಚ್ಚಿ ತಿರುಗಾಡ್ತಾ ಅವರು ಜರ್ಮನಿಯಲ್ಲಿರುವಂತ ವಿದೇಶಾಂಗ ಖಾತೆಯಲ್ಲಿ ಕೆಲಸ ಮಾಡ್ತಿರುವಂತ ಕೆಲವು ವರ್ಕರ್ಸ್ಗಳು ಯಾರು ಈ ಹಿಂದೆ ತಾವು ಜರ್ಮನಿಯಲ್ಲಿದ್ದಾಗ ಒಳ್ಳೆ ಮಿತ್ರರಾಗಿದ್ರು ಅಂತವರನ್ನೆಲ್ಲ ಬಳಸಿಕೊಂಡು ಸುಭಾಷ್ ಚಂದ್ರ ಬೋಸರು ಫ್ರೀ ಇಂಡಿಯಾ ಸೊಸೈಟಿನ ಅಲ್ಲಿ ಕಟ್ಕೊಳ್ತಾರೆ, ಫ್ರೀ ಇಂಡಿಯಾ ಸೆಂಟರ್ನ ಕಟ್ಕೊಳ್ತಾರೆ. ಇನ್ಫ್ಯಾಕ್ಟ್ ಇದೇ ಫ್ರೀ ಇಂಡಿಯಾ ಸೆಂಟರ್ ಮುಂದೆ ಹಂಗಾಮಿ ಭಾರತ ಸರ್ಕಾರವಾಗಿ ರೂಪುಗೊಳ್ಳುವುದು. ಲೆಟ್ ಮಿ ಕ್ಲಿಯರ್ ಯು ಮಿತ್ರರೇ, ಈ ದೇಶದ ಮೊದಲ ಪ್ರಧಾನಿ ಯಾರು ಅಂತ ಕೇಳಿದಾಗ ನನಗಂತೂ ನೆನಪಾಗೋದು ಸುಭಾಷ್ ಚಂದ್ರ ಬೋಸರೇ. ಯಾಕೆ ಅಂತಂದ್ರೆ ಅವರು ಹಂಗಾಮಿ ಭಾರತ ಸರ್ಕಾರವನ್ನು ರಚನೆ ಮಾಡಿ ತಾವು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನೋದು ಬಹಳ ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಅದು ಸ್ವಾತಂತ್ರ್ಯಕ್ಕೆ ಕೆಲವೇ ವರ್ಷಗಳ ಮುಂಚೆ, ಪ್ರಾಬಬ್ಲಿ 5 ವರ್ಷಗಳ ಮುಂಚೆ ಅಷ್ಟೇ. ಸುಭಾಷ್ ಚಂದ್ರ ಬೋಸರು ಜರ್ಮನಿಯಲ್ಲಿ ಅಲ್ಲಿ ಏನ್ ಮಾಡಿದ್ರು, ಈ ವಿದೇಶಾಂಗ ಸಚಿವರ ಲಾಭವನ್ನ ಪಡ್ಕೊಂಡು, ಅವರ ಗೆಳೆತನದ ಲಾಭವನ್ನ ಪಡ್ಕೊಂಡು, ಹಿಟ್ಲರ್ ಇವರಿಗೆ ಹೇಳಿರುವಂತಹ ಆದೇಶವನ್ನು ನೋಡಿಕೊಂಡು ನಿಧಾನವಾಗಿ ಜರ್ಮನಿಯಲ್ಲಿರುವಂತಹ ಭಾರತೀಯ ಸೈನಿಕರನ್ನ ಭೇಟಿ ಮಾಡ್ತಾರೆ. ಸುಲಭದ ಕೆಲಸ ಅಲ್ಲ ಇದ್ಯಾವುದು. ಸೈನಿಕರನ್ನ ನೀವು ಒಂದು ಕಡೆ ಸೆಳೆಕೊಳ್ಳೋದಿದೆಯಲ್ಲ, ಬಹಳ ಸವಾಲಿನ ಕೆಲಸ. ಕರ್ನಲ್ ಸಾಹೇಬಿಗೆ ಗೊತ್ತಿರುತ್ತೆ ಇಂಡಿಯನ್ ಆರ್ಮಿಯ ಬಗ್ಗೆ ಜಗತ್ತಿಗಿರುವಂತಹ ಶ್ರೇಷ್ಠ ಗೌರವ ಏನು ಅಂತಂದ್ರೆ, ಇಷ್ಟು ದೊಡ್ಡ ಆರ್ಮಿಯಾದ ನಂತರವೂ ಕೂಡ ಸರ್ಕಾರದ ವಿರುದ್ಧ, ರಾಷ್ಟ್ರದ ವಿರುದ್ಧ ಎಂದೂ ದಂಗೆಗಳಾಗಲಿಲ್ಲ ಆರ್ಮಿನಲ್ಲಿ. ಅದು ನಮ್ಮ ಆರ್ಮಿಯ ಅತ್ಯಂತ ಶ್ರೇಷ್ಠವಾದ ಸಂಗತಿ. ಆದ್ರೆ ಪಾಕಿಸ್ತಾನದಲ್ಲಿ ನೋಡಿ, ಯಾವತ್ ಮತ್ತೆ ಆರ್ಮಿ ಅಧಿಕಾರಕ್ಕೆ ಕೈಗೆ ತಗೊಂಡ್ಬಿಡುತ್ತೋ ಗೊತ್ತಿಲ್ಲ. ಆ ತರದ ಪರಿಸ್ಥಿತಿ ಯಾವಾಗಲೂ ಇರುತ್ತೆ. ನಮ್ಮ ದೇಶ ಯಾವತ್ತೂ ಇಷ್ಟು ಶುದ್ಧವಾಗಿರುವಂತದ್ದು. ಇಂಥ ಅತ್ಯಂತ ಶುದ್ಧಾತ್ಮರಾಗಿರುವಂತ ಸೈನಿಕರನ್ನ, ಯಾರು ಬ್ರಿಟಿಷ್ ನಿಷ್ಠೆಯನ್ನ, ನಾವು ಅವರ ಅನ್ನ ತಿಂತಿದ್ದೀವಿ ಅನ್ನುವಂತ ಭಾವನೆ ಇತ್ತಲ್ಲ, ಅವ್ರನ್ನ ನೀವೀಗ ಯುದ್ಧ ಕೈದಿಗಳಾಗಿದ್ದೀರಿ, ನೀವು ಭಾರತದ ಪರವಾಗಿ ಹೋರಾಟ ಮಾಡಬೇಕು ಅಂತ ಒಲಿಸಬೇಕು ಅಂದ್ರೆ ಸಾಮಾನ್ಯರ ಕೈಲಾಗ್ತಿರ್ಲಿಲ್ಲ. ಅದು ಸುಭಾಷರಿಗೆ ಮಾತ್ರ ಸಾಧ್ಯವಾಗುವಂತ ಕೆಲಸವಾಗಿತ್ತು. ಇಟ್ ವಾಸ್ ನಾಟ್ ದಟ್ ಸಿಂಪಲ್. ಸುಭಾಷ್ ಚಂದ್ರ ಬೋಸರು ಜರ್ಮನಿಗೆ ಹೋಗಿ ಅವಾಗ ಅದನ್ನು ಪ್ರಾಕ್ಟೀಸ್ ನೋಡಿದ್ರಲ್ಲ, ಆ ಸೈನಿಕರಲ್ಲಿ ಇರಬಹುದಾಗಿರುವಂತ ಉತ್ಸಾಹ, ಅವ್ರಿಗೆ ಇದ್ದಿದ್ದು ಒಂದೇ ಒಂದು ನಿಷ್ಠೆಯನ್ನು ಬ್ರಿಟಿಷರ ಪರವಾಗಿಟ್ಟಿದ್ದೀವಿ, ಈಗ ನಾವು POW ಆಗಿದ್ದೀವಿ, ನಾವು ಬ್ರಿಟಿಷರ ವಿರುದ್ಧ ಹೇಗೆ ಬಂದೂಕನ್ನು ತಿರುಗಿಸೋದು, ಅದೊಂದೇ ಪ್ರಾಬ್ಲಮ್ ಇದ್ದಿದ್ದು. ಅದಕ್ಕೆ ಬೇಕಾದ ಸಮರ್ಥವಾದ ಉತ್ತರ ಸಿಕ್ಕಿದ್ರೆ ಅವರು ಸುಭಾಷರಿಗೆ ಬೇಕಾಗಿರುವಂತ ಸಮರ್ಥ ಸೇನಾನಿ ಆಗ್ತಾನೆ ಅಂತ ಸುಭಾಷರಿಗೆ ಗೊತ್ತಿತ್ತು. ಜರ್ಮನಿಯಲ್ಲಿ ಈ ಪ್ರಯೋಗವನ್ನು ಮಾಡಿದ್ರು. ಜರ್ಮನಿಯಲ್ಲೇ ಸುಭಾಷರು ತಮ್ಮ ಸೇನೆಗೆ ಬೇಕಾಗಿರುವಂತ ಅಥವಾ ರಾಷ್ಟ್ರಕ್ಕೆ ಬೇಕಾಗಿರುವಂತ ಧ್ವಜವನ್ನು ರೂಪಿಸಿಕೊಂಡಿದ್ದು, ಅಲ್ಲೇ ಜೈ ಹಿಂದ್ ಘೋಷಣೆ ಮೊಳಗಿದ್ದು, ಅಲ್ಲೇ ಸುಭಾಷ್ ಚಂದ್ರ ಬೋಸರಿಗೆ ನೇತಾಜಿ ಅನ್ನುವಂತ ಅಭಿದಾನವೂ ದೊರೆತಿದ್ದು ಜರ್ಮನಿಯಲ್ಲಿ, ಬರ್ಲಿನ್ನಲ್ಲಿ. ಸುಭಾಷ್ ಚಂದ್ರ ಬೋಸರು ಜರ್ಮನಿಯಲ್ಲಿ ಈ ಕೆಲಸವನ್ನು ವ್ಯಾಪಕಗೊಳಿಸಬೇಕು ಅಂದ್ರೆ ಅವ್ರಿಗೆ ಇದ್ದಿದ್ದು ಒಂದೇ ಒಂದು ದಾರಿ, ಆದಷ್ಟು ಬೇಗ ಹಿಟ್ಲರ್ನ ಭೇಟಿ ಮಾಡಬೇಕಿತ್ತು. ಹಿಟ್ಲರ್ಗೆ ಭಾರತೀಯರನ್ನ ಕಂಡ್ರೆ ಅಸಡ್ಡೆ, ಕೆಲಸಕ್ಕೆ ಬಾರದ ಜನಾಂಗ ಅಂತಿದ್ದ ಅವನು. ಹೋರಾಟ ಮಾಡುವ ತಾಕತ್ತಿಲ್ಲ, ಈ ಬ್ರಿಟಿಷರ ಕೈ ಕೆಳಗೆ ಹಿಂಗ್ ಸಾಯ್ತಿದ್ದಾರಲ್ಲ ಇವರು ಅಂತ ಅವಮಾನ, ನಮ್ಮನ್ನ ಕಂಡ್ರೆ ಕೋಪ ಅವನಿಗೆ, ಅಸಹ್ಯ ಅವನಿಗೆ. ಸುಭಾಷ್ ಚಂದ್ರ ಬೋಸರನ್ನ ಭೇಟಿ ಮಾಡ್ಲಿಕ್ಕೆ ಒಪ್ಕೊಂಡೇ ಇರಲಿಲ್ಲ. ಕೊನೆಗೆ ಸುಭಾಷ್ ಚಂದ್ರ ಬೋಸರ ಅವ್ರದ್ದೊಂದು ಕೆಲಸ ಮಾಡಲೇಬೇಕು ಅನ್ನುವಂತ ದಿಕ್ಕು ನೋಡಿದ ನಂತರ ಆಯ್ತು ಅಂತ ಒಪ್ಪಿಕೊಂಡ, ಭೇಟಿ ಮಾಡಿದ. ಸುಭಾಷ್ ಚಂದ್ರ ಬೋಸರನ್ನ ಭೇಟಿ ಮಾಡಿದಾಗ ಸುಭಾಷ್ ಚಂದ್ರ ಬೋಸರು ಕೇಳಿದ್ರು, ನಮ್ಮ ದೇಶಕ್ಕೆ ನೀ ಸಹಕಾರ ಮಾಡಬೇಕಲ್ಲ, ಸೈನ್ಯದ ಸಹಕಾರ, ನೀನು ಸೈನಿಕರನ್ನ ಕಳಿಸ್ಕೊಡ್ಬೇಕು, ಭಾರತದ ಮೇಲೆ ಯುದ್ಧವನ್ನ ಸಾರಬೇಕು, ಅದಕ್ಕೆ ನೀನು ಹೆಲ್ಪ್ ಮಾಡ್ಬೇಕು ನಮಗೆ ಅಂತ ಕೇಳಿದಾಗ ಆತ ಮ್ಯಾಪಲ್ ತೋರಿಸಿದ, ಜರ್ಮನಿ ಇರೋದಿಲ್ಲಿ, ಭಾರತ ಇರೋದಲ್ಲಿ, ನಾನು ಇಲ್ಲಿಂದ ಇಲ್ಲಿಗೆ ನನ್ನ ಸೈನಿಕರನ್ನ ಕಳಿಸೋದು ಸಾಧ್ಯ ಇಲ್ಲ, ಹೇಗೆ ಸಾಧ್ಯ ಅಂದಾಗ ಸುಭಾಷ್ ಚಂದ್ರ ಬೋಸರಿಗೂ ಅರ್ಥ ಆಯ್ತು, ಕರೆಕ್ಟು, ಆದ್ರೆ ಅವನಿಂದ ತೆಗೆದುಕೊಳ್ಬೇಕಾಗಿರುವ ಸಹಕಾರ ತಗೋಬೇಕು. ಯಾಕೆ ಅಂದ್ರೆ ಹಿಟ್ಲರ್ನ ಸಹಕಾರ ದೊರೆತಿದೆ ಅಂತಾದ್ರೆ ಜಗತ್ತಿನ ಅನೇಕರ ಸಹಕಾರ ದೊರೆಯುತ್ತೆ ಅಂತ ಸುಭಾಷ್ ಚಂದ್ರ ಬೋಸರಿಗೆ ಗೊತ್ತಿತ್ತು. ಹಿಟ್ಲರ್ ಮಾತ್ನಲ್ಲಿ ಹೇಳಿದ, ನಿಮ್ ದೇಶಕ್ಕೆ ಇಷ್ಟು ಬೇಗನೆ ಸ್ವಾತಂತ್ರ್ಯ ಬರೋಂಗಿಲ್ಲ, ಅಂತ ಜನ ಇಲ್ಲ ಅಲ್ಲಿ, ಇನ್ ಕನಿಷ್ಠ ಪಕ್ಷ 150 ವರ್ಷ ಬೇಕು ಅಂತ. ಸುಭಾಷ್ ಚಂದ್ರ ಬೋಸರು ಹೇಳಿದರು, ನನ್ನ ದೇಶದಲ್ಲಿ ನನ್ನಂಥ ಜನ ಬಹಳ ಆಗಿದ್ದಾರೀಗ, 150 ವರ್ಷ ಬೇಕಾಗಿಲ್ಲ ಅಂತ ಕಾನ್ಫಿಡೆನ್ಸ್ ನೋಡಿ ಹೆಂಗಿತ್ತು ಸುಭಾಷ್ ಬೋಸರದ್ದು. ಅದು ನೋಡಿ ಬಹಳ ಪ್ರೀತಿಯಿಂದ ಕೈಕುಲುಕಿ ಆತ ನಿಮಗೆ ಯಾವ ಸಹಕಾರ ಬೇಕೋ ಈ ಜರ್ಮನಿ ಮಾಡುತ್ತೆ ಅಂತ ಪ್ರಾಮಿಸ್ ಮಾಡಿದ. ಏನ್ ಸಹಕಾರ ಆಯ್ತೋ ಬಿಡ್ತೋ ಬೇರೆ, ಆದ್ರೆ ಹಿಟ್ಲರ್ ಮಾತಾಡಿಸ್ದ ಅನ್ನೋದೇ ಜರ್ಮನಿಯ ಅನೇಕರಿಗೆ ಬಹಳ ವಿಶೇಷ ಅನ್ನಿಸಿ, ಸುಭಾಷ್ ಚಂದ್ರ ಬೋಸರು ಕೇಳೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಆಗ್ತಿತ್ತು. ಆದ್ರೆ ಸುಭಾಷರಿಗೆ ಅಷ್ಟೊತ್ತಿಗೆ ಅನ್ನಿಸ್ತು ಇಲ್ಲಿದ್ರೆ ಉಪಯೋಗ ಇಲ್ಲ ಅಂತ. ತಕ್ಷಣ ಅವರು ಒಂದು ಆಜಾದ್ ಹಿಂದ್ ರೇಡಿಯೋ ಅಂತ ಫೆಬ್ರವರಿ 19 1942 ಅವರು ಶುರು ಮಾಡಿದ್ರು. ಆಜಾದ್ ಹಿಂದ್ ರೇಡಿಯೋ ಶುರು ಮಾಡಿದ್ಮೇಲೆ ಭಾರತೀಯರಿಗೆ ಗೊತ್ತಾಯ್ತು ಸುಭಾಷರು ಬದುಕಿದ್ದಾರೆ ಅಂತ. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಸುಭಾಷ್ ಚಂದ್ರ ಬೋಸರು ಈಗಲೂ ಸತ್ತಿಲ್ಲ ಅಂತ ಯಾಕೆ ಜನ ಮಾತಾಡ್ಕೊಳ್ಳೋದು ಗೊತ್ತಾ, ನಾವು ಆಗ್ಲೂ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ವಿ. ಒಂದಿನ ಇದ್ದಕ್ಕಿದ್ದಂತೆ ರೇಡಿಯೋದಲ್ಲಿ ಅವರು, ನಾನು ಸುಭಾಷ್ ಚಂದ್ರ ಬೋಸ್ ಮಾತನಾಡ್ತಿದ್ದೀನಿ ಅಂದಾಗಲೇ ನಮ್ಗೆ ಗೊತ್ತಾಗಿದ್ದು ಬದುಕಿದ್ದಾರೆ ಅಂತ. ಇನ್ನೂ ಯಾವತ್ತೋ ಒಂದು ದಿನ ಸುಭಾಷ್ ಚಂದ್ರ ಬೋಸರು ಮೋಸ್ಟ್ಲಿ ರೇಡಿಯೋದಲ್ಲೋ ಟಿವಿನಲ್ಲೋ ಮಾತಾಡ್ತಿರ್ತ ಮಾತಾಡ್ಬೋದು ಅಂತ ಇವತ್ತಿಗೂ ಕಾಯ್ತಿದ್ದೀವಿ ನಾವು ಅಂತ. ಅವ್ರ ವ್ಯಕ್ತಿತ್ವ ಅಷ್ಟು ಅಗಾಧವಾಗಿರುವಂತದ್ದು. ಅಲ್ಲಿಂದ ಮಾತಾಡ್ತಾ ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ಏನ್ ಹೇಳಿದ್ರು ಅಂತಂದ್ರೆ, ಹೊಸ ಯುಗದ ಆರಂಭವಾಗಿದೆ, ಸಿಂಗಪುರ ಬ್ರಿಟಿಷರ ಕೈಯಿಂದ ತಪ್ಪಿದೆ, ಅದರ ಆಧಾರದ ಮೇಲೆ ನೋಡೋದಾದ್ರೆ ಇನ್ನು ಮುಂದೆ ಬ್ರಿಟಿಷರು ಎಲ್ಲವನ್ನೂ ಕಳ್ಕೊಳ್ತಾ ಹೋಗ್ತಾರೆ, ನಾವು ಹೊಸ ಭಾರತವನ್ನ ನಿರ್ಮಾಣ ಮಾಡಬಹುದು, ಸ್ವತಂತ್ರ ಭಾರತವನ್ನ ಕಟ್ಟಬಹುದು ಅಂತ ಅಲ್ಲಿಂದ ಮಾತನಾಡಿದ್ರು. ಕಾಂಗ್ರೆಸ್ಸರಿಗೆ ಕಪಾಳ ಮೋಕ್ಷ ಅದು. ಸುಭಾಷ್ ಚಂದ್ರ ಬೋಸರು ಹೋದ್ರು ಅಂತ ಅನ್ಕೊಂಡಿದ್ರು ಬಹಳ ಜನ, ಡೌಟ್ ಇತ್ತು ಅವ್ರಿಗೆ, ಎಲ್ಲೋ ಇರ್ತಾನೆ, ನಾವು ಮಾಡ್ತಿರ್ತಾನೆ, ಸುಮ್ಮನೆ ಕೂತ್ಕೊಳ್ಳೋ ಮನುಷ್ಯ ಅಲ್ಲ ಅಂತ. ನಿಮ್ಗೊಂದು ಅಪರೂಪದ ಸಂಗತಿ ಹೇಳ್ತೀನಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಮಹಾತ್ಮ ಗಾಂಧೀಜಿ ಶುರು ಮಾಡಿದ್ರಲ್ಲ, ಮಹಾತ್ಮ ಗಾಂಧೀಜಿ ಏಕಾಕಿ ಶುರು ಮಾಡಿದ್ರು. ಸದಾ ಅಹಿಂಸೆ 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 ಅಂತ ಮಾತಾಡ್ತಿದ್ದ ಗಾಂಧೀಜಿ ಕ್ವಿಟ್ ಇಂಡಿಯಾ, ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಭಾರತ ಬಿಟ್ಟು ತೊಲಗಿ ಅಂತ. ತೊಲಗಿ ಅಂತಂದ್ರೆ ದಯವಿಟ್ಟು ಹೋಗಿ ಅಂತಲ್ಲ, ತೊಲಗಿ ಅಂತಂದ್ರೆ ಪ್ಲೀಸ್ ಹೋಗಿ ಅಂತಲ್ಲ, ತೊಲಗಿ ಅಂದ್ರೆ ಹೋಗ್ತಿರೋ ಬಡಿಲೋ ಅಂತ ಅರ್ಥ. ಶಾಂತಿಯ ಮಾತನಾಡ್ತಿದ್ದ ಗಾಂಧೀಜಿ ಏಕಾಕಿ ತೊಲಗಿ ಕ್ವಿಟ್ ಅನ್ನೋ ಪದವನ್ನ ಬಳಸಿದ್ರಲ್ಲ, ಯಾಕೆ ಅಂತ ಅವರ ಬಯೋಗ್ರಫಿ ಬರೆದು ಗಾಂಧೀಜಿನ ಕೇಳ್ತಾನೆ, ಯಾಕಿಷ್ಟು ಇದ್ದಕ್ಕಿದ್ದಂತೆ ತೀವ್ರತೆ ಬಂತು? ಕೋಪದಲ್ಲಿದ್ದ ಗಾಂಧೀಜಿ ಹೇಳಿದ್ರು, ಗೋ ಅಂಡ್ ಆಸ್ಕ್ ಬೋಸ್, ಹೋಗಿ ಬೋಸನ್ ಕೇಳು, ನಾನೇನು ಹೇಳಿ ಇದಕ್ಕೆ ಅಂತ. ಅಂದ್ರೆ ಆಪರಿಯ ವ್ಯಕ್ತಿತ್ವ ಬೋಸರದು, ಪ್ರೆಷರ್ ಹೆಂಗ್ ಕ್ರಿಯೇಟ್ ಆಗ್ಬಿಡ್ತು ಕಾಂಗ್ರೆಸ್ಗೆ ಅಂತಂದ್ರೆ ಇನ್ ಸುಮ್ಮಿರುವಂತಿಲ್ಲ ಅಂತ. ದೂರದೃಷ್ಟಿಯ ಕೊರತೆ ಸಿಕ್ಕಾಪಟ್ಟೆ ಕಾಂಗ್ರೆಸ್ಸಿಗಿತ್ತು, ಬಟ್ ದೂರದೃಷ್ಟಿಯ ಕೊರತೆ ಸಾವರ್ಕರ್ಗೆ ಇರಲಿಲ್ಲ. ನಾನು ಸಾವರ್ಕರ್ ಒಂದು ಅಪರೂಪದ ನಾಯಕ ಅಂತ ಯಾಕೆ ನೋಡ್ತೀನಿ ಅಂದ್ರೆ ಈ ಕಾರಣಕ್ಕೆ, 1942ನಲ್ಲಿ ಸಾವರ್ಕರ್ ಕ್ವಿಟ್ ಇಂಡಿಯನ್ ವಿರೋಧಿಸಿದ್ರು, ಕಾಂಗ್ರೆಸ್ ಈ ಆಂದೋಲನ ತಗೊಳ್ಬಾರ್ದು ಈಗ ಅಂತ ಹೇಳಿದ್ರು. ಬಹಳ ಜನ ಕಾಂಗ್ರೆಸ್ನ ಈ ವಿಚಾರಕ್ಕೆ ವಿರೋಧ ಅಂತ ತಿಳ್ಕೊಂಡ್ರೆ, ಸಾವರ್ಕರ್ ಹೇಳಿದ್ರು ಕಾಂಗ್ರೆಸ್ ಎಂತ ದೊಡ್ಡ ಟ್ರಾಪಿಕ್ ಬೀಳ್ತಿದೆ ಅಂತಂದ್ರೆ, ಈ ಕ್ವಿಟ್ ಇಂಡಿಯಾ ಕಂಪ್ಲೀಟ್ ಆಗೋದ್ರ ವೇಳೆಗೆ ದೇಶ ಡಿವೈಡ್ ಆಗೋದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ಸಿಗರು ಮಾಡ್ಬಿಡ್ತಾರೆ ಅಂತ. ಹಂಗೆ ಆಯ್ತು, ಕ್ವಿಟ್ ಇಂಡಿಯಾ ಫೇಲ್ ಆಯ್ತು. 3 ವರ್ಷ ಬ್ರಿಟಿಷರು ಕಾಂಗ್ರೆಸ್ ಅನ್ನು ಬ್ಯಾನ್ ಮಾಡಿದ್ರು. ಈ 3 ವರ್ಷದಲ್ಲಿ ಮುಸ್ಲಿಂ ಲೀಗ್ ತನ್ನ ಸಂಖ್ಯೆಯನ್ನ 20 ಲಕ್ಷಕ್ಕೆ ಏರಿಸಿಕೊಳ್ತು. ಫೈನಲಿ ಎಲ್ಲ ಮುಸಲ್ಮಾನರ ಪರವಾಗಿರುವಂತ ಲೀಡರ್ ಯಾರು ಅಂದ್ರೆ ಮುಸ್ಲಿಂ ಲೀಗ್ ಅಂತ ಆಯ್ತು. ಆ ಮುಸ್ಲಿಂ ಲೀಗ್ ಎಂಡೆಡ್ ಅಪ್ ವಿತ್ ಪಾಕಿಸ್ತಾನ್. ನಮ್ಗೆ ಗೊತ್ತೇ ಆಗ್ಲಿಲ್ಲ. ನಮ್ಗೆ ಇವ್ರು ಹೇಳಿರುವಂತ ಸ್ಟೇಟ್ಮೆಂಟ್ ನ ಮೊದಲ ಅರ್ಧ ಮಾತ್ರ ನೋಡ್ತೀವಲ್ಲ, ಸೆಕೆಂಡ್ ಹಾಫ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡಿದ್ರೆ ಈ ದೂರದೃಷ್ಟಿ ಏನು ಅಂತ ಅರ್ಥ ಆಗ್ಬಿಡತ್ತೆ. ಆದ್ರೆ ಕಾಂಗ್ರೆಸ್ ಒಂದು ಅನಿವಾರ್ಯತೆಗೆ ಬಿತ್ತು. ಆದ್ರೆ ಈ ಮನುಷ್ಯನ್ಗೆ ತಾನು ಜರ್ಮನಿಯಲ್ಲಿ ಇದ್ರೆ ಏನು ಉಪಯೋಗ ಇಲ್ಲ. ನಿಜವಾದ ಯುದ್ಧ ನಡೀತಾ ಇರೋದು ಜಪಾನ್ ನಲ್ಲಿ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಭಾರತೀಯರನ್ನ ಸೇರಿಸ್ಕೊಳ್ಬೇಕು, ಸಿಂಗಾಪುರಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಜರ್ಮನಿನ ಕನ್ವಿನ್ಸ್ ಮಾಡಿದ್ರು. ಜರ್ಮನಿಯ ಜಲಾಂತರ್ಗಾಮಿ ನೌಕೆ ಸಬ್ಮರೀನು ಈ ಕಡೆಯಿಂದ ಜಪಾನಿನ ಜಲಾಂತರ್ಗಾಮಿ ನೌಕೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ಬೇಕು, ಅದೊಂದು ಸಾಹಸಮಯವಾದ ಬದುಕನ್ನ ಸವಿಸಿ ಸುಭಾಷ್ ಚಂದ್ರ ಬೋಸರು ಅಲ್ಲಿಂದ ಇಲ್ಲಿಗೆ ಬಂದ್ರು. ಆ ವೇಳೆಗಾಗಲೇ ರಾಸ್ ಬಿಹಾರಿ ಬೋಸ್ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಅನ್ನುವಂತ ಒಂದು ಲೀಗಿನ ಮೂಲಕ ಯಾರ್ಯಾರು ಈ ತರದ ಹೋರಾಟಗಳನ್ನು ನಡೆಸ್ತಾ ಇದ್ದಾರೋ ಎಲ್ಲರನ್ನೂ ಒಂದ್ ಕಡೆ ಸೇರಿಸುವಂತ ಪ್ರಯತ್ನ ಮಾಡಿದ್ರು. ಅದಕ್ಕೆ ಅಧ್ಯಕ್ಷರು ರಾಸ್ ಬಿಹಾರಿ ಬೋಸ್ ಆಗಿದ್ರು. ಸುಭಾಷ್ ಚಂದ್ರ ಬೋಸರು ತಾವು ಬರೆದಿರುವಂತ ಒಂದು ಭಾಷಣವನ್ನ ಅದಕ್ಕೆ ಕಳಿಸ್ಕೊಟ್ರು. ಅದಕ್ಕೆ ಎಲ್ಲರೂ ಓದ್ಲಾಯ್ತು. ಸುಭಾಷ್ ಚಂದ್ರ ಬೋಸರ ಲೀಡರ್ಶಿಪ್ ಕ್ವಾಲಿಟಿಯ ಬಗ್ಗೆ ಎಲ್ರಿಗೂ ಹೆಚ್ಚು ವಿಶ್ವಾಸ ಮೂಡ್ತು. ಈ ವೇಳೆಗಾಗಲೇ ಜಪಾನ್ ನಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಹೆಂಗ್ ಕಟ್ಟಿದ್ರು ಅಂತಂದ್ರೆ, ರಾಸ್ ಬಿಹಾರಿ ಬೋಸರು ಜಪಾನ್ ನಲ್ಲಿ ಬ್ರಿಟಿಷರು ಹೋರಾಟ ಮಾಡ್ತಾ ಇವ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಬಂದಾಗ ಎಲ್ಲಾ ಭಾರತೀಯರನ್ನು ಜಪಾನಿಗಳ ಬಾಯಿಗೆ ಬಿಟ್ಟು, ಸಿಂಗಪುರದಲ್ಲಿರುವಂತ ಇಲ್ಲಿರುವಂತ ಎಲ್ಲ ಭಾರತೀಯ ಸೈನಿಕರನ್ನಲ್ಲಿ ಬಿಟ್ಟು ತಾವು ಮಾತ್ರ ಕಳ್ಸ್ಕೊಂಡ್ಬಿಟ್ಟಿದ್ರು, ಓಡೋಗ್ಬಿಟ್ಟಿದ್ರು. ಈ ಭಾರತೀಯರಿಗೆ ಅವಮಾನಕರ ಪ್ರಸಂಗ. ಇಂಥ ಸಂದರ್ಭದಲ್ಲಿ ಜಪಾನ್ ಹೇಳ್ತು, 18,000 ಭಾರತೀಯ ಸೈನಿಕರು ಯಾರಿದ್ದಾರೋ ಆ 18,000 ಸೈನಿಕರೂ ಕೂಡ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಕೊಳ್ಳೋದಾದ್ರೆ ಬಿಡುಗಡೆಯನ್ನು ಘೋಷಣೆ ಮಾಡ್ತೀವಿ ಅಂತ ಜಪಾನ್ ಹೇಳ್ತು. ನಮ್ಮೇಲೆ ಜಪಾನ್ಗೆ ಅಪಾರವಾದ ಗೌರವ, ಬಹಳ ಪ್ರೀತಿ. ಅನೇಕ ಬಾರಿ ಯುದ್ಧ ನಡೆಯುವಾಗ ಬ್ರಿಟಿಷ್ ಸೈನ್ಯದ ನಡುವೆ ಇದ್ದಂತ ಭಾರತೀಯರನ್ನ, ನೀವು ಭಾರತೀಯರಾದ್ರೆ ನಿಮ್ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ ನಾವು ಅಂತ ಅನೇಕ ಬಾರಿ ಹೇಳಿದ್ದುಂಟು ಅಂತ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಮೊದಲು ಬಿಡುಗಡೆ ಮಾಡಿದ್ರು. ಕ್ಯಾಪ್ಟನ್ ಮೋಹನ್ ಸಿಂಗರಿಗೆ ಅದರ ನೇತೃತ್ವವನ್ನು ಕೊಡಲಾಯಿತು. ಆ ಮೋಹನ್ ಸಿಂಗರು ಕಟ್ಟಿರುವಂತ ರಾಸ್ ಬಿಹಾರಿ ಬೋಸರ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ತುಂಬಾ ಸೂಕ್ತವಾಗಿ ನಡೆಸ್ಕೊಂಡು ಹೋಗ್ತಿದ್ರು. ಈಗ ಇವರ ನೇತೃತ್ವ ಸಾಕಾಗ್ತಿಲ್ಲ. ರಾಸ್ ಬಿಹಾರಿ ಬೋಸ್ ಮಿತ್ರ, ರಾಸ್ ಬಿಹಾರಿ ಬೋಸ್ ಆರ್ಡಿನರಿ ಮನುಷ್ಯ ಅಲ್ಲ. ರಾಸ್ ಬಿಹಾರಿ ಬೋಸ್ ಈ ನಾಡಿಗೆ ವೈಸ್ರಾಯ್ ಹಾರ್ಡಿಂಜ್ ಬಂದಿದ್ದಾಗ, ವೈಸ್ರಾಯ್ ಹಾರ್ಡಿಂಜಿನ ಉತ್ಸವ ನಡೀತಿದ್ದಾಗ ಅದ್ರ ಮೇಲೆ ಬಾಂಬ್ ಹಾಕ್ಲಿಕ್ಕೆ ಬೇಕಾಗಿರುವಂತ ತಯಾರಿ ಮಾಡಿದವರು. ಡೆಹ್ರಾಡೂನ್ ನಲ್ಲಿ ಒಂದು ಫಾರೆಸ್ಟ್ ಕಾಲೇಜ್ ನಲ್ಲಿ ಆರ್ಡಿನರಿ ಲೆಕ್ಚರರ್. ನೋಡೋರಿಗೆಲ್ಲ ಎಂಥ ಒಳ್ಳೆ ಲೆಕ್ಚರರು ಅಂತ, ಒಳಗಡೆ ಇದ್ದಿದ್ದು ಇಂಥ ಬೆಂಕಿ. ಯಾವಾಗ ಅವ್ರು ಡೆಲ್ಲಿಗೆ ಹೋಗ್ತಿದ್ರು, ಯಾವ ಕ್ರಾಂತಿಕಾರಿಗಳನ್ನು ಭೇಟಿ ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸಿ, ರಾತ್ರಿ ಬೆಳಗಾಗೋದ್ರಲ್ಲಿ ಅವರು ಡೆಹ್ರಾಡೂನಿಗೆ ಬಂದು ಆರಾಮಾಗಿ ಕ್ಲಾಸಲ್ಲಿ ಪಾಠ ಮಾಡ್ಕೊಂಡು ಇದ್ಬಿಡೋರು. ಅವ್ರು ಮಾಡಿರೋ ಕೆಲಸ ಬ್ರಿಟಿಷರಿಗೆ ಗೊತ್ತೇ ಆಗಲಿಲ್ಲ. 1912 1913 ನಡೆದಿರುವಂತ ಕೆಲವು ಪಿತೂರುಗಳಲ್ಲಿ ಇವ್ರ ಕೈವಾಡ ಇರಬಹುದು ಅಂತ ಅನ್ಕೊಂಡ್ರು ಕೂಡ ಡೆಹ್ರಾಡೂನಲ್ಲಿ ಲೆಕ್ಚರರ್ ಆಗಿದ್ದಾರಲ್ಲ, ಇಲ್ಲ ಹೆಂಗ್ ಬಂದು ಈ ಕೆಲಸ ಮಾಡ್ತಾರೆ ಅಂತ ಬ್ರಿಟಿಷರು ಬಿಟ್ಟೇ ಬಿಟ್ಟಿದ್ರು ಅವ್ರನ್ನ. 1940 ನಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಶುರುವಾದಾಗ ಇಲ್ಲೂ ಕೂಡ ಭಾರತೀಯ ಸೈನಿಕರನ್ನ ಬಡಿದೆಬ್ಬಿಸಿ ಅವರ ಮೂಲಕ ಅವರನ್ನು ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟಿಬಿಟ್ರೆ ನಾವು ಮತ್ತೊಮ್ಮೆ 1857 ತರದ ಹೋರಾಟವನ್ನು ಮಾಡಬಹುದು, ಭಾರತಕ್ಕೆ ಗೆಲುವು ತಂದುಕೊಡಬಹುದು ಪ್ರಯತ್ನ ಪಟ್ಟವರಲ್ಲ ಅವರೊಬ್ಬರು. ಕರ್ತಾರ್ ಸಿಂಗ್ ಸರಾಬಾನ್ ಮುಂದಿಟ್ಕೊಂಡು ನಡೆಸಿದ ಹೋರಾಟ ಕೊನೆಗೆ ಬ್ರಿಟಿಷರಿಗೆ 11th ಅವರಲ್ಲಿ ಎಲ್ಲ ವಿಚಾರ ಲೀಕ್ ಆದಾಗ ಭಾರತ ಬಿಟ್ಟು ಜಪಾನಿಗೆ ಓಡಿ ಹೋದ್ರು. ಅಲ್ಲಿ ಮುಚ್ಚಿಟ್ಕೊಂಡು ಅಲ್ಲಿನ ಒಂದು ಹೆಣ್ಮಗಳ ಮದುವೆ ಆಗಿ ಅಲ್ಲಿನ ಸಿಟಿಸನ್ಶಿಪ್ ಪಡ್ಕೊಂಡ್ರು. ಆದರೆ ಭಾರತದ ತುಡಿತ ಆರಿರಲಿಲ್ಲ. ಅಲ್ಲಿದ್ದುಕೊಂಡೇ ಈ ಸೇನೆಯನ್ನು ಕಟ್ಟಿದ್ರು. ಆದರೆ ಅವರ ಮೇಲೆ ಸೈನಿಕರಿಗೆ ನಾವು ಅಂದುಕೊಳ್ಳುವಷ್ಟು ವಿಶ್ವಾಸ ಇರಲಿಲ್ಲ. ಹಿಂಗಾಗಿ ಜಪಾನಿನ ಕರ್ನಲ್ ಸತೋಶಿ ಯಮಮೋಟೋ ಅವನೇನ್ ಮಾಡ್ದ, ಸುಭಾಷರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ, ನೀವು ಬಂದರೆ ಈ ಸೈನಿಕರಿಗೊಂದು ಎನರ್ಜಿ ಬರುತ್ತೆ ಅಂತ. ಆಗ ಸುಭಾಷ್ ಚಂದ್ರ ಬೋಸರು ಇಲ್ಲಿಗೆ ಬಂದರು. ಸುಭಾಷ್ ಚಂದ್ರ ಬೋಸರು ಬಂದರೆ ಮೊದಲು ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದರೆ, ಈ ಬೋಸರ ಜೊತೆ ಕಿತ್ತಾಟ ಮಾಡೋಂಗಿಲ್ವಲ್ಲ, ಇವರು ಸೇನೆಯನ್ನು ಪ್ರೀತಿಯಿಂದ ಹಸ್ತಾಂತರಿಸ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ, ಇಲ್ಲದೆ ಹೋದರೆ ಅವ್ರನ್ನ ಸೈಡ್ ಲೈನ್ ಮಾಡಬೇಕು, ಅದು ಭಾಳ ಕಷ್ಟ ಆಗುತ್ತೆ ಅಂತ ಇಬ್ಬರು ಭೇಟಿಯಾದರು. 1 ಗಂಟೆಗಳ ಮಾತುಕತೆಯಿಂದ ಆಚೆ ಬರುವಾಗ ರಾಸ್ ಬಿಹಾರಿ ಬೋಸ್ ಹೇಳಿದರು, ಇಡೀ ಸೇನೆಯನ್ನು ಸುಭಾಷರಿಗೆ ಬಿಟ್ಕೊಡ್ಲಿಕ್ಕೆ ನಂಗೆ ಎಳ್ಳಷ್ಟು ಬೇಸರ ಇಲ್ಲ, ಯಾಕೆಂದರೆ ಈ ಮನುಷ್ಯನ ದೃಷ್ಟಿಕೋನ ಪರ್ಫೆಕ್ಟ್ ಆಗಿದೆ, ನಾನು ಏನು ಅನ್ಕೊಂಡಿದ್ನೋ ಅದಕ್ಕಿಂತ ಸಮರ್ಥವಾಗಿ ಈತ ಮುನ್ನಡೆಸಬಲ್ಲ ಅಂತ ಅತ್ಯಂತ ಗೌರವದಿಂದ ಇಡೀ ಸೇನೆಯನ್ನು ಅವ್ರಿಗೆ ಹಸ್ತಾಂತರ ಮಾಡಿಬಿಟ್ಟು. ಯಾವಾಗ ಸುಭಾಷರ ಕೈಯಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಬಂತೋ ಅದರ ಕದರೇ ಬೇರಾಗ್ಬಿಡ್ತು. ಸುಭಾಷ್ ಚಂದ್ರ ಬೋಸರ ವ್ಯಕ್ತಿತ್ವ ಮೊದಲಿಂದಲೂ ಪ್ರಭಾವಿಯಾಗಿರುವಂಥದ್ದು. ICS ಪರೀಕ್ಷೆಯನ್ನು ಧಿಕ್ಕರಿಸಿದವರು, ಇಡೀ ಭಾರತೀಯರ ಗೌರವವನ್ನು ಸಂಪಾದಿಸಿದಂಥವರು. ಹೀಗಾಗಿ ಅವರ ಮೂಲಕ ನಾವು ಯಾವ ನಿರ್ಣಯ ಬೇಕಿದ್ರು ತೆಗೆದುಕೊಳ್ಬಹುದು ಅಂತ ಜಪಾನಿನ ಪ್ರಧಾನಿಯಾಗಿದ್ದಂಥ ಟೋಜೋ ಅವರನ್ನು ಪ್ರತ್ಯಕ್ಷವಾಗಿ ಭೇಟಿ ಮಾಡಿದ. ಆ ಭೇಟಿಯ ನಂತರ ತನ್ನ ಸಂಸತ್ನಲ್ಲಿ ಟೋಜೋ ಬಹಳ ಪ್ರೀತಿಯಿಂದ ಭಾರತದ ಪರವಾಗಿ ಮಾತನಾಡಿ ಹೇಳಿದ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಜಪಾನ್ ಕಟಿಬದ್ಧವಾಗಿರುತ್ತೆ ಅಂತ ಬಹಳ ಹೆಮ್ಮೆ ಎಂದು ಹೇಳಿದ. ಇದೇ ಹೊತ್ತಿನಲ್ಲಿ ಸುಭಾಷ್ರು ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾರೆ, ನಮಗೆ ಬ್ರಿಟಿಷರು ಏನು ಕೊಟ್ಟರು ಅನ್ನೋದು ಕ್ಲಾರಿಟಿ ನೋಡಿ ಅವ್ರು ಹೇಳ್ತಾರೆ, ಆಧ್ಯಾತ್ಮಿಕ ಕುಸಿತ, ಸಾಂಸ್ಕೃತಿಕ ಅವನತಿ, ಬಡತನ, ಗುಲಾಮಗಿರಿ, ಇದು ಬ್ರಿಟಿಷರು ಕೊಟ್ಟಿರುವಂಥ ಕೊಡುಗೆ ಭಾರತಕ್ಕೆ ಅಂತ. ಕ್ಲಾರಿಟಿ ಪರ್ಫೆಕ್ಟ್, ಅವರಿಗೆ ಮುಲಾಜೆ ಇಲ್ಲ ಅದರಲ್ಲಿ. ಬ್ರಿಟಿಷರು ಭಾರತಕ್ಕೆ ಮಾಡಿದ ಉಪಕಾರ ಏನು ಅನ್ನುವಂಥ ಕ್ವೆಶನ್ಗಳು ಸುಭಾಷ್ ಚಂದ್ರ ಬೋಸರು ಪ್ರಧಾನಿಯಾಗಿದ್ದರೆ ಭಾರತದ ಪುಸ್ತಕದಲ್ಲಿ ಇರ್ತಿರ್ಲಿಲ್ಲ. ಬ್ರಿಟಿಷರಿಂದಾದ ಲಾಭ ಏನು ಅನ್ನೋ ಪ್ರಶ್ನೆಗಳು ಬಂದಿದ್ದು ಅದು ನೆಹರು ಆಗಿದ್ದರಿಂದಲೇ. ಆದರೆ ಭಾರತದ ಒಟ್ಟಾರೆ ಚಿಂತನೆ ತುಂಬ ಸ್ಪಷ್ಟವಾಗಿ ಅವರಿಗಿತ್ತು. ಸುಭಾಷ್ ಚಂದ್ರ ಬೋಸರು ಜುಲೈ 4ಕ್ಕೆ INA ತಮ್ಮ ಅಧಿಕಾರವನ್ನು ತೆಗೆದುಕೊಂಡು ತುಂಬ ಸ್ಪಷ್ಟವಾದ ಒಂದು ಮಾತನ್ನು ಹೇಳಿದರು, ನಮ್ಮ ಶತ್ರುಗಳು ಬಹಳ ಬಲಾಢ್ಯವಾಗಿದ್ದಾರೆ, ಬಹಳ ಶಕ್ತಿವಂತರಾಗಿದ್ದಾರೆ, ಅವ್ರ ವಿರುದ್ಧ ನಾವು ಹೋರಾಟ ಮಾಡುವಾಗ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗತ್ತೆ, ಆದರೆ ನಾವು ಲಾಂಗ್ ರನ್ ಅಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗಿದೆ ಅಂತ ಸುಭಾಷ್ ಚಂದ್ರ ಬೋಸರು INA ಕೈಗೆ ತೆಗೆದುಕೊಂಡು ಸ್ಪಷ್ಟವಾದ ದನಿಯಲ್ಲಿ ಇರುವಂತಹ ಸೈನಿಕರಿಗೆ ಬೇಕಾಗಿರುವಂತಹ ವಿಚಾರವನ್ನು ಕೊಟ್ಟರು. ಈಗ ಅವ್ರ ಮಾತುಗಳು ಬಹಳ ಜೋರಾಗ್ತಾ ಇದ್ವು. ಸಿಂಗಾಪುರದಲ್ಲಿ ಅವ್ರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ಅವ್ರ ಕಲ್ಪನೆ ಹೆಂಗಿತ್ತು ನೋಡಿ, ನನ್ನ ಕಲ್ಪನೆ ಏನಿದೆ ಅಂತಂದರೆ 3 ಲಕ್ಷ ಸೈನಿಕರು ಬೇಕು, $3 ಲಕ್ಷ ಹಣವನ್ನು ತರಬೇಕು, ಇದು ನನ್ನ ಗುರಿ ಅಂತ ಸುಭಾಷ್ ಚಂದ್ರ ಬೋಸರು ಹೇಳಿದರು. ಹಿಂಗಾಗಿ ಸುಭಾಷರು ಹೋದ ಕಡೆಯಲ್ಲಿ ಸೈನಿಕರನ್ನ ಒಗ್ಗಟ್ಟು ಮಾಡಬೇಕಾದಾಗ, ಸೈನಿಕರನ್ನ ತಗೊಳ್ಬೇಕಾದಾಗ ಹೇಳ್ತಿದ್ರು, ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್, ಆಪ್ ಮುಜೆ ಖೂನ್ ದೋ ಮೈ ಆಪ್ಕೋ ಆಜಾದಿ ದೂಂಗ ಅಂತ ಹೇಳೋರಲ್ಲ, ನೀವು ರಕ್ತ ಕೊಟ್ಟರೆ ನಾನು ಸ್ವಾತಂತ್ರ್ಯ ಕೊಡ್ತೀನಿ ಅಂತ. ಅದೇ ಸಂದರ್ಭದಲ್ಲಿ ಸಾರ್ವಜನಿಕರು ಸೇರಿದಾಗ ಸುಭಾಷ್ ಚಂದ್ರ ಬೋಸರು ಸೇನೆ ಕಟ್ಟಲಿಕ್ಕೆ ನನಗೆ ಹಣ ಕೊಡಿ ಅಂತ ಕೇಳೋರು. ಮಿತ್ರ, ಸುಭಾಷ್ ಚಂದ್ರ ಬೋಸರು ಏನು ಸ್ವಾಭಿಮಾನಿ ಗೊತ್ತೇನು? ನನಗೆ ಸದ್ಯದ ಮಟ್ಟಿಗೆ ಇನ್ನೊಬ್ಬ ಸ್ವಾಭಿಮಾನಿ ಲೀಡರ್ನ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. ಹಿಟ್ಲರ್ ಅವ್ರನ್ನ ಭೇಟಿ ಮಾಡಿ ನಿಮ್ಗೆ ಏನು ಸಹಾಯ ಬೇಕೋ ತೆಗೆದುಕೊಳ್ಳಿ ಅಂತ ಕರೆದು ಎಷ್ಟು ಹಣ ಬೇಕೋ ಸುಭಾಷ್ ಚಂದ್ರ ಬೋಸರಿಗೆ ಕೊಡಿ ಅಂತಾರೆ. ಏನಂತಾರೆ ಗೊತ್ತಾ? ಅನುದಾನದ ರೀತಿಯಲ್ಲಿ ಕೊಟ್ಟಿದ್ದು. ನೀವು ಎಷ್ಟು ಕೊಟ್ಟರು ತಗೊಳ್ಳಿ, ಏನಿಗೆ ಬೇಕೋ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಂದಾಗ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ಇದನ್ನ ಅನುದಾನ ಅಂತ ಸ್ವೀಕರಿಸಲ್ಲ, ಭಾವಿ ಭಾರತಕ್ಕೆ ನೀವು ಕೊಡ್ತಾ ಇರೋ ಸಾಲ ಅಂತ ತಗೋತೀನಿ ಅಂತಾರೆ ಸುಭಾಷ್ ಚಂದ್ರ ಬೋಸರು. ಟೆಲ್ ಯು ಇದರ ಲಾಭ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಷ್ಟೇ ಅಲ್ಲ, ಜರ್ಮನಿಯವರು ಕೊಟ್ಟಿರುವಂಥ ಸಾಲವನ್ನ ಯಾವಾಗ ಜರ್ಮನಿಯಿಂದ ತಾವು ವಾಪಸ್ ಬಂದರೋ ಆ ನಂತರ ಏಷ್ಯನ್ರಿಂದ ದುಡ್ಡನ್ನು 5 ಲಕ್ಷ ಯೆನ್ಗಳನ್ನು ಸಂಗ್ರಹಿಸಿ ಅದನ್ನು ಜರ್ಮನಿಗೆ ವಾಪಸ್ ಕೊಟ್ಟು, ನಾವು ನಿಮ್ಮ ಸಾಲವನ್ನು ವಾಪಸ್ ತೀರಿಸಿದ್ದೀವಿ ಅಂತಾರೆ. ಈಗ ಅವ್ರು ಬಂದ ನಂತರ ಹಂಗಾಮಿ ಭಾರತ ಸರ್ಕಾರ ರಚನೆ ಮಾಡ್ತಾರೆ. ಹಂಗಾಮಿ ಭಾರತ ಸರ್ಕಾರದ ಉದ್ದೇಶ ಏನಿತ್ತು ಅಂತಂದ್ರೆ, ಹಂಗಾಮಿ ಭಾರತ ಸರ್ಕಾರವನ್ನ ರಚನೆ ಮಾಡಿ ಈ ಸರ್ಕಾರ ಭಾರತ ಸರ್ಕಾರ ಅಂತ ಹೇಳಬೇಕು ಅಂತ. ಮುಂದೆ ಭಾರತವನ್ನು ನಾವೇನು ಗೆಲ್ತೀವಲ್ಲ, ಗೆದ್ದಾದ್ಮೇಲೆ ಹೊಸ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಬರುತ್ತೆ, ಈಗ ನಾವು ಸರ್ಕಾರವನ್ನು ರಚಿಸ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರು ಪ್ರಧಾನಿಯಾಗಿ. ಅಂಡ್ ದೆನ್ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕಮಾಂಡಿಂಗ್ ಇನ್ ಚೀಫ್, ಕಮಾಂಡಿಂಗ್ ಆಫೀಸರ್ ಆಗಿ ಕಮಾಂಡರ್ ಇನ್ ಚೀಫ್ ಆಗಿ ಅದರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ತಮ್ಮ ಇಡೀ ಮಂತ್ರಿಮಂಡಲದಲ್ಲಿ ಯಾವುದಕ್ಕೆ ಮಂತ್ರಿಗಳು ಬೇಕೋ ಆ ಮಂತ್ರಿಗಳೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡುವಂತೆ ಮಾಡ್ತಾರೆ. ಸಿಂಗಾಪುರದ ಕ್ಯಾಥೆ ಸಭಾಂಗಣದಲ್ಲಿ ಅದ್ಭುತವಾಗಿರುವಂತ ವೈಭವಯುತವಾಗಿರುವಂತ ಸಮಾರಂಭ ಅದು. ಯಾಕೆಂದ್ರೆ ಭಾರತ ಸರ್ಕಾರ ಹುಟ್ಟಿದೆ ಅಂತ ಸಂದೇಶವನ್ನು ಕೊಡಬೇಕು ಅಂತ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂದ್ರೆ ಬರೀ ಆರ್ಮಿ ಮಾತ್ರ ಕಟ್ಟಲಿಲ್ಲ, ಆ ಆರ್ಮಿ ಯಾರ ಅಂಡರ್ ಇರುತ್ತೆ ಅಂತ ತೋರಿಸಿದ್ರು. ದಟ್ ವಾಸ್ ಮಚ್ ರಿಕ್ವೈರ್ಡ್. ಆ ಟೀಮ್ ಅನ್ನ ಕಟ್ಟಿದ ನಂತರ ಸುಭಾಷ್ ಚಂದ್ರ ಬೋಸ್ರಿಗೆ ಏನ್ ಮಾಡಿದ್ರು, ಎಲ್ಲರ ಹತ್ರ ಆ ಟೀಮಿಗೆ ಗೌರವವನ್ನು ಸಂಪಾದಿಸಿಕೊಂಡ್ರು. ಎಲ್ಲರೂ ರೆಕಗ್ನೈಸ್ ಮಾಡಿದ್ರು. ಇಟಲಿ ರೆಕಗ್ನೈಸ್ ಮಾಡ್ತು, ಜರ್ಮನಿ ರೆಕಗ್ನೈಸ್ ಮಾಡ್ತು, ಜಪಾನ್ ರೆಕಗ್ನೈಸ್ ಮಾಡ್ತು, ಕ್ರೊಯೇಷಿಯಾ ರೆಕಗ್ನೈಸ್ ಮಾಡ್ತು. ಈ ಎಲ್ಲಾ ರಾಷ್ಟ್ರಗಳು ಈ ಸರ್ಕಾರವನ್ನ, ಹಂಗಾಮಿ ಸರ್ಕಾರವನ್ನು ರೆಕಗ್ನೈಸ್ ಮಾಡಿ ಒಪ್ಪಿಗೆ ಕೊಡ್ತು ಅದಕ್ಕೆ. ಈಗ ಯಾರ್ಯಾರು ಸಾಲ ಕೊಡ್ತಾರೋ ಅವ್ರಿಗೆಲ್ಲ ಹೇಳಿದ್ರು, ನೀವು ಸಾಲ ಕೊಡ್ತಿರೋದು ಯಾರಿಗೂ ಅಲ್ಲ, ಭಾರತ ಸರ್ಕಾರಕ್ಕೆ ಸಾಲ ಕೊಡ್ತಿದ್ದೀರಿ, ಸ್ವಾತಂತ್ರ್ಯ ಬಂದ್ಮೇಲೆ ಇವೆಲ್ಲವನ್ನೂ ವಾಪಸ್ ಕೊಡಲಾಗುತ್ತೆ ಅಂತ. ಈ ಸ್ವಾಭಿಮಾನವನ್ನು ಸುಭಾಷ್ ಚಂದ್ರ ಬೋಸರು ಯಾವತ್ತೂ ಕಳ್ಕೊಳ್ಳಿಲ್ಲ. ಜಪಾನ್ ಜೊತೆಗೆ ಸೇರ್ಕೊಂಡು ಯುದ್ಧ ಮಾಡಬೇಕಾಗಿತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ. ಹಾಗೆ ಯುದ್ಧ ಮಾಡುವಂತ ಪ್ರಸಂಗ ಬಂದಾಗ ಸುಭಾಷ್ ಚಂದ್ರ ಬೋಸರು ಜಪಾನಿಗೆ ಹೇಳಿದ್ರು, ನೀವು ಆರ್ಡರ್ ಕೊಟ್ಟ ಮೇಲೆ ಯುದ್ಧ ಮಾಡೋದಲ್ಲ ನಾವು. ಹಂಗಾಮಿ ಭಾರತ ಸರ್ಕಾರದ ಪರವಾಗಿ ಕಮಾಂಡ್ ಇನ್ ಚೀಫ್ ಸುಭಾಷ್ ಚಂದ್ರ ಬೋಸ್ ಆರ್ಡರ್ ಕೊಡ್ತಾರೆ, ಅದರ ಆಧಾರದ ಮೇಲೆ ನಮ್ಮ ಸೈನಿಕರು ಯುದ್ಧ ಮಾಡ್ತಾರೆ ಅಂತ. ನಿಮ್ಮ ಪರವಾಗಲ್ಲ, ಭಾರತ ಸರ್ಕಾರದ ಪರವಾಗಿ ಅಂತ. ಈ ಥಾಟ್ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ಮುಂದೆ ಭಾರತ ಅಥವಾ ಜಾಗತಿಕ ಯುದ್ಧದಲ್ಲಿ ಜಪಾನ್ ಸೋಲುತ್ತಲ್ಲ, ಸೋತ್ ಮೇಲೆ INA ಸೈನಿಕರು POWಗಳಾಗಿ ಸಿಗ್ತಾರೆ. ಅವರನ್ನ ಬ್ರಿಟಿಷ್ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ಈ INA ಸೈನಿಕರು ಏನಿದ್ದಾರೆ, ಇವರು ಬ್ರಿಟಿಷ್ ಸೈನಿಕರೇ ಆಗಿದ್ದರಿಂದ, ನಮ್ಮ ವಿರುದ್ಧವೇ ಹೋರಾಟ ಮಾಡಿದ್ದರಿಂದ ಇವರನ್ನ ದೇಶದ್ರೋಹಿಗಳು ಅಂತ ಗಮನಿಸಿ ಶಿಕ್ಷೆ ಕೊಡಬೇಕು ಅಂತ. ಇವರೆಲ್ಲ ದೇಶದ್ರೋಹಿಗಳು, ದೇಶಕ್ಕೆ ಮೋಸ ಮಾಡಿದವರು ಅಂತ. ಆಗ ಭೂಲಾಬಾಯಿ ದೇಸಾಯಿ ಅವರು ಇವ್ರ ಪರವಾಗಿ ವಾದ ಮಾಡಿದವರು. ತಮ್ಮ ಇಳಿ ವಯಸ್ಸಿನಲ್ಲೂ ಎಂತ ವಾದ ಅಂತಂದ್ರೆ, ಆ ವಾದದಲ್ಲಿ ಭೂಲಾಬಾಯಿ ದೇಸಾಯಿ ಹೇಳ್ತಾರೆ, ಹೆಂಗೆ ನಿಮ್ ವಿರುದ್ಧ, ಅವರು ನಿಮ್ಮ ಪರವಾಗಿ ನಿಮ್ಮ ವಿರುದ್ಧವಾಗಿ ಮಾಡಿದವರಲ್ಲ, ಅವರು ಭಾರತದ ಪರವಾಗಿ ಯುದ್ಧ ಮಾಡಿದವರು. ಯಾಕೆ ಅಂತಂದ್ರೆ ಹಂಗಾಮಿ ಭಾರತ ಸರ್ಕಾರ ಅವ್ರಿಗೆ ಆರ್ಡರ್ ಕೊಟ್ಟಿದ್ದು, ಆ ಆರ್ಡರ್ ಪರವಾಗಿ ಯುದ್ಧ ಮಾಡಿರೋದ್ರಿಂದ ಅವರು ಜಪಾನ್ನಿಂದ ಮೂಲಕ ಯುದ್ಧ ಮಾಡಲಿಲ್ಲ, ಹಂಗಾಮಿ ಭಾರತ ಸರ್ಕಾರದ ಪರವಾಗಿ ಯುದ್ಧ ಮಾಡಿದ್ದು ಅಂತ ಉತ್ತರ ಇರಲಿಲ್ಲ ಬ್ರಿಟಿಷರ ಹತ್ರ. ನೀವು ಅವರನ್ನ POW ಅಂತ ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿರುವ ಪ್ರತಿಯೊಬ್ಬ ಭಾರತೀಯ ಸೈನಿಕನೂ ಕೂಡ ದೇಶದ್ರೋಹಿ ಆಗುವಂತ ಕಾಲ ಬರುತ್ತೆ, ಎಚ್ಚರಿಕೆ ಅಂತ. ದೇಶ ಯಾವಾಗ ಎಚ್ಚರಿಸ್ತೋ ಅದು ನಿಜವಾಗ್ಲೂ ಬ್ರಿಟಿಷರು ಪತನಗೊಟ್ಟೋದ್ರು ಮುಂದೇನು ಅಂತ. ಮಿತ್ರ, ಸುಭಾಷ್ ಚಂದ್ರ ಬೋಸ್ರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಹೋರಾಟ ಇತ್ತಲ್ಲ, ದಟ್ ವಾಸ್ ನಾಟ್ ಆರ್ಡಿನರಿ. ಅವರ ಹೋರಾಟ ಹೆಚ್ಚು ಕಡಿಮೆ 1 ವರ್ಷಗಳ ಕಾಲ. ಯಾರ ವಿರುದ್ಧ? ಜಪಾನಿ ಮತ್ತು ಭಾರತೀಯ ಈ ಸೇನೆ ಅಮೆರಿಕ ಮತ್ತು ಇಂಗ್ಲೆಂಡಿನ ಪ್ರಭುತ್ವವಾದಿ ಅಥವಾ ಅತ್ಯಂತ ಸಮರ್ಥವಾಗಿರುವ ಸೇನೆ ಎದುರಿಗೆ 1 ವರ್ಷಗಳ ಕಾಲ ಹೋರಾಟ ಮಾಡಿತು. ಸುಭಾಷ್ ಚಂದ್ರ ಬೋಸರು 1943 ಡಿಸೆಂಬರ್ನ ವೇಳೆಗೆ ಯಾವ ಜಪಾನ್ನವರು ತಾವು ಅಂಡಮಾನ್ ನಿಕೋಬಾರ್ನ ಗೆದ್ದುಕೊಂಡಿದ್ರು, ಅವ್ರ ಒಪ್ಪಂದ ಹೆಂಗಾಗಿತ್ತು ಅಂತಂದ್ರೆ, ಹಂಗಾಮಿ ಸರ್ಕಾರದೊಂದಿಗೆ ಯಾವ ಭಾಗವನ್ನ, ಭಾರತದ ಭೂಭಾಗವನ್ನ ಜಪಾನ್ ವಶಪಡಿಸಿಕೊಂಡ್ರು ಅದನ್ನು ಭಾರತಕ್ಕೆ ಬಿಟ್ಕೊಡ್ಬೇಕು ಅಂತ ಅದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಅವ್ರ ಟೋಟಲ್ ಟೀಮ್ ಹೇಗಿತ್ತು ಅಂದ್ರೆ, ಭಾರತ ಸರ್ಕಾರದ್ದು ಯಾವ ಭೂಭಾಗವನ್ನ ವಶಕ್ಕೆ ತೆಗೆದುಕೊಳ್ತಾರೋ ಆ ಭೂಭಾಗವನ್ನ ಸೇನೆ ತನ್ನ ತೆಕ್ಕೆಗೆ ತೆಗೆದುಕೊಳ್ತಿತ್ತು, ಆನಂತರ ಸರ್ಕಾರಕ್ಕೆ ಕೊಡ್ಲಾಗ್ತಿತ್ತು. ಸರ್ಕಾರ ಅಲ್ಲೊಬ್ಬ ಗವರ್ನರ್ ನೇಮಿಸ್ತಾ ಇತ್ತು. ಅಲ್ಲಿನ ಬ್ಲೂ ಪ್ರಿಂಟ್ ಪ್ರಕಾರ ಮುಂದೇನ್ ಮಾಡಬೇಕು ಅಂತ ಒಂದು ಸರ್ಕಾರ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಮಾಡಿದ್ರು ಸುಭಾಷ್ ಚಂದ್ರ ಬೋಸರು. ಅಂದ್ರೆ ಫ್ಲೂಕ್ ಅಲ್ಲಿ ಸುಮ್ಮನೆ ಒಂದು ಜಾಗವನ್ನು ತೆಗೆದುಕೊಂಡು ಮಾಡಿದಂತಲ್ಲ, ಏನೇನ್ ಕೆಲಸ ಹೇಗೆ ಮಾಡಬೇಕು ಹಾಗೆ ಸುಭಾಷ್ ಚಂದ್ರ ಬೋಸರು ವ್ಯವಸ್ಥಿತವಾಗಿ ಮಾಡಿದ್ರು. ಈಗ ಅವ್ರದ್ದು ದಿಲ್ಲಿ ಚಲೋ ಘೋಷಣೆ, ಈ ದಿಲ್ಲಿ ಚಲೋಗೆ ಎಲ್ಲಾ ಸೈನಿಕರು ಹೋಗ್ಬೇಕು ಅಂತ ಸೈನಿಕರಿಗೆ ಪ್ರೇರಣೆ ಕೊಡ್ಲಾಯ್ತು, ಎಲ್ಲರೂ ಹೋಗ್ಬೇಕು. ತುಂಬಾ ದೊಡ್ಡ ಮಟ್ಟದ ಸೇನೆಯಲ್ಲ, ಆದ್ರೆ ಈ ಸೇನೆಗೆ ಸಿಗಬೇಕಾದ ಪ್ರೇರಣೆ ಇತ್ತಲ್ಲ, ಸ್ವತಃ ತಮ್ಮ ಕಮಾಂಡರ್ ಇನ್ ಚೀಫ್ ಇಂದಲೇ ಸಿಕ್ತಿತ್ತು. ರಂಗೂನಲ್ಲಿ, ಬರ್ಮಾದಲ್ಲಿ ಸುಭಾಷ್ ಚಂದ್ರ ಬೋಸರು ನಿಂತಿದ್ದಾರೆ ವೇದಿಕೆ ಮೇಲೆ. ಬರ್ಮಾದ ಅನೇಕ ನಾಯಕರು ನಿಂತಿದ್ದಾರೆ, ಜಪಾನಿ ಸೇನಾ ನಾಯಕರು ನಿಂತಿದ್ದಾರೆ. ಭಾರತೀಯ ಸೈನಿಕರಿಗೆ ಸುಭಾಷ್ ಚಂದ್ರ ಬೋಸರು ಮಾತನಾಡ್ತಿರುವಾಗ ಶತ್ರು ಸೈನಿಕರ ವಿಮಾನಗಳು ಹಾರಾಡ್ಲಿಕ್ಕೆ ಶುರುವಾಯಿತು. ಆ ವಿಮಾನಗಳು ಯಾವಾಗ ಬೇಕಿದ್ರು ಬಾಂಬ್ ದಾಳಿ ಮಾಡಬಹುದು. ಅದು ಗೊತ್ತಾದ ತಕ್ಷಣ ಬರ್ಮಾದ ಸೈನಿಕ ಪ್ರಮುಖರೆಲ್ಲ ಜಾಗ ಬಿಟ್ಟು ಓಡೋಗಿ ಮುಚ್ಚಿಟ್ಕೊಂಡ್ರು. ಸುಭಾಷ್ ಚಂದ್ರ ಬೋಸರು ಕದಲಿಲ್ಲಲ್ಲ, ಏನಾಗತ್ತೋ ಆಗ್ಲಿ ನಾನು ನಿಂತಿರ್ತೀನಿ ಅಂತ ಹಠ ಹಿಡಿದು ನಿಂತರು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸೈನಿಕನನ್ನು ಡೇರೆಕ್ ಕಳಿಸಿ, ಕೊನೆ ಸೈನಿಕ ಹೋದ್ಮೇಲೆ ತಾನು ಹೋಗಿದ್ದೀನಿ ಅಂತ ಗೊತ್ತಾಯ್ತಲ್ಲ, ಸೈನಿಕರಿಗೆ ಇದಕ್ಕಿಂತ ಪ್ರೇರಣೆ ಇನ್ಯಾವ್ದು ಸಿಗಬೇಕು? ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ನಾಯಕ ಕೊನೆವರೆಗೂ ನನ್ನ ಪರವಾಗಿ ನಿಂತಿರ್ತಾನೆ ಅನ್ನೋದಿದೆಯಲ್ಲ, ಅದೇ ಸೈನಿಕನಿಗೆ ಸಿಗ್ಬಹುದಾಗಿರುವಂತ ಶ್ರೇಷ್ಠ ಪ್ರೇರಣೆ. ಯುದ್ಧಕ್ಕೆ ಅಂತ ಮುನ್ನುಗ್ಗಿದ್ರು, ಕೆಲವೇ ದಿನಗಳಲ್ಲಿ ಕೊಹಿಮಾ ವಶವಾಯಿತು. ಇನ್ನೇನ್ ಇಂಫಾಲ್ಗೆ ನುಗ್ಬಿಡ್ಬೇಕು, ಕೊಹಿಮಾದಿಂದ ಇಂಫಾಲಿಗೆ ಹೋಗ್ತೀವಿ. ಇಂಫಾಲ್ ಇಂದ ಚಿತ್ತಗಾಂಗಿಗೆ ಬರ್ತಾರೆ, ಚಿತ್ತಗಾಂಗಿಂದ ದಿಲ್ಲಿ ಕಡೆಗೆ ಹೋಗ್ತಾರೆ. ಸುಭಾಷ್ ಚಂದ್ರ ಬೋಸರ ಪ್ಲಾನ್ ಹೀಗಿತ್ತು. ಆದರೆ ದುರದೃಷ್ಟ, ಇಂಫಾಲಿಗೆ ಹೋಗ್ತಾ ಇದ್ದಂತೆ ಮಳೆ ಯಾವ ಪರಿ ಜೋರಾಗ್ಬಿಡ್ತು ಅಂತಂದ್ರೆ, ಇಂಫಾಲಿಗೆ ಅವ್ರು ಹೋಗಿ ಒಂದು ಸೇನೆ ಏನ್ ಸೇರ್ಕೊಳ್ತು, ಅದಕ್ಕೂ ಉಳಿದ ಸೇನೆಯ ನಡುವೆ ಕನೆಕ್ಷನ್ ತಪ್ಪೋಯ್ತು. ಸಿಗಬೇಕಾದ ಯಾವ ಸರಬರಾಜುಗಳು ಸರಿಯಾದ ಟೈಮಲ್ಲಿ ಹೋಗ್ಲಿಲ್ಲ. ಜಪಾನಿ ಸೇನೆ ಹಿಂದಕ್ಕೆ ಬಂದ್ಬಿಡ್ತು. ಕೋಹಿಮಾದಲ್ಲಿ ಏನಿತ್ತು ಆ ಸೇನೆ ವಾಪಸ್ ಬಂತು, ಇಂಫಾಲ್ನಿಂದನೂ ವಾಪಸ್ ಬಂದರು. ಸುಭಾಷ್ ಚಂದ್ರ ಬೋಸರು ಕಳಿಸಿದಂಥ INA ಸೇನೆಯ ಒಂದು ತುಕಡಿಯು ವಾಪಸ್ ಬರಬೇಕಾಯಿತು. ಕೆಲವರು ಇಂಥ ಸಂದರ್ಭದಲ್ಲೂ ಕೂಡ ಯಾವಾಗ ಬ್ರಿಟಿಷರ ತೀವ್ರತೆ ಜಾಸ್ತಿ ಆಯಿತೋ ಅವ್ರ ಕಡೆ ಟರ್ನ್ ಆಗೋ ಸಂದರ್ಭ ಬಂತಲ್ಲ, ಸುಭಾಷ್ ಚಂದ್ರ ಬೋಸರು ಹೇಳಿದರು, ಯಾರಾದರೂ ಭಾರತಕ್ಕೆ ಮೋಸ ಮಾಡಿದ ಸುದ್ದಿ ಬಂತು ಅಂತಂದರೆ ಮರಣದಂಡನೆಯ ಶಿಕ್ಷೆ ಅಂತ. ಆ ಕ್ಷಣದಲ್ಲೂ ಆ ಥರ ಕಟ್ಟರಾಗಿ ಕಾಪಾಡ್ಕೊಂಡು ಬಂದಂಥವ್ರು ಸುಭಾಷರು ತಮ್ಮ ಇಡೀ ಸೇನೆಯನ್ನ. ಕೊನೆಗೆ ಆ ಸೇನೆಯ ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂತಂದ್ರೆ, ಮಿತ್ರ, ಸುದೀರ್ಘವಾದ ಹೋರಾಟ, ನಾನು ತುಂಬಾ ಕ್ವಿಕ್ ಆಗಿ ಸಮಯದ ದೃಷ್ಟಿಯಿಂದ ಇಷ್ಟಕ್ಕೆ ಮುಗಿಸಬೇಕು ಅಷ್ಟೇ. ಆ ಸುದೀರ್ಘ ಹೋರಾಟ ಹೆಂಗಿತ್ತು ಅಂತಂದ್ರೆ, ನಮ್ಮ ಸೈನಿಕರಿಗೆ ಬೇಕಾಗಿರುವಂತ ದವಸ ಧಾನ್ಯ, ಆಹಾರ ಅಥವಾ ಅವ್ರಿಗೆ ಬೇಕಾಗಿರುವಂತ ಮದ್ದುಗುಂಡುಗಳು ಸಿಗ್ಲಿಲ್ಲ. ಕೊನೆಗೆ ನಿರಂತರವಾಗಿ ಸುರಿದ ಮಳೆಯಲ್ಲಿ ಆ ಜೌಗು ಪ್ರದೇಶದಲ್ಲಿ ಅಲ್ಲಿ ಬೆಳೆತಿದ್ದ ಹುಲ್ಲನ್ನ ತಿನ್ಕೊಂಡು ಜೀವವನ್ನ ಕಾಪಾಡಿಕೊಂಡಿದ್ದವರು INA ಸೈನಿಕರು. ಹೆಚ್ಚು ಕಡಿಮೆ 2.25-2.75 ಲಕ್ಷ ಸೈನಿಕರು, 70,000ಕ್ಕೂ ಹೆಚ್ಚು ಸೈನಿಕರು ರಣಾಂಗಣದಲ್ಲಿ ತೀರಿಕೊಂಡ್ರು. ಅನೇಕರು ಭಾರತಕ್ಕೆ ಹೋಗಿ ಭಾರತದಲ್ಲಿ ಸೆಟ್ಲ್ ಆದರೂ ಗೊತ್ತಾಗದೇ ಇರುವಂತೆ ಅವರು ಸೈನ್ಯದೊಳಗೆ ನುಗ್ಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸುಭಾಷ್ ಚಂದ್ರ ಬೋಸರ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ಆಜಾದ್ ಹಿಂದ್ ರೇಡಿಯೋ ಮೂಲಕ ರೆಗ್ಯುಲರ್ ಆಗಿ ಭಾಷಣ ಮಾಡ್ತಾ ಭಾರತೀಯ ಸೈನಿಕರಿಗೆ ಹೇಳೋರು, ನೋಡಿ ನಮ್ಮ ಸೇನೆ ಸದ್ಯಕ್ಕೆ ಬರ್ತಾ ಇದೆ, ನೀವೆಲ್ಲರೂ ಅಲ್ಲಿ ಸಿದ್ಧರಾಗಿ ಬ್ರಿಟಿಷರ ವಿರುದ್ಧ ಒಮ್ಮೆ ನಾವು ಎದ್ದು ನಿಂತೀವಿ ಅಂತಂದ್ರೆ ಇಡೀ ಭಾರತವನ್ನು ಮುಕ್ತಗೊಳಿಸಬಹುದು. ಆ ಹೊತ್ತಿನಲ್ಲಿ ಇಲ್ಲಿ ಕಾಂಗ್ರೆಸ್ ಏನು ಹೇಳ್ತಿತ್ತು ಗೊತ್ತಾ, ಸುಭಾಷ್ ಚಂದ್ರ ಬೋಸ್ ಏನಾದರೂ ಸೇನೆ ತಗೊಂಡ್ ಬರ್ಲಿ, ಆ ಸೇನೆಯನ್ನ ಕತ್ತಿ ಹಿಡಿದು ನಾನು ವಿರೋಧಿಸ್ತೇನೆ ಅಂತ ಹೇಳಿದವರು ಭಾರತದ ಆನಂತರದ ಮೊದಲ ಪ್ರಧಾನಿಯಾದಂತ ಸ್ವತಃ ಜವಾಹರ್ಲಾಲ್ ನೆಹರು. ಸುಭಾಷ್ ಚಂದ್ರ ಬೋಸರ ಹೋರಾಟವನ್ನ ನಗಣ್ಯ ಮಾಡುವಂತ ಪ್ರಯತ್ನ ಮಾಡಲಾಯಿತು. ಅದಕ್ಕೆ ಯಾವ ರಂಗನ್ನ ಕೊಡಲಾಯಿತು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರು ಜಪಾನಿನ ಕೈಗೊಂಬೆಯಾಗಿ ಬರ್ತಿದ್ದಾರೆ, ಹೀಗಾಗಿ ಬ್ರಿಟಿಷರು ಹೋಗ್ತಾರೆ, ನಾಳೆ ಜಪಾನ್ ಬರುತ್ತೆ ಅಂತ. ಆದ್ರೆ ಸುಭಾಷ್ ಚಂದ್ರ ಬೋಸರು ಎಷ್ಟು ಎಚ್ಚರಿಕೆ ವಹಿಸಿದ್ರು ಅಂತಂದ್ರೆ, ಜಪಾನಿನ ಅಡಿಯಲ್ಲಿ ಭಾರತೀಯ ಸೇನೆಯಲ್ಲ, ಭಾರತೀಯ ಸೇನೆ ಹಂಗಾಮಿ ಭಾರತ ಸರ್ಕಾರದ ಅಡಿಯಲ್ಲಿ ಇರುವಂತೆ ನೋಡ್ಕೊಂಡು ಇಡೀ ಭಾರತವನ್ನ ಒಂದು ಯೂನಿಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ದುರ್ದೈವ, ಭಾರತದಲ್ಲಿ ಯಾರಿಗೂ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪುರುಸೊತ್ತಿರಲಿಲ್ಲ. 1945 ವೇಳೆಗೆ ಇಡೀ ಸೇನೆ ಸೋಲುವಂತ ಸ್ಥಿತಿ ಬಂದು ಜಪಾನ್ ಪೂರ್ತಿ ಶರಣಾಗತವಾಯಿತು. ಯಾವಾಗ ಹಿರೋಶಿಮಾ ನಗಾಸಕಿ ಮೇಲೆ ಬಾಂಬ್ ಬಿತ್ತು, ಜಪಾನ್ ಪೂರ್ಣ ಶರಣಾಗತವಾಗೋ ಸ್ಥಿತಿ ಬಂದಾಗ INA ಸಂಪೂರ್ಣ ಸೋತಿದೆ ಅಂತ ಆಯ್ತಲ್ಲ. ಸಂಪೂರ್ಣ ಸೋತಿದೆ ಅಂತ ಆದಾಗ ಸುಭಾಷ್ ಚಂದ್ರ ಬೋಸರು ಜಪಾನಿನ ಜೊತೆ ಮಾತಾಡ್ತಾ ಹೇಳ್ತಾರೆ, ಸೋತಿದ್ ನೀವು, INA ಅಲ್ಲ. ನಾನು ಈಗಲೂ ರಷ್ಯಾದ ಹತ್ರ ಹೋಗ್ತೀನಿ, ರಷ್ಯಾದ ಹತ್ರ ಮಾತುಕತೆ ಮಾಡಿ ಅವರ ಸಹಕಾರ ಪಡ್ಕೊಂಡು ನನ್ನ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳುವಂಥ ಸೋಲಿಲ್ಲದ ದಣಿವರಿಯದ ಸರದಾರನಂತೆ ಏನಾದರೂ ಕೆಲಸ ಮಾಡಿದರೆ ಅದು ಸುಭಾಷ್ ಚಂದ್ರ ಬೋಸರು ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಆಗುತ್ತೆ ಮಿತ್ರರೇ. ಆದರೆ ಯಾವಾಗ ನಿಜವಾದ ಟರ್ನ್ ಬಂತು ಅಂತಂದರೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರು ಯಾರು ಸಿಕ್ಕಾಕೊಂಡಿದ್ರೋ ಆ ಸೈನಿಕರನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಬರಲಾಯಿತು. ಕೆಂಪುಕೋಟೆಯಲ್ಲಿ ವಿಚಾರಣೆ ತುಂಬ ಜನ ಸೈನಿಕರಿದ್ದರಿಂದ 3 ಜನರನ್ನ ಸಾಂಕೇತಿಕವಾಗಿ ವಿಚಾರಣೆಗೆ ತಗೊಂಡು ಬರಲಾಯಿತು. ಒಬ್ಬರು ಶಾನವಾಜ್ ಹುಸೇನು, ಎರಡನೇದು ಕ್ಯಾಪ್ಟನ್ PK ಸೈಗಲ್, ಮೂರನೇದು ಲೆಫ್ಟಿನೆಂಟ್ GS ಧಿಲ್ಲೋನ್. ಒಬ್ಬರು ಮುಸ್ಲಿಮು, ಒಬ್ಬರು ಹಿಂದೂ, ಒಬ್ಬರು ಸಿಖ್. ಮೂವರನ್ನು ಸಾಂಕೇತಿಕವಾಗಿ ತಂದು ನಿಲ್ಲಿಸಿ ಉಳಿದವರೆಲ್ಲರನ್ನು ಹಿಂಗೆ ಮಾಡ್ತೀವಿ ಅಂತ. ಅಂದ್ರೆ ಈ ಮೂವರ ವಿಚಾರಣೆ ಮಾಡ್ತಾ ಇವರು ಮೂವರು ದೇಶದ್ರೋಹಿಗಳು ಅಂತ ಹೇಳಿ ಎಲ್ಲ INA ಸೈನಿಕರನ್ನ ದೇಶದ್ರೋಹಿ ಅನ್ನುವಂಥ ವಿಚಾರಣೆ ಮಾಡಬೇಕು. ಆ ಮೂಲಕ ಸೈನಿಕರಿಗೆ ಎಚ್ಚರಿಕೆ ಕೊಡಬೇಕು, ನೀವು ಹೀಗೆ ಮಾಡಿದ್ರೆ ನಿಮಗೂ ಇದೇ ಶಿಕ್ಷೆ ಆಗುತ್ತೆ ಅಂತ ಹೇಳಬೇಕು ಅಂತ. ಆದರೆ ಬ್ರಿಟಿಷರಿಗೆ ಬೂಮ್ರಾಂಗ್ ಆಯ್ತಿತ್ತು. 30 ಜನ ವಕೀಲರು ಈ ಸೈನಿಕರ ಪರವಾಗಿ ವಾದಕ್ಕೆ ಅಂತ ನಿಂತರು. ಅದರಲ್ಲಿ ವಯೋವೃದ್ಧರಾಗಿದ್ದಂಥ ಭೂಲಾಬಾಯಿ ದೇಸಾಯಿ ಅವರು ಅತ್ಯಂತ ಪ್ರಭುತ್ವಪೂರ್ಣವಾಗಿರುವಂಥ ವಾದವನ್ನು ಮಂಡಿಸಿತು. ಅವರ ವಾದ ಹೇಗಿತ್ತು ಅಂತಂದ್ರೆ, ಪ್ರತಿನಿತ್ಯ 57 ದಿನಗಳ ಕಾಲ ನಡೆದಂತ ವಿಚಾರಣೆ ಅದು. ಪ್ರತಿನಿತ್ಯ ಪಾಟಿ ಸವಾಲ್ನಲ್ಲಿ ಅವರು ಒಂದಾದ್ಮೇಲೆ ಒಂದು ಪುಂಖಾನುಪುಂಖವಾಗಿ ದಾಳಿ ಮಾಡ್ತಾ ಇದ್ರೆ, ಈ ಕಡೆ ಇಡೀ ದೇಶ ಪತ್ರಿಕೆಗಳಲ್ಲಿ ಅದನ್ನು ಓದ್ತಾ ಇತ್ತು. ದೇಶದ ಜನರಿಗೆ, ದೇಶದ ಸೈನಿಕರಿಗೆ ಅನ್ನಿಸ್ತು, ಸುಭಾಷ್ ಬಾಬು ಮಾಡಿದ್ರಲ್ಲಿ ಏನ್ ತಪ್ಪಿದೆ? ಒಳಗಿದ್ದ ನಾವು ಖಾದಿ ಹಾಕೊಂಡು ಸ್ವಾತಂತ್ರ್ಯ ಅಂತೀವಿ, ಸುಭಾಷ್ ಚಂದ್ರ ಬೋಸರು ಹೊರಗಡೆ ಇದ್ದಂತ ಭಾರತೀಯ ಸೈನಿಕರನ್ನ ತೆಗೆದುಕೊಂಡು ಭಾರತವನ್ನು ಮುಕ್ತಗೊಳಿಸುವಂತ ಪ್ರಯತ್ನ ಮಾಡಿದ್ರು, ಹೀಗಾಗಿ ಸುಭಾಷ್ ಚಂದ್ರ ಬೋಸರು ಮಾಡಿದ ತಪ್ಪಿಲ್ಲ ಅಂತ. ಭಾರತೀಯ ಸೇನೆಯಲ್ಲಂತೂ ಹೆಂಗಾಗ್ಬಿಡ್ತು ಅಂತಂದ್ರೆ, ಜೈ ಹಿಂದ್ ಅನ್ನುವಂಥ ಘೋಷಣೆಗಳು ವ್ಯಾಪಕವಾಯಿತು. ಜೈ ಹಿಂದ್ ಅಂತಂದ್ರೆ ಅರ್ಥ ಏನು ಅಂದ್ರೆ, ಸುಭಾಷ್ ಚಂದ್ರ ಬೋಸರ ಸೇನೆ ಒಳಗು ನುಗ್ಗಿದೆ ಅಂತ ಅರ್ಥ ಅಂತ. ಸುಭಾಷ್ ಚಂದ್ರ ಬೋಸರು ಐಎನ್ಎ ಇರುವಾಗಲೇ ತಾವು ಒಂದಷ್ಟು ಜನರಿಗೆ ಗೂಢಚರ್ಯ ತರಬೇತಿಯನ್ನ ಕೊಟ್ಟು ಭಾರತದೊಳಗೆ ಕಳಿಸಿ ಅವರನ್ನು ಭಾರತೀಯ ಸೇನೆಯೊಳಗೆ ಇನ್ಫಿಲ್ಟ್ರೇಟ್ ಮಾಡಿಸಿದ್ರು, ಒಳಗೆ ನುಗ್ಗಿಸಿದ್ರು. ಅವರುಗಳು ಭಾರತ ಸೇನೆಯ ಒಳಗೆ ಬಂದು ಈ ದೇಶವನ್ನು ಸುಭಾಷ್ ಚಂದ್ರ ಬೋಸರು ಪಡ್ತಾ ಇರುವಂತ ಸಾಹಸವನ್ನ ಅವೆಲ್ಲವನ್ನು ವಿವರಿಸಿ ಅವರನ್ನ ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಬೇಕಾಗಿರುವಂತ ಪ್ಲಾಟ್ಫಾರ್ಮ್ ತಯಾರು ಮಾಡಿಕೊಡಲಾಗಿತ್ತು. ಈಗ ಎಲ್ಲವೂ ಸಿದ್ಧತೆಯಾಗಿತ್ತು, ಬ್ರಿಟಿಷರಿಗೆ ವಾಸನೆ ಬಡಿತು. ಅವರಿಗೆ ಗೊತ್ತಾಯ್ತು ಇನ್ನೊಂದು 1857 ತವರ ಆಗ್ಬಿಡ್ಬೋದಾ ಅಂತ. ತಕ್ಷಣ ಅವ್ರ ಸಹಕಾರಕ್ಕೆ ಬಂದಿದ್ದು ಗಾಂಧೀಜಿ, ನೆಹರು, ಪಟೇಲ್ರು. ಹೆಂಗ್ ಸಹಕಾರಕ್ಕೆ ಬಂದರು ಅಂತಂದ್ರೆ ರಾಯಲ್ ಇಂಡಿಯನ್ ನೇವಿ, ನಮ್ಮ ನೇವಲ್ ಫೋರ್ಸಸ್ ಏನಿದೆ, ನೇವಲ್ ಫೋರ್ಸಸ್ ಅಲ್ಲಿ ದಂಗೆ ಶುರುವಾಯಿತು. ಸಾಗರದಲ್ಲಿ ಅಗ್ನಿಶಿಖೆ ಅಂತ ಹೇಳ್ತೀವಲ್ಲ, ನೇವಲ್ ಫೋರ್ಸಸ್ ದಂಗೆ ಏಳಲಿಕ್ಕೆ ಶುರುವಾಯಿತು. ಯಾಕೆ ಅಂತಂದ್ರೆ ಆ ನೇವಲ್ ಬೇಸ್ಗಳಲ್ಲೆಲ್ಲ ಎಲ್ಲೆಲ್ಲಿ ಹಡಗುಗಳಿವೆಯೋ ಅಲ್ಲೆಲ್ಲ ಸುಭಾಷ್ ಚಂದ್ರ ಫೋಟೋ ಹಾಕಿ ಇದು ಸುಭಾಷ್ ಚಂದ್ರ ಬೋಸರು, ಇವ್ರ ಪ್ರೇರಣೆ ನಮ್ಗೆ ಅಂತ ಪ್ರತಿಯೊಬ್ಬ ಸೈನಿಕ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ದ. ಆಗ ಬ್ರಿಟಿಷರಿಗೆ ಗೊತ್ತಾಯ್ತು ನಾವು ಯಾವ ಬಂದೂಕನ್ನ ಭಾರತೀಯರ ಕಡೆ ತಿರುಗಿಸಿದ್ದೀವೋ ಅದೇನಾದ್ರೂ ಉಲ್ಟಾ ನಮ್ಮ ಕಡೆ ತಿರುಕೊಳ್ತು ಅಂತಂದ್ರೆ ಅವಮಾನಕರವಾಗಿ ಭಾರತವನ್ನ ಬಿಟ್ಟು ಹೋಗಬೇಕಾಗತ್ತೆ ಅಂತ. ಅವರು ಮುಂಬೈನಲ್ಲಿ ನಡೆದಂತ ಈ ನೌಕಾ ದಂಗೆಯನ್ನ ಹತ್ತಿಕ್ಕಿದ್ರು ನಿಜ, ಬಲವಾಗಿ ಮೆಟ್ಟಿ ನಿಂತರು ನಿಜ, ಆದರೆ ಈ ನೌಕಾ ದಂಗೆಯಲ್ಲಿ ಸುಮಾರು 250 ಜನರನ್ನ ಅಥವಾ ನೌಕಾ ಸೈನಿಕರನ್ನ ಬಂಧಿಸಲಿಕ್ಕೆ ಅಂತ ಹೋದಾಗ ಇಡೀ ಮುಂಬೈ ಪ್ರತಿಭಟಿಸಿ ಬ್ರಿಟಿಷರ ವಿರುದ್ಧ ಹೇಗೆ ಉಗ್ರವಾಗಿ ನಿಲ್ತು ಅಂತಂದ್ರೆ ಬ್ರಿಟಿಷರಿಗೂ ಗೊತ್ತಾಯ್ತು ಭಾರತೀಯರು ಗಾಂಧೀಜಿ ಕಂಟ್ರೋಲ್ ಇಂದ ಆಚೆಗೆ ಹೋಗಿದ್ದಾರೆ ಅಂತ. ಇವರು ತಿರುಗಿ ಬಿದ್ರು ಅಂದ್ರೆ ಇನ್ನು ಭಾರತ ಕತೆ ಮುಗಿದೋಗುತ್ತೆ, ನಮ್ಮ ಕತೆ ಮುಗಿದೋಗುತ್ತೆ. ಯೋಚನೆ ಮಾಡಿ, ಭಾರತೀಯರನ್ನ ಅನಾಗರಿಕರು ಅಂತ ನೀವು ಹೇಳಿದ್ರಿ, ಕೆಲಸಕ್ಕೆ ಬಾರದವರು ಅಂತ ಹೇಳಿದ್ರಿ, ನೀವು ಇವರಿಗೆ ಶಕ್ತಿ ಇಲ್ಲ ಅಂತೆಲ್ಲ ಹೇಳಿದ್ರಿ. ಇವರು ತಿರುಗಿ ಬಿದ್ದು ನಿಮಗೆ ಬಾರಿಸಿ ಓಡಿಸಿದ್ರು ಅಂತಂದ್ರೆ ಇಂಥವ್ರ ಕೈಲಿ ಏಟು ತಿಂದು ಬಂದ ನಿಮ್ಮ ರೆಪ್ಯುಟೇಷನ್ ಏನಾಗಬಹುದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವರು ತಕ್ಷಣಕ್ಕೆ ಹೇಗಾದ್ರೂ ಮಾಡಿ ಭಾರತವನ್ನ ಬಿಟ್ಟು ಬರಬೇಕು ಅಂತ ಆಲೋಚನೆ ಮಾಡಿ ಮುಂದಿನ ಕೆಲವು ದಿನಗಳಲ್ಲಿ ಅದಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿಯನ್ನು ಮುಗಿಸಿ ಭಾರತವನ್ನ ಬಿಟ್ಟು ಬರೋಕ್ಕಿಂತ ಮುಂಚೆ ಡಿವೈಡ್ ಮಾಡಬೇಕು ಅಂತೆಲ್ಲ ಪ್ರಯತ್ನ ಪಟ್ಟರಲ್ಲ. ಅದಕ್ಕೋಸ್ಕರವೇ ಆಟ್ಲಿ ಬಂದಾಗ ಹೇಳಿದ್ದು, ಯಾರು ಕಾರಣ ಅಂತ ಕೇಳಿದಾಗ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಿಲ್ಲ, ಸುಭಾಷ್ ಚಂದ್ರ ಬೋಸರ ಬಗ್ಗೆ ಹೇಳಿದ್ದು. ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧೀಜಿಯ ಹೋರಾಟ ಇದಕ್ಕೆ ಎಷ್ಟು ಕಾರಣ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಕ್ಲೆಮೆಂಟ್ ಆಟ್ಲಿ ಏನಂತ ಉತ್ತರ ಕೊಡ್ತಾನೆ ಗೊತ್ತಾ? ಮಿನಿಮಲ್ ಅಂತಾನೆ. ಇದೇ ಥರ ಹೇಳ್ತಾನೆ ಮಿನಿಮಲ್ ಅಂತ. ಅವನು ಅದನ್ನ ಇನ್ನೂ ಚಿಕ್ಕದಾಗಿ ಹೇಳ್ತಾನೆ, ಮಿನಿಮಲ್ಲೇ ಚಿಕ್ಕದ್ದು, ಅವನಿನ್ನೂ ಚಿಕ್ಕದು ಅಂತ ಹೇಳಿಕ್ಕೆ ಮಿನಿಮಲ್ ಅಂತಾನೆ. ಅಂದ್ರೆ ಗಾಂಧೀಜಿ ಹೋರಾಟದಿಂದ ಬಿಟ್ಟು ಬಂದಿದ್ದಲ್ಲ ನಾವು, ಸುಭಾಷರ ಹೋರಾಟ ಅಷ್ಟು ಜೋರಾಗಿತ್ತು, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಪ್ರಭಾವ ಜೋರಾಗಿತ್ತು ಅಂತ. ಹೀಗಾಗಿ ನಾನು ಗಾಂಧಿ ವಿರೋಧಿ ಅಂತೇನು ಭಾವಿಸಬೇಡಿ, ಆದರೆ ಈ ದೇಶದ ಸ್ವಾತಂತ್ರ್ಯದ ಅಂತಿಮ ಘಟ್ಟ ಏನಿದೆಯಲ್ಲ ಆ ಅಂತಿಮ ಘಟ್ಟಕ್ಕೆ ನಮ್ಮನ್ನು ಕರ್ಕೊಂಡೋಗಿದ್ದು INAಯ ನೌಕಾ ಬಂಡಾಯ ಅಥವಾ ಸೈನಿಕ ಬಂಡಾಯ ಅನ್ನೋದ್ರಲ್ಲಿ ಇವತ್ತಂತೂ ಯಾವ ಇತಿಹಾಸಕಾರರಿಗೂ ಅನುಮಾನ ಇಲ್ಲ. ಆದರೆ ಸುಭಾಷ್ ಚಂದ್ರ ಬೋಸರು ಮುಂದೆಯೂ ಕೂಡ ತಮ್ಮ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನ ಪಟ್ಟರು. ಸುಭಾಷ್ ಚಂದ್ರ ಬೋಸರು ವಿಮಾನ ಅಪಘಾತದಲ್ಲಿ ತೀರ್ಕೊಂಡ್ರು ಅಂತ ಹೇಳಲಾಯಿತು, ಅದನ್ನು ಅನೇಕರು ಪದೇ ಪದೇ ಹೇಳಿದ್ರು, ಇವತ್ತಿಗೂ ಕೂಡ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಸುಭಾಷ್ ಚಂದ್ರ ಬೋಸರು ಇರ್ಬೋದಾ ಅಂತಂದ್ರೆ ಡೆಫಿನೆಟ್ಲಿ ನಾವು ಹೇಳ್ಬೋದು ಸಾಧ್ಯನೇ ಇಲ್ಲ ಅಂತ. 80 ವರ್ಷ ಅವರ INAಗೆ ಆಯಿತು, 80ನೇ ವರ್ಷದ INA ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಅಂದ್ರೆ ಸುಭಾಷ್ ಚಂದ್ರ ಬೋಸರು ಈಗಿದ್ರು ಎಷ್ಟು ವರ್ಷ ಆಗಿರ್ಬೋದು ಅಂತ. ಆದರೂ ಕೇಳಿ ನೋಡಿ, ಕೆಲವರು ಹೇಳ್ತಾರೆ ಇಲ್ಲ ಇನ್ನೂ ಇರ್ತಾರೆ ಅಂತ. ಸುಭಾಷ್ ಚಂದ್ರ ಬೋಸರು ಭಾರತೀಯರ ಹೃದಯದಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಅವರನ್ನು ಯಾರು ಪ್ರಯತ್ನ ಪಟ್ಟರು ತೆಗೆದುಹಾಕ್ಲಿಕ್ಕೆ ಆಗಲ್ಲ ಅಂತ. ಆದರೆ ಇವತ್ತಿಗೂ ಕೂಡ ಈ ಥರದ ಅನೇಕ ವಿಚಾರ ಬಂದಾಗ ನಾನು ಸುಮ್ಮನೆ ಹೇಳೋದಾದ್ರೆ, ನಾನು ಆಗಲೇ ಹೇಳಿದೆ ಕಾಂಗ್ರೆಸ್ನವ್ರು ಹೇಗೆ ಹೇಳಿದ್ರು ಅಂತಂದ್ರೆ ಸುಭಾಷರ ಸೇನೆಯ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಜೈಲಿನಲ್ಲಿದ್ದಂಥ ನೆಹರು ಹೇಳುವಂಥ ಮಾತುಗಳನ್ನು ನಾವು ಕೇಳಿದ್ವಿ. ಕಮ್ಯುನಿಸ್ಟ್ ಅಂತೂ ಎಲ್ಲಿವರೆಗೂ ಹೋಗಿದ್ರು ಅಂತಂದ್ರೆ ಎಲ್ಲಿವರೆಗೂ ಚೀನಾ ಜಪಾನಿನ ಪರವಾಗಿತ್ತೋ ಅಲ್ಲಿವರೆಗೂ ಸುಭಾಷ್ ಚಂದ್ರ ಬೋಸರನ್ನ ಹೊಗಳ್ತಾ ಇತ್ತು. ಯಾವಾಗ ಚೀನಾ ಜಪಾನಿನ ವಿರುದ್ಧ ಆಯಿತೋ ಆಗ ಸುಭಾಷ್ ಚಂದ್ರ ಬೋಸರನ್ನ ನಾಯಿಯಂತೆ ಚಿತ್ರಿಸಿ ಟೋಜೋ ಕೈಯಲ್ಲಿ ಅವರ ಕುತ್ತಿಗೆಗೆ ಹಾಕಿದ ಬೆಲ್ಟ್ ಅನ್ನ ಕೊಟ್ಟು ಜಪಾನಿನ ನಾಯಿಯಾಗಿದ್ದಾರೆ ಸುಭಾಷ್ ಚಂದ್ರ ಬೋಸರು ಅಂತ ತಮ್ಮ ಪತ್ರಿಕೆಗಳಲ್ಲಿ ಬರೆದವರು ಕಮ್ಯುನಿಸ್ಟರು. ನೆನಪಿರ್ಲಿ, ಇವೆಲ್ಲಕ್ಕೂ ನಾವು ವಾಪಸ್ ಕೊಡಬೇಕಾಗಿದೆ, ಸುಮ್ಮನೆ ಇಟ್ಕೊಂಡ್ರೆ ಆಗಲಿಲ್ಲ. ಈ ದೇಶದ ಪ್ರತಿಯೊಬ್ಬ ದೇಶಭಕ್ತನಿಗೂ ಮಾಡಿದ ಅವಮಾನಕ್ಕೆ ಸರಿಯಾದ ರಿಯಾಕ್ಷನ್ ಕೊಡಬೇಕಾದಂತ ಅಗತ್ಯ ಇದೆ. ದುರಂತದ ಸಂಗತಿ ಏನು ಗೊತ್ತೇನು? ನಾಳೆ ನಡಿಬೇಕಾಗಿರುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಮಿತ್ರರೇ. ಕರ್ನಲ್ ಸಾಹೇಬರು ಇದ್ದಾರೆ, ಕೇಳಿದ್ರೆ ರಕ್ತ ಕುದಿಬಹುದು ಅವರಿಗೆ. ನಾಳೆ ಒಂದು ಪ್ರತಿಭಟನೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರ ಪ್ರದರ್ಶನ, ಎಕ್ಸಿಬಿಷನ್. ಯಾರದ್ದು ಅಂದ್ರೆ ಚೀನಿ ಸಂಸ್ಕೃತಿಯ ಎಕ್ಸಿಬಿಷನ್. ಈ ಪ್ರತಿಭಟನೆ ಅಥವಾ ಎಕ್ಸಿಬಿಷನ್ ಯಾಕೆ ಅಂತಂದ್ರೆ ಅಮೆರಿಕ ಚೀನಾದ ಇಂಟರ್ನಲ್ ಮ್ಯಾಟರ್ಗಳಲ್ಲಿ ಹಸ್ತಕ್ಷೇಪ ನಡೆಸ್ತಾ ಇದೆ ಅಂತ ಪ್ರತಿಭಟನೆಗೆ ಹೋಗ್ತಾ ಇರೋದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಲ್ಲದೆ ಒಬ್ಬ ರಾಜ್ಯಸಭಾ ಮೆಂಬರು ಒಂದು 3-4 ಜನ ಕಾಂಗ್ರೆಸ್ಸಿಗೆ ಇರೋದಕ್ಕೆ ಹೋಗ್ತಾರೆ. ಅವರ ಪ್ರತಿಭಟನೆ, ಆ ಪ್ರತಿಭಟನೆಗೆ ನೀವು ಸಿದ್ದರಾಮಯ್ಯ ಅಮೆರಿಕಾ ಚೀನಾದಲ್ಲಿ ಇಂಟರ್ನಲ್ ಅಫೇರ್ಸ್ ಅಲ್ಲಿ ಕೈ ಹಾಕ್ತಿದೆ ಅಂತ ನೀವು ಹೋಗ್ತಿದ್ದೀರಲ್ಲ, ಯಾವತ್ತಾದರೂ ಚೀನಾ ಭಾರತದ ವಿಚಾರಗಳಲ್ಲಿ ಕೈ ಹಾಕಿದೆ ಅಂತ ಪ್ರತಿಭಟನೆ ಮಾಡಿದ್ದೀರೇನು ಅಂತ ಕೇಳಿದ್ರೆ ಉತ್ತರ ಇಲ್ಲ. 8 ಗಂಟೆವರೆಗೆ ನಾವುಗಳೆಲ್ಲ ಗಲಾಟೆ ಶುರು ಮಾಡಿದರೆ 10 ಗಂಟೆವರೆಗೆ ಸಿದ್ದರಾಮಯ್ಯವ್ರು ಏನಂತ ಟ್ವೀಟ್ ಮಾಡ್ತಾರೆ ಗೊತ್ತೇನು? ಅಯ್ಯೋ, ನನ್ನನ್ನು ಕೇಳದೆ ಹಾಕ್ಬಿಟ್ಟಿದ್ದಾರೆ, ನಾನು ಬರಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ, ಇದು ನಮ್ಮ ಪಾರ್ಟಿಯ ಅಥವಾ ನನ್ನ ವೈಯಕ್ತಿಕ ಸಿದ್ಧಾಂತ ಅಲ್ವೇ ಅಲ್ಲ, ಹಿಂಗಾಗಿ ನಾಳೆ ನಾನು ಹೋಗಲ್ಲ ಅಂತ. ಇವ್ರನ್ನ ಕರೆಯದೆ, ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಕರೆಯದೆ ಒಂದು ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕಿದ್ದವರು, ಅದು ಈ ತರದ ಕಾರ್ಯಕ್ರಮಕ್ಕೆ ಹೆಸರು ಹಾಕಿದವ್ರ ಮೇಲೆ ಅವ್ರೀಗ ಒಂದು ಕೇಸ್ ಹಾಕ್ಬೇಕಲ್ಲ. ಅದು ಬಿಟ್ಟು ಕಾಂಗ್ರೆಸ್ಸಿನ 3-4 ಜನ ಈ ಪ್ರತಿಭಟನೆಗೆ ಹೋಗ್ತಾರೆ, ಚೀನಾ ಪರವಾಗಿರುವಂತ ಪ್ರತಿಭಟನೆಗೆ, ಭಾರತದ ವಿರುದ್ಧ ನಿರಂತರವಾಗಿ ಕತ್ತಿ ಮಸೀತಾ ಇವತ್ತಿನವರೆಗೂ ಭಾರತವನ್ನ ನಾವು ಇವತ್ತಿಗೂ ನಮ್ಮ ಗಡಿಯಲ್ಲಿ ನಿಲ್ಲಿಸಿಕೊಂಡಿದ್ದಾರೆ. ಯಾಕೆಂದ್ರೆ ಭಾರತ ಪಾಕಿಸ್ತಾನದಲ್ಲಿ ಏನಾದರೂ ಅಡ್ವೆಂಚರ್ ಮಾಡಬಹುದು ಅಂತ ಹೇಗೆ ಸಿಕ್ಕಿಂನಲ್ಲಿ ಅವರು ನಾಥುಲಾ ಮತ್ತು ಚೋಲಾದಲ್ಲಿ ಬಹಳ ಹಿಂದೆ ಒಂದು ಅಡ್ವೆಂಚರ್ ಮಾಡಿದ್ರು, ಅದೇ ತರಹದ ಅಡ್ವೆಂಚರ್ಗೆ ಇವತ್ತು ಚೀನಾ ಸಿದ್ಧವಾಗಿದೆ. ಆದ್ರೆ ಭಾರತದ ಒಳಗೆ ನೆಟ್ಟ ನಡುವೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆಗೆ ಸಿದ್ಧವಾಗ್ತಾರೆ ಅಂದ್ರೆ ಏನರ್ಥ? ಇದಕ್ಕೆ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ? ಏನು ನಡೀತಾ ಇದೆ ಭಾರತದಲ್ಲಿ ಅನ್ನೋದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಮಿತ್ರರೆ. ಯಾಕಿದೆ ನಿಮ್ಗೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ಅಕಸ್ಮಾತ್ ಈ ವಿಚಾರವನ್ನ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಇವರುಗಳು ತುಂಬ ಹೋಗ್ಬಿಡ್ತಾರೆ. ಇವತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಈ ಚರ್ಚೆಯ ಸಂದರ್ಭದಲ್ಲಿ ನಾವು ಸ್ವಲ್ಪ ಆಳಕ್ಕೆ ಯೋಚನೆ ಮಾಡೋಣ. ಇವರೆಲ್ಲರ ಉದ್ದೇಶ ಏನು? ಇವರೆಲ್ಲರ ಗುರಿ ಏನು? ಯಾಕೆ ಇವರು ಈ ದೇಶದ ರಾಷ್ಟ್ರಭಕ್ತರನ್ನು ಅವಮಾನ ಮಾಡುವಂತ ಈ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ? ಯಾಕೆ ಇವುಗಳನ್ನೆಲ್ಲ ಮರೆಯುವಂಥ ಪ್ರಯತ್ನ ನಡೀತಿದೆ ಅಂತ. ಸೊ ಈ ಮರೆಯುವಂಥ ಪ್ರಯತ್ನವನ್ನು ಮೀರಿ ನಿಲ್ಲುವಂಥ ಮತ್ತು ರಾಷ್ಟ್ರವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಜೊತೆಯಾಗಿದ್ದೀವಿ ಅಂತ ಹೇಳುವಂಥ ಒಂದು ಒಳ್ಳೆಯ ಕಾಲಘಟ್ಟ 75ನೇ ವರ್ಷಕ್ಕೆ ಇವೆಲ್ಲವನ್ನು ಮರಳಿ ನೆನಪಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗಬೇಕು. ಸುಭಾಷ್ ಚಂದ್ರ ಬೋಸರ ಆ ಹೋರಾಟ ಹೀಗೆ ಆರಿ ಹೋಗ್ಬಿಡಬಾರ್ದು. ಅದು ನಮ್ಮೆಲ್ಲರ ಹೃದಯದಲ್ಲಿ ಯಾವಾಗಲೂ ಜೀವಂತವಾಗಿದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಆ ಸಾಧನೆ ನಮ್ಮೆಲ್ಲರ ಮನಸ್ಸಿನಲ್ಲೂ ಸದಾ ಇರುವಂತಾಗ್ಲಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ, ಸ್ವಲ್ಪ ಸಮಯವನ್ನು ಜಾಸ್ತಿ ತೆಗೆದುಕೊಂಡಿದ್ದೆ ಕ್ಷಮೆಯನ್ನು ಕೇಳ್ತಾ, ನನ್ನ ಮಾತುಗಳಂತ ಈ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ತಮ್ಮ ಪ್ರಶ್ನೆಗಳು ನೇರವಾಗಿ ಈ ವಿಷಯಕ್ಕೆ ಸಂಬಂಧಿಸಿದಿರಬೇಕು. 5 ನಿಮಿಷ ಅವಧಿ. ಮತ್ತು ನಮ್ಮ ವಾಲಂಟಿಯರು ತಮ್ಮಲ್ಲಿ ಮೈಕ್, ಸ್ಪೀಕರ್ ಇದನ್ನು ತೊಗೊಂಡು ಬರ್ತಾರೆ. ಆವಾಗ ತಾವು ಯಾರು ಪ್ರಶ್ನೆ ಕೇಳ್ತೀರಿ ಅವರು ಕೈ ಎತ್ತಬೇಕು. ಸೈನಿಕ, ತಾವೇನು ಈವರೆಗೆ ಏನು ಹೇಳಿಕೊಟ್ರಲ್ಲ, ತಮಗೆ ಧನ್ಯವಾದ. ತಮಗೆ ಒಂದು ವಿನಂತಿ ಏನಪ್ಪ ಅಂತಂದರೆ, ಇದನ್ನು ಕರ್ನಾಟಕ ಸರ್ಕಾರಕ್ಕೆ ತಿಳಿಸಿ ಈ ವಿಷಯವನ್ನು ಮಕ್ಕಳಿಗಾಗಿ ಪಠ್ಯ ಪುಸ್ತಕದೊಳಗೆ ತರಬೇಕಂತ ನನ್ನೊಂದು ಆಶೆ ಸರ್. ಒಂದು ಸರ್ಕಾರಗಳು ನಾನು ಏನು ಹೇಳಿದ್ರು ವಿರೋಧ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ತಾರೆ ಫಸ್ಟ್ ಆಫ್ ಆಲ್. ಹೀಗಾಗಿ ಇನ್ನೊಂದು ವಿರೋಧ ಅಂತ ಅಂದ್ಕೊಳ್ಬಾರ್ದು. ಮತ್ತು 2ನೇದು ಅಫ್ಕೋರ್ಸ್ ಹೇಳೋಣ, 80ನೇ ವರ್ಷದ ಈ ಆಚರಣೆಗೆ ಗೌರವ ಸಲ್ಲಿಸೋಣ. ಬಟ್ ದುರಂತ ಏನಿದೆ ಗೊತ್ತೇನು, ನೀವು ಸುಭಾಷ್ ಚಂದ್ರ ಬೋಸರನ್ನ ತಗೊಂಡು ಬಂದ ತಕ್ಷಣ ಇವ್ರು ಕನ್ನಡಿಗರೇ ಅಲ್ಲ ಅಂತ ಶುರು ಮಾಡ್ತಾರೆ. ನಂಗೆ ಭಾಳ ವಿಚಿತ್ರ ಅನಿಸುತ್ತೆ ರೀ, ಇವ್ರನ್ನೆಲ್ಲ ಯಾವ ಲೆಕ್ಕಕ್ಕೆ ನೀವು ಕನ್ನಡಿಗರಲ್ಲ, ಇವ್ರು ಬೇರೆ ರಾಜ್ಯದವರು ಅಂತ ಹೆಂಗೆ ನೋಡ್ತೀರಿ? ಸುಭಾಷ್ ಚಂದ್ರ ಬೋಸರು INA ಕಟ್ಟಿ ಹೋರಾಟ ಮಾಡಿದಾಗ ನನ್ನ ರಾಜ್ಯಕ್ಕೆ ಮಾತ್ರ ಸ್ವಾತಂತ್ರ್ಯ ಬರಲಿ ಅಂತ ಹೋರಾಟ ಮಾಡಿದವರಲ್ಲ, ಇಡೀ ದೇಶಕ್ಕೋಸ್ಕರ ಹೋರಾಟ ಮಾಡಿದವರು. ಒಂದು ವಿಸ್ತಾರವಾಗಿರುವಂಥ ಕಲ್ಪನೆ ಬರಬೇಕು. ಡೆಫಿನೆಟ್ಲಿ ಈ ಕುರಿತಂತ ಯೋಚನೆ ಮಾಡೋಣ. 2ನೇದು ಪಠ್ಯ ಪುಸ್ತಕಗಳಲ್ಲಿ ತರಬೇಕು ಅಂತ ನಾವು ಹೇಳ್ತೀವಿ. ಪಠ್ಯ ಪುಸ್ತಕಗಳು ಹೆಂಗಾಗಿವೆ ಅಂತಂದರೆ, ಸಣ್ಣ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಟ್ಟು ಎಷ್ಟು ದೊಡ್ಡ ಗಲಾಟೆಗಳನ್ನು ಮಾಡಿ ಪಾಪ ಇನ್ನು ಜೀವಮಾನದಲ್ಲಿ ಪಠ್ಯ ಪುಸ್ತಕಗಳನ್ನು ಮುಟ್ಟಬಾರದು ಅಂತ ಹೇಳೋ ಮಟ್ಟಿಗೆ ತಂದ್ಬಿಡ್ತಾರೆ ಅನ್ನೋದು ಬಹಳ ದುರಂತಮಯವಾದ ಸಂಗತಿ. ಹಿಂಗಾಗಿ ಸರ್ಕಾರವನ್ನ ನೆಚ್ಚಿಕೊಂಡು ಕೂರದೆ, ನಾನು ಬಹಳ ತರುಣರ ಮುಖಗಳನ್ನು ನೋಡ್ತಾ ಇದ್ದೀನಿ, ಸರ್ಕಾರವನ್ನ ನೆಚ್ಚಿಕೊಂಡು ಕೂರದೆ ಬಹಳ ಜನರಿಗೆ ಬಹಳ ಐಡಿಯಾಸ್ಗಳಿವೆ. ತುಂಬಾ ಜನ ನಾವು ಟ್ವಿಟರ್ ಅಲ್ಲಿ ಇರ್ತೀವಿ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀವಿ, ನಮಗೆ ಪೋಸ್ಟ್ಸ್ ಮಾಡ್ಲಿಕ್ಕೆ ಬರುತ್ತೆ, ರೀಲ್ಸ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಏನಾದರೂ ಮಾಡಿ ಅಂತ ಕೇಳೋ ಬದಲು ನಾವು ಮಾಡಿದ್ದನ್ನ ನೀವು ಫಾಲೋ ಮಾಡುವಂಗೆ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ಬಹಳ ಒಳ್ಳೆಯ ಪ್ರಯತ್ನ ಅಂತ ಅನ್ಸುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಇರೋದ್ರಿಂದ ಸರ್ಕಾರವನ್ನ ಓವರ್ಟೇಕ್ ಮಾಡೋದು ಬಹಳ ಸುಲಭ ಇದೆ. ಸ್ವಲ್ಪ ಪ್ರಯತ್ನ ಪಡೋಣ, ಡೆಫಿನೆಟ್ಲಿ ವಿ ಕ್ಯಾನ್ ಟ್ರೈ. ಸಾವರ್ಕರ್ ಸ್ಕೂಲ್ ಗೆ ರೀಚ್ ಆಗಬೇಕು ಅಂತ ಎಲ್ಲರೂ ಹೇಳ್ತಿದ್ರು. ನಾವು ಸುಮ್ಮನೆ ಒಂದು ವಿಡಿಯೋ ಮಾಡಿದ್ವಿ, 12-13 ನಿಮಿಷದ ವಿಡಿಯೋ. ನಮ್ಮ ಎಲ್ಲ ವಾಲಂಟಿಯರ್ಸ್ ಹೇಳಿದ್ವಿ ಸುಮ್ಮನೆ ಹೋಗಿ ಸ್ಕೂಲ್ಗೆ, ಅವ್ರದ್ದೇ ಏನು ಇದಿರುತ್ತೆ, ಪ್ರಾಜೆಕ್ಟರ್ ಇರುತ್ತೆ, ಅವ್ರದ್ದೇ ಸ್ಕ್ರೀನ್ ಇರುತ್ತೆ, ಹೆಡ್ ಮಾಸ್ಟರ್ ಜೊತೆ ಮಾತಾಡಿಸಿ ಎಲ್ಲ ಮಕ್ಕಳನ್ನ ಸೇರಿಸಿ ಒಂದ್ಸಲ ಟಿವಿಯಲ್ಲಿ ತೋರಿಸಿ ಅದನ್ನು ಅಂತ ಪ್ರಾಜೆಕ್ಟರ್ ಹಾಕಿ ತೋರಿಸ್ಲಿಕ್ಕೆ ಶುರು ಮಾಡಿದ್ಮೇಲೆ ವಿತಿನ್ ನೆಕ್ಸ್ಟ್ 8-10 days 1,000 ಶಾಲೆಗಳಲ್ಲಾಯ್ತು. 1,000 ಶಾಲೆಗಳ ಮೇಷ್ಟ್ಗಳು ಏನ್ ಕೇಳಿದ್ರು ಅಂದ್ರೆ ನೆಕ್ಸ್ಟ್ ಇನ್ನೊಬ್ರು ತಗೊಂಡ್ ಬನ್ನಿ ಸರ್ ಅಂತ. ರೆಡಿ, ಅವ್ರು ಬೇಡ ಅಂತಿಲ್ಲ ಅವರಿಗೆ, ಬಟ್ ಡು ವಿ ಹ್ಯಾವ್ ವಾಲಂಟಿಯರ್ಸ್, ಆರ್ ಯು ರೆಡಿ? ನೀವು ರೆಡಿ ಇದ್ರೆ ಹೇಳಿ, ವಿ ಆರ್ ರೆಡಿ. ಸುಭಾಷ್ ಚಂದ್ರ ಬೋಸ್ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಮಾಡೋಣ, ನೀವು ರೆಡಿ ಇರಬೇಕು ಅಷ್ಟೇ. ಪಕ್ಕದ ಸ್ಕೂಲಿಗೆ ನಾನು ತಗೊಂಡು ಹೋಗ್ತೀನಿ ಸರ್ ಅಂತ ಒಬ್ಬೊಬ್ರು 10 ಸ್ಕೂಲಿಗೆ ತೆಗೆದುಕೊಂಡು ಹೋದ್ರೆ ಸರ್ಕಾರವೇ ಬೇಡ, ನಾವೇ ನಮ್ಮ ಗೌರ್ಮೆಂಟ್ ಮಾಡ್ತೀವಿ ಅಂತ. ಇನ್ ನಾಟ್ ಇನ್ ಅದರ್ ಸೆನ್ಸ್, ಈ ಸೆನ್ಸಲ್ಲಿ ಮಾತ್ರ. ಸೊ ಹೀಗಾಗಿ ನಾವೇ ಯೋಚನೆ ಮಾಡ್ಬೋದು ಅಂತ. ಥ್ಯಾಂಕ್ ಯು, ಧನ್ಯವಾದ. ಆಫ್ಟರ್ 1857 till 1947, that 90 years period, 650,000 people died. They died for their country. Yes, 650,000. 6.5 lakh janaru hutatmavada nantara bandirodu swatantriya. So leave it. Nanu onde ondu helibirtini, ivrellare paravagi onde ondu helibeku antandre, Savarkar, Savarkar anna kalapanike hodaga, Savarkar was in London. ಸಾವರ್ಕರ್ ಹೆಂಡತಿ ಇದ್ರು, ಸಾವರ್ಕರ್ ಮಗ ತೀರ್ಕೊಂಡಿದ್ದ. ಸಾವರ್ಕರ್ ಅತ್ತಿಗೆ ಸಾವರ್ಕರ್ ಮನೆಯ ಎಲ್ಲ ಆಸ್ತಿ ಪಾಸ್ತಿ ಕಿತ್ಕೊಂಡು ಹೋಗಲಾಗಿತ್ತು. ಅಂಡ್ ಯು ನೋ ವಾಟ್ ಹ್ಯಾಪನ್, ಸಾವರ್ಕರ್ ಅತ್ತಿಗೆನ, ಯೇಸು ವಹಿನಿನ, ಯಶೋದಾನ ಅಕ್ಕಪಕ್ಕದ ಜನ ಎಂತ ಕೆಟ್ಟ ಹೆಂಗಸಪ್ಪ ಇವಳು, ದರೋಡೆಕೋರ್ನ ಹೆಂಡತಿ ಇವಳು ಅಂತ ಮೂದಲಿಸ್ತಾ ಇದ್ರು. ಯಾರೋ ಒಬ್ಬರು ಬಂದು ಸಮಾಧಾನ ಮಾಡುವಾಗ, ಏನಮ್ಮ ನಿನ್ನ ಲೈಫ್ ಹಿಂಗಾಗೋಯ್ತಲ್ಲಮ್ಮ ಅಂತಂದ್ರೆ, ಇದೊಂದೇ ಸಾಲು ಹೇಳ್ತೀನಿ ನಾನು, ಇನ್ನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಆಗಾಕೆ ಹೇಳಿದ್ಲಂತೆ, ಛೇ ಯಾಕೆ ಬೇಜಾರು ಮಾಡ್ಕೊಳ್ತೀರಾ, ನಮ್ಮಂಥ ಲಕ್ಷಾಂತರ ಜನರ ಮನೆಗಳು ನಾಶವಾಗಿ ಹೋದ ಮೇಲೇನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಅಂತ ಗೊತ್ತಿರುವಾಗ ನಾವು ಇದನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಸಾವರ್ಕರ್ ಅವ್ರ ಅತ್ತಿಗೆ. ನಾನು ಸಾವರ್ಕರ್ ಬಗ್ಗೆ ಮಾತಾಡಲ್ಲ, ಅವ್ರ ಅತ್ತಿಗೆ ಬಗ್ಗೆ ಹೇಳಿದ್ರೆ ಇವರೆಲ್ಲರೂ ಅಂಡ್ ಆಲ್ವೇಸ್ ಏನು ಅಂತಂದ್ರೆ ಪ್ರತಿಯೊಬ್ಬರ ಹೆಸರು ಬರಬೇಕು ಅಂತಿಲ್ಲ, ಆದ್ರೆ ಆ ಹೆಸರಿನ ಪರವಾಗಿ ಒಬ್ಬ ನಾಯಕ ಇರ್ತಾನಲ್ಲ ಆತನ ಬಗ್ಗೆ ಹೇಳಿದ್ರೆ ಎಲ್ಲರ ಪೇನ್ ಅದರೊಳಗೆ ಸೇರ್ಕೊಳತ್ತೆ ಅಂತ. ಸಾವರ್ಕರ್ ಅತ್ತಿಗೆ ಅಂತ ಹೇಳಿದಾಗ ಇನ್ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಎಲ್ಲ ಪತ್ನಿಯರಿಗೂ ಶ್ರದ್ಧೆಯ ನಮಸ್ಕಾರ ಅಂತ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಅಂತ. ಚಾಫೇಕರ್ ಸಹೋದರರ ತಾಯಿ ಸೋದರ ನಿವೇದಿತಾಗಿ ಹೇಳ್ತಾಳಲ್ಲ, ನನಗೆ 3 ಜನ ತೀರ್ಕೊಂಡು ಅಂತಂದಾಗ ಬೇಜಾರಾಗ್ಲಿಲ್ಲ, 4ನೇ ನಿಲ್ವಲ್ಲ ನನಗೆ ದೇಶಕ್ಕೆ ಕೊಡ್ಲಿಕ್ಕೆ ಅಂದಾಗ ಬಹಳ ಬೇಜಾರಾಯ್ತು ನನಗೆ ಅಂತ ನಿವೇದಿತಾಗಿ ಹೇಳೋದಕ್ಕೆ. ನಿವೇದಿತ ಹೇಳ್ತಾಳೆ ಎಂಥ ಮದರ್ಸ್ ಭಾರತೀಯರು ಅಂತ. ಸೊ ಬಹಳ ವಿಶೇಷ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಧನ್ಯಕುಮಾರ್ ಪಾಟೀಲ್ ಅಂತ ಸರ್. ನಾನು ವೃತ್ತಿಯಿಂದ ವಕೀಲ. ನಿಮ್ಮ ಮಾತುಗಳನ್ನು ಕೇಳೋದೇ ಒಂದು ನಮ್ಮ ಸೌಭಾಗ್ಯ ಸರ್. ಇದು ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳಲಿಕ್ಕೆ ಬಯಸ್ತೀನಿ ಅಂತ. ಸೊ ಸ್ವಾತಂತ್ರ್ಯಕ್ಕೆ 75, ನಥಿಂಗ್ ಗ್ರೇಟ್. ನಾವು 75ನೇ ವರ್ಷಾಚರಣೆ ಕಳೆದ ವರ್ಷ ಶುರು ಮಾಡಿದ್ವಿ, ಇವರೆಲ್ಲರೂ ಯೋಚನೆ ಮಾಡಿರಲಿಲ್ಲ. ಯಾಕೆ ಅಂತಂದ್ರೆ 74 ಆದಾಗ 75 ಬರುತ್ತೆ ನೋಡಿ ಅಂತ ಹೇಳಕ್ಕೆ, 75 ಆದಾಗ 75 ಬಂತು ಅಂತ ನೋಡಿ ಅಂತ, ಮುಂದಿನ ವರ್ಷ ಮತ್ ಮಾಡ್ತೀವಿ 75 ಕಳೀತು ನೋಡಿ ಅಂತ. ನಂಬರ್ ಈಸ್ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಂಬರ್ ಹೆಸರು ಹೇಳ್ಕೊಂಡು ಜನರನ್ನು ಕರಿಬಹುದು ಅಂತ. ಈ ಉದ್ದೇಶದಿಂದ ನಿರಂತರವಾಗಿ ಮಾಡಬೇಕು. ಯಾರೋ ಒಬ್ರು ಸಾವರ್ಕರ್ನ ಬೈದಾಗ ನಮ್ಗಿದ್ದಿದ್ದು 2 ದಾರಿ, ಅವನ ಮನೆಗೆ ಹೋಗಿ ಕಲ್ಲಿಸಿಬೇಕು, ಇಲ್ಲ ಅಂದ್ರೆ ನೀನ್ ಬೈದಿದ್ದು ಒಳ್ಳೇದಾಯ್ತಿರು, ಈ ಲಾಭ ತಗೊಂಡು ಮನೆ ಮನೆಗೂ ಸಾವರ್ಕರ್ ಮುಟ್ಟಿಸ್ಬಿಡ್ತೀವಿ ಅಂತ ಹೇಳಬೇಕು. ಸೊ ವಿ ಟುಕ್ ದಿ ಆಪರ್ಚುನಿಟಿ ಅಂಡ್ ಐ ಟೆಲ್ ಯು ಇದರ ಲಾಭ ಹೆಂಗಾಯ್ತು ಅಂತಂದ್ರೆ, ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಗಣೇಶೋತ್ಸವ, ಐ ಆಮ್ ಸಾರಿ ಎಲ್ಲ ಅಂತ ಹೇಳಲಿಕ್ಕಾಗಲ್ಲ, ಬಹುತೇಕ ಗಣೇಶೋತ್ಸವದಲ್ಲಿ ಸಾವರ್ಕರ್ ಫೋಟೋ ಇರುತ್ತೆ. ಸಾಧ್ಯ ಆಗ್ತಿತ್ತ ಅದು? ಯಾರೋ ಬೈದವನಿಗೆ ಒಂದು ಧನ್ಯವಾದ, ಒಳ್ಳೇದಾಗ್ಲಿ ಬಿಡಪ್ಪ, 100 ವರ್ಷ ಬೈಕೊಂಡು ಬದುಕು ಅಂತ. ನಾ ಮುಂದಿನ ವರ್ಷ ಇನ್ನೊಬ್ಬರನ್ನ ಬೈ. ನಾವು ಹಿಂಗೆ ಪ್ರಚಾರ ಮಾಡ್ತೀವಿ. ನಾವು ಸಾವರ್ಕರ್ ಮೇಲೆ ಪುಸ್ತಕ ತಂದ್ವಿ, 6 ರೂಪಾಯಿ ಪುಸ್ತಕ. ನನಗೆ ಇವತ್ತು ರಿಪೋರ್ಟ್ ಬಂದಿದೆ, ಅಲ್ಲಿ ಕೂತಾಗ ರಿಪೋರ್ಟ್ ಬಂದಿತ್ತು, ಅದನ್ನೇ ನೋಡ್ತಿದ್ದೆ ನಾನು. ಇದುವರೆಗೂ 2 ಲಕ್ಷ ಪುಸ್ತಕ, 10,000 ಪುಸ್ತಕ ತಲುಪಿಸ್ಬೋದು ಅನ್ಕೊಂಡಿದ್ವಿ ನಾವು. ಸುಸ್ತಾಗೋಗಿದ್ದಾರೆ ಎಲ್ಲ ವಾಲಂಟಿಯರ್ಸು. 2 ಲಕ್ಷ ಪುಸ್ತಕಗಳು ಹೇಗೆ ಹೋಗ್ತಿವೆ ಅಂತಂದ್ರೆ, ಅಂಡ್ ಬಿಲೀವ್ ಮೀ, 2 ಲಕ್ಷ ಪುಸ್ತಕದಲ್ಲಿ 1 ಕಾಪಿ ಫ್ರೀ ಕೊಡ್ಲಿಲ್ಲ. ನಮ್ಮ ಆಫೀಸಿಗೆ ಪೊಲೀಸರು ಬಂದ್ರು, ತಗೊಳ್ಲಿಕ್ಕೆ ಹೋದಾಗ ನಾನು ಹೇಳಿದೆ ಖರ್ಚಾಗಿರೋದು 6 ರೂಪಾಯಿ, 6 ರೂಪಾಯಲ್ಲೇ ಕೊಡ್ತಾ ಇದ್ದೀವಿ, ಅದಕ್ಕೆ ಬೇರ್ ಮಾಡುವಂತ ಎಲ್ಲ ಎಕ್ಸ್ಟ್ರಾ ಖರ್ಚನ್ನು ವಾಲಂಟಿಯರ್ಸ್ ಬೇರ್ ಮಾಡ್ತಿದ್ದೀವಿ, ಫಾರ್ ಗಾಡ್ ಸೇಕ್ ಫ್ರೀ ಕೇಳಬೇಡಿ ಅಂತ. ಅವ್ರು 10 ಪುಸ್ತಕ ತಗೊಂಡು 60 ರೂಪಾಯಿ ಕೊಟ್ಟೋದ್ರು. ಐ ಸೆಡ್ ಫೈನ್, ಒಳ್ಳೆ ಬೆಳವಣಿಗೆ ಇದು ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ಹೇಳಬೇಕು ಅಂತಂದ್ರೆ ಜನ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಇವರುಗಳಿಗೆಲ್ಲ. ಇವ್ರು ಹಿಂಗೆ ಮಾಡಿದಷ್ಟು ಅವಕಾಶ ಅಂತ ಒಂದು ನಂಬರ್ನ ಬಳಸ್ಕೊಳ್ಳೋಣ, ಇಲ್ಲ ಈ ಬೈದವ್ರನ್ನೂ ಯೂಸ್ ಮಾಡ್ಕೊಳ್ಳೋಣ ಅಂತ, ಬಿಡೋದು ಬೇಡ ಇದನ್ನ ಅಂತ. ಯಾವುದೇ ಕಾರಣಕ್ಕೂ ಈ ದೇಶದ ಹೊಸ ತರುಣ ಪೀಳಿಗೆ ಏನಿದೆ ರಾಷ್ಟ್ರಭಕ್ತಿಯಿಂದ ಒಂದಿಂಚು ಕದಲದೇ ಇರೋ ತರ, ದೃಷ್ಟಿಕೋನ ಪರ್ಫೆಕ್ಟ್ ಆಗಿರೋ ತರ ಅವ್ರನ್ನ ರೂಪಿಸುವ ಜವಾಬ್ದಾರಿ ಬಹುಶಃ ನಾನು CM ಆಗ್ಬಿಟ್ರೆ ಮತ್ತೊಂದಾಗ್ಬಿಟ್ರೆ ಇದ್ರಲ್ಲಿ ಕೊರತೆ ಆಗ್ಬಿಡುತ್ತೋ ಅನ್ನೋ ಭಯಕ್ಕೆ ಹಿಂಗೆ ಇದ್ದೀನಿ ಅಂತ. ಥ್ಯಾಂಕ್ ಯು. ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಇವ್ರು ಯಾರನ್ನೂ ಕೂಡ ಭಾರತೀಯ ಸೇನೆ ಅಥವಾ ಭಾರತೀಯ ಸೇನೆಗೆ ಸೇರಿಸ್ಕೊಳ್ಳಿಕ್ಕೆ ಒಪ್ಪಲಿಲ್ಲ ಸರ್. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ದೇಶಕ್ಕೆ ದ್ರೋಹ ಬಗೆದಂಥ ನೀವು ಮತ್ತೆ ಯಾವತ್ತಿದ್ರೂ ತೊಂದರೆ ಆಗ್ಬೋದು ಅಂತ ಹೇಳ್ತು ಸರ್. ಪಾಕಿಸ್ತಾನ ಶಾನವಾಜ್ ಹುಸೇನ್ ಥರದ ಅಥವಾ ಯಾರಿದ್ದರೂ ಆ ಥರದವ್ರನ್ನ INAಯಿಂದ ಬಂದವರು ಅವ್ರಿಗೆಲ್ರಿಗೂ ಸೇನೆಯಲ್ಲಿ ಪ್ರಮುಖ ಹುದ್ದೆಯನ್ನು ಕೊಡ್ತು. ಆದರೆ ಭಾರತದಲ್ಲಿ ತೀರಾ ಕೆಟ್ಟದಾಗಿ ನಡೆಸ್ಕೊಂಡ್ವಿ, ಯಾರನ್ನೂ ಒಳಗೆ ತಗೊಳ್ಳೇ ಇಲ್ಲ ಸರ್. ನಾವು ಭಾಳ ದುರಂತ, ಇದು ಭಾಳ ನೋವಿನ ಸಂಗತಿ. ಅವ್ರಿಗೆ ಆ ಗೌರವವನ್ನು ಕೊಡಲಿಕ್ಕೆ ನಾವು ಒಪ್ಕೊಳ್ಳಿಲ್ಲ ಅನ್ನೋದು ಭಾಳ ನೋವಿನ ಸಂಗತಿ ಅಂತ ಕಾಲಕ್ರಮದಲ್ಲಿ. ಇದು ಅವರ ಜೀವನ ಹಿಂಗಾಗೋಯ್ತು ಕೊನೆಯಲ್ಲಿ. ಅಫ್ಕೋರ್ಸ್ ಎಲ್ಲರೂ ಹೇಗೋ ಬದುಕ್ತಾರೆ ಹಾಗೆ ಬದುಕಿ ಒಂದೊಂದು ದಿನ ನಾನು ಕೇಳ್ತಿದ್ನಲ್ಲ, ಇಲಿ ಬಾಲಕ್ಕೆ ಬಾಂಬ್ ಕಟ್ಟಿ ತಪ್ಪಿಸ್ಕೊಂಡವರು ಕೂಡ ಅವರು ಕೊನೆವರೆಗೂ ಇತ್ತಗೊಂಡ್ರು, ಸರ್ಕಾರದಿಂದ ಸಿಗಬೇಕಾಗಿರೋ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಂಡ್ರು. ಆದರೆ ದೇಶಕ್ಕೋಸ್ಕರ ತಮ್ಮನ್ನು ತಾವು ಪೂರ್ಣ ಸಮರ್ಪಿಸಿಕೊಂಡವರು, ಈ ದೇಶಕ್ಕೆ ನೇತಾಜಿಯವರ ಕಲ್ಪನೆಯ ಮೇರೆಗೆ ಆಕ್ರಮಣಕ್ಕೆ ಅಂತ ಬಂದು ಕೊನೆವರೆಗೂ ಹೋರಾಟ ಮಾಡಿದವ್ರನ್ನ ನಾವು ಗುರುತಿಸ್ಲಿಕ್ಕೆ ಆಗಲಿಲ್ಲ, ಗೌರವಿಸ್ಲಿಕ್ಕೆ ಆಗಲಿಲ್ಲ. ಒಂದು ಮಾತಿದೆ, ಯಾವ ದೇಶ ತನಗೋಸ್ಕರ ಹೋರಾಡಿದ ಹುತಾತ್ಮರನ್ನು ಮರೆಯುತ್ತೋ ಆ ದೇಶ ಉದ್ಧಾರ ಆಗಲ್ಲ ಅಂತ. ಕಳೆದ 65-70 ವರ್ಷಗಳಿಂದ ನಾವು ಯಾಕೆ ಮೇಲಕ್ಕೆ ಏರಲೇ ಇಲ್ಲ ಅಂದರೆ ಬಹುಶಃ ಅವ್ರಿಗೆ ಗೌರವ ಕೊಡಬೇಕಾದನ್ನು ಕೊಡಲಿಲ್ಲ ಅಂತ. ಯಾವಾಗ ಗೌರವ ಕೊಡ್ಲಿಕ್ಕೆ ಶುರು ಮಾಡಿದ್ದೀವೋ ಆಗ ದೇಶದ ಲೆವೆಲ್ ಚೇಂಜ್ ಆಗ್ತಿದೆಯಲ್ಲ, ಬಿಕಾಸ್ ಆಫ್ ದಟ್ ಅಂತ. ಈ ಕಾರಣಕ್ಕೆ ಅದನ್ನು ಯೋಚನೆ ಮಾಡಬೇಕು ಅಂತ. ಥ್ಯಾಂಕ್ ಯು ಸರ್. ಕೊನೆ ಪ್ರಶ್ನೆ ಮುಗಿತಾ? ಧನ್ಯವಾದ, ಎಲ್ರಿಗೂ ನಮಸ್ಕಾರ.